Balaji Pratap, sir. So, Kartali Bhagyanta, Sodhara Sodhare. ಕಳೆದ ವಾರ ನಾವೇನ್ಮಾಡಿದ್ರೆ ಈ ಒಂದು ಫಿಫ್ತ್ ವಾಲ್ಯೂಮ್ನಲ್ಲಿರೋಂಥ ಒಂದು ಚಾಪ್ಟರ್ ಅದರ ಅಂದರೆ ತನ್ನ ಸಹೋದರಗಳಾಗೆ ಮಾಡಲ್ಪಟ್ಟವರು ಅಂತಂದ್ಬಿಟ್ಟು ಇರೋಂಥ ಒಂದು ಫಿಫ್ತ್ ಒಂದು ಚಾಪ್ಟರ್ ಅದರ ಫಿಫ್ತ್ ವಾಲ್ಯೂಮ್ನಲ್ಲಿ ಫಿಫ್ತ್ ಚಾಪ್ಟರ್ ನಾವೇನು ಮಾಡಿದ್ರೆ ಓದ್ರಿ ಅದರ ಸೊ ಈ ವಾರ ಏನು ಮಾಡೋಣ ಅದಂಗೆ ನಾವು ಇನ್ನು ಕಂಟಿನ್ಯೂ ಮಾಡೋಣ ಅದರ ಯಾರಿಗೂ ಜ್ಞಾಪನ ಇದೆಯಾ ಲಾಸ್ಟ್ ವೀಕ್ ನಾವೇನು ಓದ್ರಿ ಅಂತ ವೆರಿ ಗುಡ್ ಥರ್ಡ್ ಟೆಂಪ್ಟೇಷನ್ ನಾವು ನೋಡಿದ್ರಿ ಅದರ ಸೊ ಥರ್ಡ್ ಟೆಂಪ್ಟೇಷನ್ ಅಂತಂತ ಅಂದ್ಬೇಕಾದ್ರೆ ಯಾವುದೋ ಯೇಸು ಕ್ರಿಸ್ತ ಮಾಡಿದಂಥ ಮೂರನೇ ಶೋಧನೆ ಬೆಟ್ಟದ ಮೇಲೆ ಹೋಗ್ಬಿಟ್ಟ ಲೋಕ ಅಂತ ಎಲ್ಲ ರಾಜ್ಯಗಳನ್ನ ಅವರು ನೋಡಿಸ್ತಾರೆ ಅಲ್ವರ ಸರ್ ನೋಡ್ಬೇಕಾದ್ರೆ ಲೋಕದ ರಾಜ್ಯಗಳು ನೋಡ್ಬಿಟ್ಟು ಏನ್ ಹೇಳ್ತಾರೆ ಸೇತನ ಇವೆಲ್ಲ ನಿನ್ಗೆ ಕೊಡ್ತೀನಿ ಸಾಷ್ಟಾಗ ಬಿಟ್ಟು ನಂಗೆ ನಮಸ್ಕಾರ ಮಾಡೋಣ ಏನು ಉದ್ದೇಶ ಅಂದ್ರೆ ಚೇತನ್ ಅಲ್ವರಾ ಇದನ್ನೇ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋಣ ಬನ್ನಿ ಅಂತ ಅಲ್ವರ ಸೊ ಇದರಲ್ಲಿ ಲಾಸ್ಟ್ ವೀಕ್ ನೋಡಿ ಬ್ರದರ್ ಅಸಲ್ ಹೇಳ್ತಾ ಇದ್ರೆ ಚೇತನ್ಗೆ ಆಕ್ಚುಲಿ ಈ ಒಂದು ಕೆಟ್ಟೋಗಿರೋಂಥ ಜನಗಳ ಮೇಲೆ ಅಂದ್ರೆ ಈ ಸಾಯಿತರ ಅಂತ ಒಂದು ಜನರೇಷನ್ ಆಳ್ವಿಕೆ ಮಾಡೋಕೆ ಅವಂಗೇನು ಇಲ್ಲ ಅವಂಗೇನು ಇಷ್ಟನೇ ಇಲ್ಲ ಅವಂಗೇನು ಇಷ್ಟ ಅಂದ್ರೆ ಪರ್ಫೆಕ್ಟ್ ಜನರೇಷನ್ ಮೇಲೆ ಇರಬೇಕು ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಅವನಿಗೂ ಇಷ್ಟಾನೆ ಯಾಕಂದ್ರೆ ಅವ್ರಿಗೇನು ಇಷ್ಟ ಅಂದ್ರೆ ಈ ಈ ಒಂದು ಜನಾಂಗದ ಮೇಲೆ ಈ ಒಂದು ಜನರ ಮೇಲೆ ಇವನೇನಾಗಿರ್ಬೇಕು ರಾಜನಾಗಿರ್ಬೇಕು ಅಂತ ಅಷ್ಟೇ ಅದರ ಆದ್ರೆ ಅವನಿಗೂ ಗೊತ್ತಿರಲಿಲ್ಲ ಈ ಏವಾಳ್ ಮತ್ತೆ ಆದಾಮನ್ನ ವಂಚಿಸ್ಬೇಕಾದ್ರೆ ಓ ಇವ್ರು ಸಾಯ್ತಾರೆ ಅಂತ ಗೊತ್ತಿತ್ತಾ ಗೊತ್ತಿರಲಿಲ್ಲ ಅದೇ ನೋಡ್ಬೇಕು ಅವ್ನು ಫ್ಲೂಕಲ್ಲಿ ಏನ್ ಮಾಡ್ತಾನೆ ಅದನ್ನ ಹೇಳ್ತಾನೆ ಅದು ಹೇಗೋ ಸಾಯ್ತಿಲ್ಲ ಅದ್ ನೋಡ್ಬೇಕು ಏನಾಗ್ಬಿಡ್ತದೆ ಅದು ನಿಜವಾಗ ಸುಳ್ಳಾಗ್ಬಿಡ್ತದೆ ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಇದನ್ನೇನ್ ಮಾಡ್ತಾರೆ ಇದ ಬ್ರದರ್ಸಲ್ಲಿ ಹೇಳ್ತಾರೆ ಅದರ ಸೊ ಅದೇ ಆ ರೀತಿ ನೋಡ್ಬೇಕಾದ್ರೆ ಸೈತಾನ್ ಹಿಮ್ಸೆಲ್ಫ್ ವಾಸ್ ಡಿಸೀವ್ಡ್ ಅಲ್ವರ ಸೊ ಅವನೇನ್ ಮಾಡ್ತಾನೆ ಒಂದು ಅವನೇ ವಂಚನೆ ಒಳಗಾಗ್ಬಿಡ್ತಾನೆ ಒಂದು ರೀತಿಯಲ್ಲಿ ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಕ್ರೈಸ್ಟ್ಗೆ ಯಾವ ರೀತಿ ಆಫರ್ ಕೊಡ್ತಾನೆ ಅಂದ್ರೆ ನೀನು ಅಡ್ಡ ಬಿದ್ದು ನನ್ಗೇನ್ ಮಾಡು ನಮಸ್ಕಾರ ಮಾಡೋ ನಿಮ್ಗೆ ನೀವು ಅವನ್ಗೆ ಗೌರವಿಸ್ಕೊಡು ಅಲ್ವರ ಆಮೇಲೆ ಏನಂತೆ ಫುಲ್ ಸರೆಂಡರ್ ಆಗ್ಬಿಡು ಅಂತಾನ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಂದ್ರ ಖಂಡಿತವಾಗಿ ಏಸು ಕ್ರಿಸ್ತನ್ ಬಂದ್ಬಿಟ್ಟು ಓ ನಿನ್ಗೆ ಅಡ್ಬಿದ್ದು ನಮಸ್ಕಾರ ಮಾಡ್ಬಿಡು ಅಂತ ಏನ್ ಮಾಡಿರಲ್ಲ ಅಲ್ಲಿ ಅವ್ನು ಹೇಳಿರಲ್ಲ ಯಾವ ಅರ್ಥದಲ್ಲಿ ಎಲ್ಲ ಓ ನೀನ್ ಸರ್ವೆಂಟ್ ಆಗಿರೋ ಅಂತ ಆದ್ರೆ ಆಟಿಟ್ಯೂಡ್ ಹೇಳಿರಲ್ಲ ಅದರ ಇಬ್ರು ಏನ್ ಮಾಡೋದು ಸ್ವಲ್ಪ ಕೋಆಪರೇಟ್ ಮಾಡ್ಕೊಂಡು ಹೋಗೋಣ ಅಂತ ಏನ್ ಮಾಡ್ತಾರೆ ಆ ತರಾನೇ ಹೇಳಿರ್ತಾರ ಹೊರತು ನೆಗೆಟಿವ್ ಒಂದು ಪಿಕ್ಚರ್ ಅಲ್ಲಿ ಮಾಡಿಲ್ಲ ಅಲ್ಲಿ ಅಲ್ಲಿ ಹೇಳಿದ್ರು ಅವರ ಸೊ ಕ್ರೈಸ್ಟ್ ಆಫರ್ ಒಪ್ಕೊಂಡ್ರ ಯಾಕೆ ಒಪ್ಕೊಂಡಿಲ್ಲ ಯಾಕೆ ಒಪ್ಕೊಂಡಿಲ್ಲ ಎಷ್ಟ ಫೇಮಸ್ ಹೇಳ್ದಲ್ಲ ಏನು ಆರಾಧನೆ ಮಾಡ್ಬೇಕು ಅಂತ ಅಲ್ವರ ಆಮೇಲೆ ಇನ್ನೊಂದು ಏನ್ ಕಾರಣ ಅದು ಅದ್ರದ್ದು ಅರ್ಥ ಏನಂಗಾರೆ ನಾವು ಲಾಸ್ಟ್ ಟೈಮ್ ಓದ್ಬೇಕಾರೆ ವಾಲ್ಯೂಮ್ನಲ್ಲಿ ಏನಂತ ನೋಡಿದ್ರಿ ಅಂತಂದ್ರೆ ಬ್ರದರ್ಸಲ್ಲಿ ಇದಕ್ಕೆ ಕೆಲವೊಂದು ಥಾಟ್ಸ್ನ ಕೊಡ್ತಾರೆ ಏನಕ್ಕೆ ಕ್ರೈಸ್ಟ್ ಸೇತನ್ ಕೊಟ್ಟಂತ ಆಫರ್ ಒಳ್ಳೆ ಆಫರ್ ಅಲ್ವಾ ಅದರ ಹೆಂಗ್ರೋ ಬಂದಿದ್ದೆ ಏನಂದ್ರೆ ರ್ಯಾನ್ಸಮ್ ಕೊಟ್ಟು ಎಲ್ಲಾರನ್ನು ಅಪ್ಲಿಫ್ಟ್ ಮಾಡೋಕೆ ಅದು ಮಾಡ್ಬೋದಲ್ಲ ಕ್ರೈಸ್ಟ್ ಅಂತಂದ್ರೆ ಯಾಕೆ ಮಾಡಕ್ ಹೋಗಿಲ್ಲ ಅವರು ಯಾವ ರೀತಿ ದೇವಚಿತ್ತಲ್ಲ ವೆರಿ ಗುಡ್ ಅಲ್ವರ ಸೊ ಕ್ರೈಸ್ಟ್ಗೆ ದೇವರ ಒಂದು ಫೇತ್ ಇತ್ತು ಅಲ್ವರ ಏನಂದ್ರೆ ದೇವ್ರ ತನ್ನ ಕಾಲದಲ್ಲಿ ಏನ್ ಮಾಡ್ತೇವೆ ಎಲ್ಲವನ್ನ ಸರಿ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೊಂದು ಫೇತ್ ದೇವ್ರ ಮೇಲೆ ಅಷ್ಟೊಂದು ಇದರದಿಂದ ಈ ಸೇತನ್ ಕೊಡಂತ ಯಾವುದೇ ಆಫರ್ಗೆ ಏನ್ ಮಾಡಕ್ ಹೋಗಿಲ್ಲ ಅವರು ಅವರು ತನ್ನ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಡಕ್ ಹೋಗಿಲ್ಲ ಯಾಕಂದ್ರೆ ಅವ್ರಿಗೆ ದೇವ್ರ ಒಂದು ಯೋಜನೆ ಮೇಲೆ ಅಷ್ಟೊಂದು ನಂಬಿಕೆ ಏನಾಗಿದೆ ಇದೆ ಅಲ್ವರ ಅದಕ್ಕೆ ನಾವು ಕಳೆದ ವಾರ ಇದ್ರ ಬಗ್ಗೆ ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನೋಡಿದ್ರಿ ಅದರ ಯಾಕಂದ್ರೆ ಏಷ್ಯಾದಲ್ಲಿ ಹೇಳ್ತಾರಲ್ಲ ಈಗ ಯಾರನ್ನ ಕಳಿಸ್ಲಿ ಅಂತ ಹೇಳ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ ಇವರು ನಿಗೋ ನಾನಿದ್ದೆ ನನ್ನ ಕಳಿಸು ಅಂತ ಹೇಳಿದ್ರೆ ಅಂದ್ರೆ ಅದು ದೇವ್ರಿಗೂ ಮತ್ತೆ ಕ್ರೈಸ್ಟ್ ನಡೆಯುವಂತ ಒಂದು ಡೈಲಾಗ್ ಅದರ ಒಂದು ಮನ್ಸಲ್ಲಿ ನಡೆಯುವಂತ ಒಂದು ಕನ್ವರ್ಸೇಷನ್ ಅದರ ಹಂಗ ದೇವರು ತನ್ನ ಚಿತ್ರದಲ್ಲಿ ಕಳಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ ರೈತರು ಏಸು ಕ್ರಿಸ್ತ ಕೂಡ ಏನ್ ಮಾಡ್ತಾರೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ಟೈಮ್ ಬಂದಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಕಳ್ಸ್ಕೊಡ್ತಾರೆ ಅಂದ್ರೆ ಕ್ರೈಸ್ಟ್ ಇವ್ ತುಂಬಾ ಒಂದು ಕಾತುರದಿಂದ ದೇವ್ರ ಟೈಮ್ ಬರ್ಲಿಂದ ಏನ್ ಮಾಡ್ತಿದ್ರು ಕಾಯ್ತಾ ಇದ್ರು ರೈತರ ಏಸು ಕ್ರಿಸ್ತನ ಹೆಂಗ್ ವೇಟ್ ಮಾಡ್ತಿದ್ರು ರೈತರ ತಂದೆಯ ದೇವ್ರು ಕೂಡ ಏನ್ ಮಾಡ್ತಾರಂತೆ ಮಗನ ಬಂದ್ಬಿಟ್ಟು ಆ ರೀತಿಯಲ್ಲಿ ಹೋಗೋದಕ್ಕೆ ಏನ್ ಮಾಡ್ತಾರ ಪ್ರಿಪ್ರೇಷನ್ಸ್ ನ ಮಾಡ್ತಾ ಇದ್ರು ಅಂತ ಅಲ್ಲಿ ದೇವ್ರ ಪ್ಲಾನ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಯಾರಿಗಿತ್ತಂದ್ರೆ ಕ್ರೈಸ್ಟ್ ಗಿತ್ತದ್ರ ಸೊ ಈ ಬ್ರದರ್ ಹೆಸರು ಹೇಳ್ಬೇಕಂತಾರೆ ಇದೇ ತರ ಒಂದು ಶೋಧನೆ ಯಾರಿಗೆ ಬರ್ತದೆ ಸಹೋದರಿಗೆ ಬರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಏನಿದೆ ಅರ್ಥ ಅಂಗಾರೆ ಇವಾಗ ಸಹೋದರಿಗಳಿಗೆ ಬರೋಂತ ಶೋಧನೆಗೆ ಕ್ರೈಸ್ಟ್ಗೆ ಬಂದಿರೋಂತ ಶೋಧನೆನೋ ಎರಡು ಒಂದೇ ರೀತಿ ಯಾವ ತರ ಇವಾಗ ಸೇತನು ಕ್ರೈಸ್ಟ್ ಕೊಡೋಂತ ಒಂದು ಥಾಟ್ ಕೊಡ್ತಾನಲ್ಲ
ಏನ್ ಮಾಡೋ ಈ ಜಗತ್ತರ ನೀನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾವ ಆಂಗಲ್ ಅಲ್ಲಿ ಕೊಟ್ಟಿರ್ತಾರೆ ಬ್ರದರ್ ಹಸನ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಅಪ್ಲಿಫ್ಟ್ ಅದರ ತುಂಬಾ ಕಷ್ಟದಲ್ಲಿರೋನ ಅದರ ತುಂಬಾ ತೊಂದರೆಯಲ್ಲಿರೋ ಏನ್ ಮಾಡೋಣ ನಾವು ಅದರ ಸಮಾಜ ಸೇವೆ ಮಾಡೋಣ ಅದರ ಚೆನ್ನಾಗಿ ಏನ್ ಮಾಡೋಣ ಉದ್ಧರಿಸೋಣ ಅಂತ ಮಾಡ್ತಾರೆ ಈ ಒಂದು ಥಾಟ್ ಕೊಡ್ತಾನೆ ಅದೇ ಅದರ ಈ ರಾಜ್ಯ ನಿನ್ಗೆ ಒಪ್ಪಿಸ್ಕೊಡ್ತೀನಿ ನಿಮ್ಗೆ ಹೆಂಗ್ ಬೇಕು ಡೆವಲಪ್ ಮಾಡೋ ಅದರ ಇದೇ ಮಾಡೋಣ ಅದೇ ನನ್ನ ಒಂದು ಅಂಡ್ರಲ್ಲೇ ಇರ್ಲಿ ನನ್ನ ಸೂಪರ್ವಿಷನ್ ಇರ್ಲಿ ಅಂತ ಅಂತಾರ ಅದೇ ಕ್ರೈಸ್ಟ್ ಏನ್ ಮಾಡಕ್ ಹೋಗಲ್ಲ ಯಾವ್ದೇ ಸೋಷಿಯಲ್ ಆಕ್ಟಿವಿಟೀಸ್ ಏನ್ ಮಾಡಕ್ ಹೋಗಿಲ್ಲ ಅವರ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಸೋಷಿಯಲ್ ಆಕ್ಟಿವಿಟಿ ಮಾಡೋದು ಇವಾಗ ದೇವ್ರ ಚಿತ್ತನ ಸೋಷಿಯಲ್ ಆಕ್ಟಿವಿಟಿ ಮಾಡೋದು ಇವಾಗ ದೇವ್ರ ಚಿತ್ತ ಅಲ್ಲ ಅಲ್ವರ ಯಾಕೆ ಸೋಷಿಯಲ್ ಆಕ್ಟಿವಿಟಿ ಮಾಡ್ಬಾರ್ದವ ಇವಾಗ ಅಂದ್ರೆ ಸೋಷಿಯಲ್ ಆಕ್ಟಿವಿಟಿ ಅಂದ್ರೆ ಯಾವ್ದು ಸಮಾಜ ಸೇವೆ ಅಂದ್ರೆ ಯಾವ್ದು ಅದು ರಾಜಕೀಯ ಸೇವೆ ಸಮಾಜ ಸೇವೆ ಅಂದ್ರೆ ಲೋಕ ಜನರಿಗೆ ಹೆಲ್ಪ್ ಮಾಡೋದು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದು ಅದ ರೋಡ್ ಯಾರು ಭಿಕ್ಷಕ ಇರ್ತಾನೆ ಅವ್ನು ಕರೋನಾ ಏನ್ ಮೈಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಅವ್ನು ಹೆಂಗ್ ಮಾಡೋದು ಊಟ ಉಪಚಾರ ಎಲ್ಲ ಕೊಡೋದು ಅದರ ಎಕ್ಸಾಂಪಲ್ ಅದರ ಆಯ್ತು ಹೇಳೋದ್ರೆ ಅನಾಥರ ವೃದ್ಧಾಶ್ರಮ ಅದರ ಇವೆಲ್ಲ ಕಟ್ಟೋದು ಹೋಮ್ ಫಾರ್ ಏಜ್ ಕಟ್ಟೋದು ಸ್ಕೂಲ್ಗಳು ಕಟ್ಟೋದು ಹಾಸ್ಪಿಟಲ್ ಕಟ್ಟೋದು ಇವೆಲ್ಲ ಮಾಡ್ಬಾರ್ದಾ ಅದಕ್ಕಿಂತ ಬೇರೆಯವ್ರು ಅವರೇ ಅದರ ಅವರೆಲ್ಲ ಮಾಡ್ತಾ ಇದೆ ಇಂಟೆನ್ಷನ್ ಯಾಕೆಂದ್ರೆ ಜನಗಳ್ ಏನ್ ಮಾಡೋದ ಒಳ್ಳೇದ್ ಮಾಡೋಣ ಅದರ ಇವಾಗ ಒಳ್ಳೇದ್ ಮಾಡಕ್ ಆಗಲಿ ತುಂಬಾ ಜನ ಅವ್ರೆ ನಾವ್ ಯಾಕೆ ಮಾಡ್ಬಾರ್ದು ಯಾಕಂದ್ರೆ ಒಂದ್ ಕಾರಣ ಅವ್ರಿದ್ದಾರೆ ಇನ್ನೊಂದ್ ಕಾರಣ ಏನಕ್ಕೆ ನಾವ್ ಯಾಕೆ ಮಾಡಕ್ ಹೋಗ್ಬಿಡ್ದು ಅದಕ್ಕಿಂತ ಉತ್ತಮ ಅಂತ ಕೆಲಸ ನಮ್ಗೆ ಇಟ್ಟವ್ರೆ ಆಮೇಲೆ ತೌಸಂಡ್ ಸಲ ಹೆಂಗ್ರೆ ಆಗ್ತದೆ ಹಾಗೆ ಆಗ್ತದೆ ಇವಾಗ ನಾವ್ ಎಷ್ಟು ಏನ್ ಮಾಡಿದ್ರು ಅದು ಶಾಶ್ವತ ಆಗಿರ್ತದ ಇದೇ ಮೈಂಡ್ ಇದ್ದಿದ್ರು ಕ್ರೈಸ್ಟ್ಗೆ ಅವರ ಅವ್ರು ಏನ್ ತಿಳ್ಕೊಂಡ್ರೆ ಯಾರಿಗೆ ಎಷ್ಟೇ ನಾನು ಆಶೀರ್ವಾದ ಮಾಡ್ಲಿ ಏನೇ ಮಾಡ್ಲಿ ಅದೇ ಇದು ಪರ್ಮನೆಂಟ್ ಆಗಿ ಮಾಡಕ್ ಆಗ್ತದಾ ಆಗಲ್ಲ ಅದಕ್ಕೆ ಅವರು ಅನೇಕ ಅದ್ಭುತ ಮಾಡ್ತಾರೆ ಕೈಲಿದ್ರಂಗೆ ಕಣ್ಣ ಕೈ ಕೊಡ್ತಾರೆ ಕಣ್ಣಿಲ್ದ್ರಂಗೆ ಕಣ್ಣು ಕೊಡ್ತಾರೆ ಸತ್ತೋಗಿರೋರಿಗೆ ಎಬ್ಬಿಸ್ತಾರೆ ಅಂದ್ರ ಮತ್ತೆ ಅದೆಲ್ಲ ಏನ್ ಮಾಡಿದ್ರೆ ಯೇಸು ಕ್ರಿಸ್ತ ಆಯ್ತಂತ ಕರುಣೆ ಕೃಪೆ ಅಂದ್ರೆ ಅದಕ್ಕೆ ಏಷ್ಯಲ್ಲಿ ಹೇಳ್ತಾರಲ್ಲ ನಮ್ಮ ನಮ್ಮ ಪಾಪಗಳನ್ನ ಅವರೇ ಒತ್ತಿದ್ರು ಅಂತ ಅಂದ್ರ ಅವರು ಹೇಳ್ತೀನಿ ಏಷ್ಯಾ 53:3 ನೋಡಿ ಏಷ್ಯಾ 53:3 ನೋಡಿ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ನೋಡ್ರ ವ್ಯಾಧಿ ಪೀಡಿತನು ಯೇಸು ಕ್ರಿಸ್ತನ ಕಷ್ಟ ಸಂಕಟ ಹೆಂಗ್ ಬಂತು ಅವ್ರಿಗೆ ವ್ಯಾಧಿ ಹೆಂಗ್ ಬಂತು ಅದರ ಆಮೇಲೆ ಜನರ ಮುಖವನ್ನು ಒರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನೋಡ್ರ ಅಂದ್ರೆ ಅವ್ರನ್ನ ಯಾರು ಫೆಲೋಶಿಪ್ ಗೆ ಸೇರಿಸಲ್ವಂತೆ ಆತರ ಅವನೇನಾಯ್ತ ಅವನ ಕ್ಯಾರೆಕ್ಟರ್ ಯಾರದಂತೆ ಕ್ರೈಸ್ಟ್ ಅಂದ್ರೆ ಲೋಕ ಜನಗಳ ತರ ಜನಗಳು ಕ್ರೈಸ್ಟ್ ನೋಡಿದ್ರೆ ಫೆಲೋಶಿಪ್ ಇಟ್ಕೊಂಬ ಅಂತ ಏನಾಗ್ತಲ್ಲ ಅವ್ರಿಗೆ ಅಂತರ ಇಷ್ಟ ಆಗ್ತಾ ಇರ್ಬೋದು ಯಾಕಂದ್ರೆ ಇವ್ರಿಗಿರೋಂತ ಅವ್ರ ಕ್ಯಾರೆಕ್ಟರ್ ಬೇರೆ ಇವ್ರಿಗಿರೋಂತ ಸಾಫ್ಟ್ ನೇಚರ್ ಬೇರೆ ಇವ್ರಿಗಿರೋಂತ ಒಂದು ಪ್ರೈಡ್ ನೇಚರ್ ಆಯ್ತು ಇವ್ ಎರಡ್ಗಿರಕಲ್ಲ ಇದು ಇದು ಸೇರ್ ಬರ್ತಾ ಇರ್ಲಿಲ್ಲ ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಯೇಸು ಕ್ರಿಸ್ತ ನಮ್ಮ ಒಂದು ಎಂತ ಕಷ್ಟ ಸಂಕಟಗಳನ್ನ ಹೆಂಗೆ ಓದಿದ್ರು ವ್ಯಾಧಿ ಪೀಡಿತ ಹೆಂಗಾದ್ರು ಅಂತ ನೆಕ್ಸ್ಟ್ ವಚನ ಹೇಳ್ತಾ ಹೊಂದಿದ್ದೀನಿ ಜನರು ಮುಖವನ್ನು ಒಲೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದ ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ನೋಡ್ರ ನಮ್ಮ ಸಂಕಷ್ಟಗಳನ್ನ ಅವರು ಅನುಭವಿಸಿದ್ರಂತೆ ಹೆಂಗ್ ಅನುಭವಿಸ್ತದ ಅಂದ್ರೆ ಅವ್ರು ಮಾಡೋಂತ ಒಂದೊಂದು ಅದ್ಭುತಗಳೇನಂತೆ ಅವರಲ್ಲಿ ಆ ಒಂದು ಶ್ರಮೆ ಏನಾಗ್ತಿತ್ತು ಶಕ್ತಿ ಹೋಗ್ತಾ ಇತ್ತು ಅವಾಗ ಏನಾಯ್ತು ನಮಗಿರಂತ ಕಷ್ಟ ಸಂಕಟಗಳನ್ನ ಯಾರು ಅನುಭವಿಸ್ತಂಗೆ ಇತ್ತು ಅವ್ರು ಅನುಭವಿಸ್ತಂಗೆ ಇವಾಗ ನಾವ್ ಹೆಂಗಿದ್ರಿ ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಬೇರೆಯವ್ರಿಗೆ ಶಕ್ತಿ ಕೊಡಕ್ಕೆ ಕಟ ನಮ್ಮ ರೈತ ಶಕ್ತಿಯೇ ನಮ್ಮಲ್ಲೇ ಇಲ್ಲ ಅದರ ಇವಾಗ ನಾವೇನ್ ಮಾಡ್ಬೇಕು ನಾವು ಬೇರೆಯವ್ರನ್ನ ಫೀಲಿಂಗ್ಸ್ ಗಳನ್ನ ಅಂದ್ರೆ ಅವ್ರ ಕಷ್ಟ ಸಂಕಟಗಳನ್ನ ನಾವು ತಿಳ್ಕೊಬೇಕು ಅಂದ್ರೆ ನಮ್ಗೆ ಅದೇ ಅನುಭವ ಏನಾಗ್ಬೇಕು ಇವಾಗ ಇರ್ಬೇಕು ಅಂದ್ರೆ ಇವಾಗ ಕಾಯಿಲೆಯಲ್ಲಿ ಇದ್ರೆ ಎಷ್ಟಪ್ಪ ಪ್ರಾಬ್ಲಮ್ ಬರ್ತಾರೆ ಎಷ್ಟೆಲ್ಲ ಏನೋ ಒಂದು ಹೆಡ್ಏಕ್ಸ್ ಇರ್ತಾರೆ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇರ್ತಾರೆ ಅಂದ್ಬಿಟ್ಟು ಇದು ಯಾರು ಅದು ಮಾಡ್ತಾ ಯಾರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಅದೇ ತರ ಕಾಯಿಲೆ ನಮ್ ಬಂದೇನಾಗಿ ಇವಾಗ ಅರ್ಥ ಮಾಡ್ಕೊಳ್ತಾರೆ ಇವಾಗ ಅದೇ ತರ ಬಡತನದಲ್ಲಿರೋ ತೊಂದರೆಗಳು ಏನಂತ ಅಂದ್ಬಿಟ್ಟು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಬಡತನ ನಾವ್ ಇರ್ಬೇಕು ಅದೇ ತರ ಶ್ರೀಮಂತರ ಮೆಂಟಾಲಿಟಿ ಕೂಡ ಅರ್ಥ ಮಾಡ್ಕೊಂಡು ಅದು ಕೂಡ ನಮ್ ಗ್ರೂಪ್ ಇರ್ಬೇಕು ಅದಕ್ಕೆ ದೇವ್ರೇ ಮಾಡೋದ್ರೆ ಸಹೋದರಗಳ ನಡುವೆ ಎಲ್ಲಾ ತರ ಕ್ಯಾಟಗರಿ ಪೀಪಲ್ ಮಾಡೋರೆ ಅಲ್ಲಿ ಇಟ್ಟವ್ರೆ ಅಂದ್ರೆ ಆಮೇಲೆ ನೆಕ್ಸ್ಟ್ ಓದಿ ಬರೋ ನೆಕ್ಸ್ಟ್ ಒತ್ತ ಹೊರೆಯೋ ನಮ್ಮ 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 ಒಂದು ಹೊರೆಯನ್ನು ಒತ್ಕೊಂಡ್ರಂತೆ ನಮ್ಮ ಕಷ್ಟ ಸಂಕಟಗಳೇ ಮಾಡೋದು ಈ ತರ ಅವರು ಒತ್ಕೊಂಡ್ರು ಅಂತ ಹೇಳ್ತಾರೆ ಸೊ ಅದಕ್ಕೆ ನೋಡ್ಬೇಕ್ರೆ ಆ ಕಷ್ಟ ಸಂಕಟಗಳಿಂದ ಆ ಫೀಲಿಂಗ್ಸ್ ಏನ್ ಮಾಡ್ತಾರೆ ಅವರು ಎಲ್ಲಾರ್ಗೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಳ್ಳೇದ್ ಮಾಡ್ತಾರೆ ಅದಕ್ಕೆ ಹೇಳ್ತಾರಲ್ಲ ಈ ತಾಯಿಗೆ ಅವ್ರಿಗೆ ಮಕ್ಳ ಮೇಲೆ ಎಷ್ಟು ಪ್ರೀತಿ ಇರ್ತಂದ್ರೆ ಆ ತಾಯಿ ಮುಂದೆ ಮಗುಗೆ ಏನಾಗ್ಬಿಟ್ಟ ಅಂದ್ರೆ ತಾಯಿ ಹೇಳ್ತಾರೆ ಅಯ್ಯೋ ನನ್ ಕರಳು ಏನಾಗ್ಬಿಡ್ತು ಕಿತ್ ಬಂದಂಗಾಯ್ತು ಅಂತ ಹೇಳ್ತಾರ ಅಯ್ಯೋ ಕರಳೆ ಬಂದಂಗಾಯ್ತು ಅಂತ ಏನಕ್ಕೆ ಹೇಳ್ತಾರೆ
ಅಂದ್ರೆ ನಾನು ಬೌಲ್ಸ್ ಫೀಲಿಂಗ್ಸ್ ಅಂತ ಹೇಳ್ತಾರೆ ಅದರ ಇನ್ನರ್ ಫೀಲಿಂಗ್ಸ್. ಅದೇ ಕ್ರೈಸ್ಟ್ ಕೂಡ ಹೇಳ್ಬೇಕಾದ್ರೆ ಕೀರ್ತನೆ ಕೂಡ ಹೇಳ್ತಾರೆ ಅವರ ಆ ಒಂದು ಯೇಸು ಕ್ರಿಸ್ತರ ಒಂದು ಶಿಲ್ವೆ ಸಾಯ್ಬೇಕಾದ್ರೆ ಅವ್ರಿಗೆ ಅಷ್ಟೊಂದು ಫೀಲಿಂಗ್ ಆಯ್ತಂತೆ ಅದರ. ಸೊ ಈ ರೀತಿ ಹೇಳ್ಬೇಕ್ರೆ ಈ ಫೀಲಿಂಗ್ಸ್ ಇಂದ ಏನ್ ಮಾಡೋದು ಅನೇಕ ಜನಗಳು ಒಳ್ಳೇದು ಮಾಡಿದ್ರು, ಆದ್ರೆ ಅದ್ರಲ್ಲಿ ಕೂಡ ಅವ್ನ್ಬೇಕಾದ್ರೆ ಎಷ್ಟು ಜಾಣ ತಂದಿತ್ತು ಅಂದ್ರೆ ಆ ಜನಗಳಿಗೆ ಆ ಒಂದು ಮೂಮೆಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅದನ್ನ ಮಾತ್ರ ಏನ್ ಮಾಡಿದ್ರು ಅದು ಸಾಲ್ವ್ ಮಾಡಿದ್ರು ಅಷ್ಟೇ. ಬೇರೆ ಏನಾದ್ರು ಜಾಸ್ತಿ ಮಾಡಿದ್ರೆ ಇಲ್ಲ, ಕಣ್ಣಿಲ್ದ ಕಣ್ಣು ಕೊಟ್ರ ಆದ್ರೆ ಜೊತೆಗೆ ಕಾಲಲ್ಲಿ ಏನೋ ವೀಕ್ನೆಸ್ ಇತ್ತು ರೆಡಿ ಮಾಡಿದ್ರ, ಇಲ್ಲ ಬಾಡಿಯಲ್ಲಿ ಪರ್ಫೆಕ್ಷನ್ ಇಲ್ಲ ಅಂದ್ಬಿಟ್ಟು ಪರ್ಫೆಕ್ಷನ್ ಕೊಟ್ರ ಇಲ್ಲ. ಅದರ ಕಣ್ಣಿಲ್ದ ಮನುಷ್ಯನ್ಗೆ ಎಷ್ಟು ಕಣ್ಣು ಬೇಕಂದ್ರೆ ಅಷ್ಟೇನ್ ಮಾಡಿದ್ರು ಅವನಿಗೆ ಕೊಟ್ರು. ಅಂದ್ರೆ ಅವ್ನ ಬಾಡಿಲಿ ಅಂತಾರೆ ಫುಲ್ಲು ಅವನಿಗೆ ಎಲ್ಲಾ ಬಲ ಅಂತ ಹೋಗ್ಬಿಟ್ಟು ಸಂಪೂರ್ಣವಾಗಿ ಆದಾಮ್ ತರ ಅವನ ಶರೀರನ ಕೊಟ್ರ ಅಂದ್ರೆ ಇಲ್ಲ. ಯಾಕೆ ಕೊಡಕ್ ಹೋಗಿಲ್ಲ, ಕೊಡಬಾಯ್ತಲ್ಲ ಎಷ್ಟು ಇಷ್ಟೊಂದು ಪವರ್ ಇರೋದು ಅದು ಕೂಡ ಮಾಡಬಾಯ್ತಲ್ಲ, ಮಾಡಿದ್ರೆ ಎಷ್ಟು ಚೆನ್ನಾಗಿರೋದ, ಯಾಕೆ ಮಾಡಲಿಲ್ಲ? ತಿರ್ಗ ಪಾಪ ಮಾಡೇ ಮಾಡ್ತಾರಲ್ಲ ಅಂದ್ರ ಪರ್ಫೆಕ್ಟ್ ದೇಹ ಕೊಟ್ಟ ಪರ್ಫೆಕ್ಟ್ ಆಗಿ ಪಾಪ ಮಾಡ್ತಾರೆ ಅವ್ರ ಪಾಪ ಏನಾದ್ರೆ ಇನ್ನ ಅದಕ್ಕೆ ಎಷ್ಟೊಂದು ಸರಿ ಕ್ರೈಸ್ಟ್ ಹೇಳ್ಬೇಕಾದ್ರೆ ಅದ್ಭುತ ಮಾಡ್ಬೇಕಂತ ಇನ್ನೊಂದ್ಸತಿ ಹೋಗಿ ನೀನ್ ಪಾಪ ಮಾಡ್ಬೇಡ ಹೋಗು ಅಂತ ಕೆಲವು ಜನ ಕೇಳ್ತಾರೆ. ಯಾಕಂದ್ರೆ ಅವರೆಲ್ಲ ಬಂದಿರೋದು ಈ ಇಲ್ಲಿ ಬಂದಿರೋಂತ ಒಂದು ಕಾಯಿಲೆಗಳು ಏನ ಬಂದಿದ್ದಾರೆ ಬಿಕಾಸ್ ಆಫ್ ದ ಸಿನ್, ಅದೇ ಇನ್ನೊಂದ್ಸರಿ ಪಾಪನ ಮಾಡಕ್ ಹೋಗ್ಬಿಡಿ ಅಂತ ಅಂದ್ರೆ ಯೇಸು ಕ್ರಿಸ್ತ ಸೋಷಿಯಲ್ ಆಕ್ಟಿವಿಟಿ ಯಾವತ್ತು ಮಾಡಕ್ ಹೋಗಿಲ್ಲ, ಇಟ್ ವಾಸ್ ಮೂಡ್ ಔಟ್ ಆಫ್ ಕಂಪ್ಯಾಷನ್ ಅಂದ್ರ. ಇವಾಗ ನಾವು ಕೂಡ ನೋಡ್ಬೇಕಾದ್ರೆ ಯಾರೋ ಅಮ್ಮ ತಾಯಿ ನಾನು ಊಟ ತಿನ್ನಿ ಎಷ್ಟು ದಿನ ಆಯ್ತಮ್ಮ ಸ್ವಲ್ಪ ಸ್ವಲ್ಪ ಕಾಸಿರಿ ಕೊಡಿ, ನಾವೇನ್ ಮಾಡ್ತೀರಿ, ಕೆಲವು ಜನ ಕೊಡಕ್ ಹೋಗಲ್ಲ, ಕೆಲವು ಜನಕ್ಕೆ ಏನ್ ಮಾಡ್ತೀರಿ ನೋಡ್ಬಿಟ್ಟು ನಮ್ಗೆ ಒಂದ್ ಕರ್ಣೆ ಆಗ್ಬಿಡ್ತಾರ. ಹೌದು ಕರೆಕ್ಟ್, ಯಾಕಂದ್ರೆ ಅವ್ರ ನಂತರ ನೋಡಿದ್ರೆ ಅವ್ರು ಸಿನ್ಸಿಯರ್ ಅಂತ ಅನ್ಸ್ತದೆ ಅಂದ್ರ ಈ ತರ ಒಂದು ಕಂಪ್ಯಾಷನ್ ಅನ್ನ ಮೂವ್ ಆಗ್ತೀರಿ. ಇದೇ ತರ ಯೇಸು ಕ್ರಿಸ್ತ ಮಾಡಕ್ ಹೋಗಿದ್ದು ಅವ್ರು ಮಾಡಿದಂತ ಒಂದು ಆಕ್ಟಿವಿಟೀಸ್, ಬಟ್ ದಿಸ್ ಇಸ್ ನಾಟ್ ಸೋಷಿಯಲ್ ಅಪ್ಲಿಫ್ಟಿಂಗ್ ಅಂದ್ರ ಇದು ಸಮಾಜ ಸೇವೆ ಅಲ್ಲ. ಅದು ನೋಡ್ಬೇಕ್ರಿ ಇವತ್ತು ಎನ್ ಜಿ ಒ ಅಂತ ಇದಾರೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಅನೇಕ ಒಂದು ಕೆಲಸಗಳನ್ನ ಇದನ್ನ ಮಾಡ್ತಾರೆ. ಏನಕ್ಕೆ ಅಂದ್ರೆ ಒಳ್ಳೆ ಉದ್ದೇಶ ಮಾಡ್ತಾರೆ. ಆದ್ರೆ ಇದು ಇದು ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಮಾಡೋಂತ ಸೇವೆ ಅಲ್ಲ, ಅದು ಕ್ರಿಸ್ತನ್ಗಾಗೆ ಮಾಡೋಂತ ಒಂದು ತ್ಯಾಗನು ಅಲ್ಲ. ಅದೇ ನೋಡ್ಬೇಕ್ರೆ ಈ ತರ ಶೋಧನೆ ಯಾರು ಕೊಡ್ತಾರೆ ಅಂದ್ರೆ ಸೇತಾನ್ ತನ್ನ ಸಹೋದರಗಳಿಗೆ ಕೊಡೋದು. ಏನ್ ಮಾಡೋದು, ಸಮಾಜ ಸೇವೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ನಮ್ಮನ್ನ ಏನಂತಾರೆ ಸುಧಾರಣೆ ಮಾಡೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಮೈಂಡ್ನೇ ಡೈರೆಕ್ಟ್ ನಾವು ಏನಾಗ್ಬಿಡ್ತಾರೆ ಸತ್ಯ ಅಂದ್ಬಿಟ್ಟು ಎಲ್ಲಿ ಹೋಗ್ಬಿಡ್ತೀವಿ ನಾವು ಔಟ್ ಆಫ್ ದ ಟ್ರ್ಯಾಕ್ ಅಲ್ವ. ನಮ್ಮ ಒಂದು ಮುಖ್ಯವಾದ ಕೆಲಸ ಏನು, ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಕಾನ್ಸಂಟ್ರೇಷನ್ ಆಗಿರೋದು ಮುಖ್ಯವಾದಂತ ಒಂದು ನಾಲ್ಕೈದು ಕಾರ್ಯಗಳಿದೆ. ಫಸ್ಟ್ ಏನ್ ಕೆಲಸ ಹೇಳಿ ನಾವೇನ್ ಮಾಡ್ಬೇಕು, ನಾವು ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ನಮ್ಗೆ ಸತ್ಯನ ಸಾರ್ಬೇಕು. ವೆರಿ ಗುಡ್. ಆಮೇಲೆ ವೆರಿ ಗುಡ್. ಆಮೇಲೆ ಅದು ಮೇನ್ ಪಾಯಿಂಟ್ ಅಲ್ವರ. ನಾವೆಲ್ಲ ಬಂದಿರೋದು ಏನಕ್ಕೆ ಫಸ್ಟ್ ಅಂದ್ರೆ ನಮ್ಮ ನಮ್ಮ ರಕ್ಷಣೆನ ಸಾಧಿಸ್ಕೊಳಕ್ಕೆ ಅಲ್ವರ. ಅಂದ್ರೆ ಏನೋ ಕ್ರಿಸ್ತರ ಸ್ವರ್ಗದಲ್ಲಿ ಆಗೋದಕ್ಕೆ ಇಂಡಿವಿಜುವಲ್ ಫಸ್ಟ್ ಟಾರ್ಗೆಟ್. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ದಿಸ್ ಒನ್ ಥಿಂಗ್ ಐ ಡೂ ಲಿವಿಂಗ್ ಆಲ್ ಥಿಂಗ್ಸ್ ಬಿಹೈಂಡ್, ಒಂದು ಮಾತ್ರ ಮಾಡ್ತೀನಿ ಎಲ್ಲ ಬಿಟ್ಬಿಟ್ಟು ಎದೆ ಬಗ್ಗೆ ಏನ್ ಮಾಡ್ತೀನಿ ನೀನು ಓಟ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರ. ಏನ್ ಕೇಳ್ತಾರೆ ಅಂದ್ರೆ ಎದೆ ಬಗ್ಗೆ ಓಟ ಆಡೋದು ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ನೋಡ್ಬೋದು ಅಂದ್ರ ಏನಂತ 100 meters ರನ್ನಿಂಗ್ ರೇಸ್ ಇರ್ತಾ ಅಂದ್ರೆ ಓಡ್ಬೋದ್ರೆ ಫಾಸ್ಟ್ ಅಂತಂದ್ಬಿಟ್ಟು ಕೊನೆಯಲ್ಲ ಟಚ್ ಲೈನ್ ಮುಟ್ಬೇಕಾರೆ ಅವ್ರ ರನ್ನಿಂಗ್ ರೇಸ್ ಅನ್ನೋ ಏನ್ ಮುಂದಕ್ಕೆ ತರ್ತಾನೆ ಎದೇನ, ಯಾಕೆ ಕಾಲಕ್ಕೆ ತರಲ್ಲ, ಕಾಲ ಹೋಗಲ್ವಲ್ಲ ಅವ್ರ ಮುಂದೆ ಏನ್ ಮಾಡ್ತಾನೆ ಎದೇನ ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಏನ್ ಮಾಡ್ತಾನೆ ಅವರ ವಿನ್ ಆಗ್ಬಿಡ್ತಾನೆ. ಯಾಕಂದ್ರೆ ಅದೇ ಎದೆ ಬಗ್ಗೆ ಓಡೋಂಥದ್ದು ಅಂತ ಅಂದ್ರೆ ಮುಂದೆ ನುಗ್ಗಿ ಏನ್ ಮಾಡ್ಬೇಕು ಓಡ್ಬೇಕಂದ್ರೆ ಅದಕ್ಕೆ ಮಾಡ್ಬೇಕಂದ್ರೆ ಇದು ಒಂದ್ ಥಿಂಗ್ ಒಂದೇ ಕೆಲಸ ಮಾಡ್ಬೇಕು, ಕ್ರಿಸ್ತನ ಗುರಿ ಇಟ್ಕೊಂಡು ಏನ್ರೇ ನಮ್ಮ ಓಟಾನೆ ಮಾಡೋದು ನಾವು ಓಡಿ, ಇದು ಫಸ್ಟ್ ಮೀ ಅಂದ್ರೆ. ಆಮೇಲೆ ಜೊತೆಗೆ ಇನ್ನೊಂದೇನೋ ನೆಕ್ಸ್ಟ್ ಹೇಳೋಂತ ಎಲ್ಲ ಪಾಯಿಂಟ್ಸ್ ಬರ್ತೇನೆ ಅಂದ್ರೆ ಈ ಓಟ ಹೆಂಗಿದೆ ಅಂದ್ರೆ ನಾನು ಒಬ್ಬನೇ ರೇಸ್ ಓಡೋದಲ್ಲ ಅವರ, ಇದೇನು ಸೆಲ್ಫಿಶ್ ಆಗಿ ಓಡೋಂತ ಮ್ಯಾರಥಾನ್ ರೇಸ್ ಅಲ್ಲ, 100 meters ರೇಸ್ ಅಲ್ಲ, 100 meters ರೇಸ್ ಅಲ್ಲಿ ಪಕ್ಕದಲ್ಲಿ ಎಂದ ಸೋದರ ಓಡ್ತಾನೆ ಅವನೇ ಮಾಡೋ ಜೊತೆಗೆ ಇವಾಗ ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ಇದೆಲ್ಲ ಬರ್ತದೆ ಸತ್ಯ ಸುವಾರ್ತೆ ಸಾರೋದು ಅಂದ್ರ ಒಬ್ಬರಿಗೆ ಹೋಗಿ ಏನ್ ಮಾಡೋದು ಕಷ್ಟದಲ್ಲಿದೆ ಹೆಲ್ಪ್ ಮಾಡೋದು ಅಂದ್ರ ಇವೆಲ್ಲ ಕೂಡ ಏನಾಗ್ತದೆ ಇನ್ವಾಲ್ವ್ಮೆಂಟ್ ಆಗ್ತಾರೆ ಅಂದ್ರೆ. ಅದಕ್ಕೆ ಇವೆಲ್ಲ ಮಾಡ್ಬೇಕಾದ್ರೆ ನಾವು ಫಸ್ಟ್ ಪಾಯಿಂಟ್ ಏನ್ ಮಾಡ್ಕೋಬಾರ್ದು, ಮರ್ತು ಬಿಟ್ಟು ಎರಡನೇ ಪಾಯಿಂಟ್ ಮಾಡ್ಕೋಬಾರ್ದು. ಏನಂದ್ರೆ ಯಾರೊಬ್ಬರು ತೊಂದರೆ ಇದೆ ಅಂತಂದ್ಬಿಟ್ಟು ಬರೀ ಏನ್ ಮಾಡ್ಕೋಬಾರ್ದು, ಬರೀ ಸೋಷಿಯಲ್ ವೆಲ್ಫೇರ್ ಬರೀ ಸೋಷಿಯಲ್ ಆಕ್ಟಿವಿಟಿ ಅಂದ್ರೆ 3 ಬರೀ ಅಂತೀನಿ ಕಾಯಿಲೆ ಇರೋದೇ ನೋಡ್ಕೊಳಕ್ ಕೂತ್ಕೊಂಡು ಅದರ ಬರೀ ಏನಂತಾರೆ ಮನೆ ಮನೆಗೆ ವಿಚಾರಿಸೋದು ಅದರ ಬರೀ ಹೌಸ್ ವಿಟಿಂಗ್ ಮಾಡೋದು ಬರೀ ಇದನ್ನೇ ನಾವು ಮಾಡ್ದು ಇನ್ವಾಲ್ವ್ಮೆಂಟ್ ಇರ್ಬಾರ್ದು. ಅವ್ರ ಏನಂದ್ರೆ ನಮ್ದು ಫಸ್ಟ್ ಮೇನ್ ಅಂದ್ರೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅದರ. ಆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಲ್ಲಿ ಮುಖ್ಯವಾಗಿ ವೀಕ್ ಆಗಿರೋ ಸೋದರ ಬಗ್ಗೆ ಮಾಡ್ತಾವೆ, ಇವಾಗೆ ಎನ್ಕರೇಜ್ ಮಾಡ್ಬೇಕು. ನಮ್ಮ ಕೈಲಿ ಏನ್ ಟ್ಯಾಲೆಂಟ್ ಕೊಟ್ಟರೆ ಇದೇ ಮಾಡ್ಬೇಕು ಉಪಯೋಗಿಸ್ಬಿಟ್ಟು ನಾವು ಬೆಳಿಬೇಕು. ಅದ್ರ ಹೇಳ್ಬೇಕ್ರೆ ಬ್ರದರ್ಸ್ ಹೇಳ್ಬೇಕು ಅಂತಾರೆ ಈ ತರಾನೇ ತನ್ನ ಸೋದರಗಳಿಗೆ ಸೇತಾನ್ ಮಾಡೋ ಡಿಸೆಪ್ಷನ್ ಅಂತ ಹೇಳ್ತಾರೆ. ಇನ್ನೊಂದೇನ್ ಪಾಯಿಂಟ್ ಡಿಸೆಪ್ಷನ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಸಹೋದರು ಅಂತ ಹೇಳ್ತಾರೆ ಅದರ ಸಹೋದರು ಅಂತ ಅಂದ್ಬಿಟ್ಟು ಹೇಳ್ಬೇಕಾದ್ರೆ
ಸೇತನ ಯಾರನ್ನ ಸಹೋದರ ಅಂತ ಮುಟ್ಟು ಒಂದು ಪಿಕ್ಚರ್ ತಗೊಂಡ್ಬಿಡ್ತಾನಂತೆ ವೆರಿ ಗುಡ್ ಅಂದ್ರ ಲೋಕ ಜನಗಳನ್ನ ಏನ್ ಮಾಡ್ತಾರೆ ರಘುಬರ ಬನ್ನಿ ಸೇತಾನು ಏನಂತ ಆಲೋಚನೆ ಕೊಡ್ತಾನೆ ಸಹೋದರು ಅಂತ ಹೇಳ್ಬೇಕಾದ್ರೆ ಏನೊಂದು ಮೆಂಟಾಲಿಟಿ ಇರ್ತಾರೆ ಅಂತ ಸರಿತಿದೆ ಅಂದ್ರೆ ಅನ್ಕಾನ್ಸಿಕೇಟೆಡ್ ಇರೋರು ಎಲ್ಲಾರು ಯಾರಂತೆ ಲೋಕ ಇರೋಂತ ಎಲ್ಲಾರು ಸಹೋದರುಗಳು ಯಾಕಂದ್ರೆ ಆದಾಮ್ನಲ್ಲಿ ನಾವೇ ಒಂದೇ ರಕ್ತದಲ್ಲಿ ಹುಟ್ಟಿದವರಿಂದ ನಮ್ಗೆ ಏನ್ ಮಾಡಿದ್ರೆ ಈ ಒಂದು ಥಾಟ್ಸ್ ಅಂತ ಸಾಯ್ತಿದ್ರು ನನಗೆ ಅದು ಸಹೋದರು ಅಂದ್ರೆ ಯಾರ ಹತ್ರ ಫಸ್ಟ್ ಬೇಕು ಕ್ಲೀನಾಗಿ ತಿಳ್ಕೊಬೇಕು ಯಾರು ಸಹೋದರು ಅಂದ್ರೆ ನಮ್ಗೆ ಎಸ್ ಅದರ ಸತ್ಯ ಅಂತ ಹೇಳಿ ದೇವರಿಗೆ ಸಂಪೂರ್ಣವಾಗಿ ಜೀವನ ವಾಪಸ್ ಕೊಟ್ಟಿರೋಂತ ಒಂದು ಕಾನ್ಸಿಕ್ರೇಟೆಡ್ ಬ್ರದರ್ಸ್ ಸಿಸ್ಟರ್ಸ್ ಮಾತ್ರ ನಮಗೇನ ಇದ್ರೆ ನಿಜವಾಗ ನಮ್ ಸಹೋದರು ಅಲ್ವಾ ಆತರ ನೋಡ್ಬೇಕ್ರೆ ಇವಾಗ ಕೆಲವರ ಅನ್ಕಾನ್ಸಿಕ್ರೇಷನ್ ಇರ್ತಾರೆ ಸತ್ಯಕ್ಕೆ ಬಂದಿರ್ತಾರೆ ಅದನ್ನ ಕಾನ್ಸಿಕ್ರೇಷನ್ ಮಾಡಿರಲ್ಲ ಅಂದ್ರೆ ಅವರು ಕೂಡ ನಮ್ಗೆ ಸಹೋದ್ರೆ ಎಲ್ಲಿವರೆಗೂ ಅಂತಂದ್ರೆ ಅವ್ರ ಕಾನ್ಸಿಕ್ರೇಷನ್ ಬರೋ ತನಕ ಯಾವಾಗ ಕಾನ್ಸಿಕ್ರೇಷನ್ ಬರ್ಲಾಂತ ಗೊತ್ತಾಗ್ಬಿಡ್ತಾರೆ ಅವ್ರ ಏನ್ ಮಾಡ್ಕೊಬಿಡ್ತಾವ ಅವತ್ತೇ ಜಾಸ್ತಿ ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡು ಒಂದು ಹ್ಯಾಂಡ್ ಕೊಡ್ಬೇಕು ಅವರ ಸತ್ಯದಲ್ಲಿ ಬರ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಸಹಾಯ ಮಾಡ್ಬೇಕು ಅದೇ ಒಂದು ವಚನ ಏನ ಗೊತ್ತಾ ಏಷ್ಯಾದಲ್ಲಿ ಏನಂದ್ರೆ ಎ ಬ್ರೀಸ್ ರೀಡ್ ಐ ಶಾಲ್ ನಾಟ್ ಬ್ರೇಕ್ ಅಂತ ಹೇಳ್ತಾರೆ ಆಮೇಲೆ ಐ ಕ್ವೆಂಚಿಂಗ್ ಫ್ಲಾಗ್ಸ್ ಬರ್ನಿಂಗ್ ಫ್ಲಾಗ್ಸ್ ಐ ಶಾಲ್ ನಾಟ್ ಕ್ವೆಂಚ್ ಅಂತ ಹೇಳ್ತಾರೆ ಓದಿ ವಚನ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಡೆಗುಂದಿದ ದೀಪವನ್ನು ನಂದಿಸದೆ ಕಡೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿ ತಮಿಳು ಓದಿ ನೋಡೋಣ ನೆರಿಂದ ನಾಳಲ್ಲಿ ಮುರಿಯಂಬನು ನೆರಿಂದ ನಾಳಲ್ಲಿ ನೆರಿಂದ ನಾಳಲ್ಲಿ ತುಂಬಾ ಒಣಗು ಏನ್ರೆ ಒಣಗೋಗಿರ ಕಡ್ಡಿ ಅಂದ್ರೆ ಆ ಒಣಗೋಗಿರ ಕಡ್ಡಿ ಕೂಡ ಏನ್ ಮಾಡುದಂತೆ ಪರಕೆ ಕಡ್ಡಿ ಇದು ಕೂಡ ಸರಿ ವೇಸ್ಟ್ ಬಿಟ್ಟು ಅದು ಮುರಿ ಹೋಗೋದಂತೆ ಆಮೇಲೆ ಮಂಗಿ ಎರಗಿರ ತಿರಿ ಅನಯಾಮನು ಅದ್ರ ಮಂಗಿ ಎರಗಿರ ತಿರಿ ಅಂದ್ರೆ ಇಂಗ್ಲಿಷ್ ಹೆಂಗ್ ಬರ್ತದೆ ಸ್ಮೋಕಿಂಗ್ ಫ್ಲಾಗ್ಸ್ ಅಂದ್ರೆ ಇವಾಗ ನಾವು ಜೋಳ ಗಿಡ ಉರಿಬೇಕಾದ್ರೆ ಚಿಗುರು ಬರ್ತಾವೆ ಆ ಬೆಂಕಿದು ಕಿಡಿ ಅದನ್ನ ಕೂಡ ಎಸಗು ಸಾರ್ಸಲ್ ಬಂತೆ ಅದೇನು ಯಾರು ಸ್ವಲ್ಪ ಫೇತ್ ಇತ್ತು ಅಂದ್ರೆ ದೇವ್ರನ್ನ ಫೇತ್ ಏನ್ ಮಾಡ್ತಂತೆ ಇವಾಗ ಎನ್ಕರೇಜ್ ಮಾಡ್ತಂತೆ ಎಲ್ಲಿವರೆಗೂ ಅಂಟಿಲ್ ಈ ಶಾಲ್ ಬ್ರಿಂಗ್ ಫಾರ್ ಜಜ್ಮೆಂಟ್ ಅಂಟು ಟ್ರೂತ್ ಅಲ್ಲಿವರೆಗೂ ಅದೇ ಅಲ್ಲಿವರೆಗೂ ಎನ್ಕರೇಜ್ ಮಾಡ್ಬೇಕು ಆಮೇಲೆ ಅದನ್ನ ನೋಡ್ಬೇಕಂತ ಯಾಕಂದ್ರೆ ಒಂದ್ ಲೆವೆಲ್ ಅಂದ್ರೆ ಅದೇ ನೋಡ್ಬೇಕು ಅಂದ್ರೆ ಸಹೋದರ ಬರೋ ಟೆಂಪ್ಟೇಷನ್ ಅಂದ್ರೆ ಸಹೋದರ ಅಂತ ಯಾರು ಡಿಸೈಡ್ ಮಾಡ್ಕೊಬೇಕು ಅಂದ್ರೆ ಇಂಥವ್ ಮಾತ್ರ ಮಾಡ್ಕೊಬೋ ಫೆಲೋಶಿಪ್ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಸರಿ ಈ ವಾರ ಏನ್ ಮಾಡೋಣ ನಾವು ಅದನ್ನ ಕಂಟಿನ್ಯೂ ಮಾಡೋಣ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 116 ಪ್ಯಾರಾಗ್ರಾಫ್ 2 ಪಟ್ಟ ಪಾಡಿನಲ್ಲಿ ಅದಕ್ಕಿಂತ ಒಂದು ಮೂರ್ ಪ್ಯಾರಾಗ್ರಾಫ್ ಮುಂಚೆ ಇಂಗ್ಲಿಷ್ ಅಲ್ಲಿ 116 116 ಸೆಕೆಂಡ್ ಪ್ಯಾರಾಗ್ರಾಫ್ ದಿಸ್ ಟೆಂಪ್ಟೇಷನ್ ಆಫ್ ದ ಅಡ್ವರ್ಸರಿ ಬಿಫೋರ್ ದ ಬ್ರದರ್ ಅಂತ ಬರ್ತಾರೆ ಮ್ಯಾಥ್ಯೂ 24:24 ವಚನ ಇದೆ ನೋಡಿ ತ್ರೀ ಲೈನ್ಸ್ ಅಲ್ಲಿ ವಚನ ಇದೆ ನೋಡಿ ಫಸ್ಟ್ ತ್ರೀ ಲೈನ್ಸ್ ಅಲ್ಲಿ ಸಹೋದರರುಗಳ ಮುಂದೆ ವಿರೋಧಿಯ ಈ ಪ್ರಲೋಭನೆಯು ಅನೇಕರನ್ನು ಮೋಸಪಡಿಸುತ್ತಿದೆ ಮತ್ತು ಬಹುಶಃ ಇದು ದೇವರಾದುಕೊಂಡವರನ್ನು ಹೊರತುಪಡಿಸಿ ಉಳಿದೆಲ್ಲವರನ್ನು ಸಹ ಬಲು ಬೇಗನೆ ಮೋಸಗೊಳಿಸಿದೆ ಅಂದ್ರೆ ತನ್ನ ಆದುಕೊಂಡವ್ರನ್ನು ಕೂಡ ಏನಂದ್ರೆ ವಂಚಿಸತಕ್ಕಂತ ರೀತಿಯಲ್ಲಿ ಏನ್ ಮಾಡ್ತಾನೆ ಚೇತನ ಮಾಡ್ತಾನಲ್ಲ ವಂಚನೆ ಅದು ಕೂಡ ಏನಂತಾರೆ ದಿಸ್ ಒನ್ ಆಫ್ ದ ಏನಂದ್ರೆ ಪಾಯಿಂಟ್ಸ್ ಅಂತ ಹೇಳ್ತಾರೆ ಏನೋ ಬರೀ ಸೋಷಿಯಲ್ ಆಕ್ಟಿವಿಟಿ ಮಾಡೋದು ಅಂದ್ರೆ ಅದೇ ನೋಡ್ಬೇಕ್ರೆ ಸೋಷಿಯಲ್ ವೆಲ್ಫೇರ್ ಕೂಡ ನಾವೇನ್ ಮಾಡ್ಬೇಕು ಗಮನ ಇಟ್ಕೊಂಡಿರ್ಬೇಕಂತ ಹೇಳ್ತಾರೆ ಆಮೇಲೆ
ಈ ದೇವರಾದುಕೊಂಡವರು ತಮ್ಮ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿದ್ದು ವಿರೋಧಿಯ ಸಲಹೆಗಳನ್ನು ಕೇಳದೆ ಕೇವಲ ಕರ್ತನ ಮಾತನ್ನು ಕೇಳುವವರಾಗಿದ್ದಾರೆ. ಈ ದೇವರಾದುಕೊಂಡ ಸಹೋದರರು ತಮ್ಮ ಸ್ವಂತ ತಿಳುವಳಿಕೆಗಳಿಗೆ ಮತ್ತು ಸೈತಾನನ ಕುತರ್ಕಗಳ ಕಡೆಗೆ ವಾಲದೆ ಯಹೋವನ ಶ್ರೇಷ್ಠ ಜ್ಞಾನದ ಬಗ್ಗೆ ಹಾಗೂ ಬಹುಕಾಲದ ಆತನ ದೈವಿಕ ಯೋಜನೆಯ ಬಗ್ಗೆ ವಿಶ್ವಾಸ ಉಳ್ಳವರಾಗಿದ್ದಾರೆ. ತನ್ನ ಒಂದು ಸಹೋದರಗಳು ಅಂದ್ರೆ ವೆರಿ ಎಲೆಕ್ಟ್ ಏನ್ ಮಾಡ್ತಾರೆ, ಈ ಸೈತನ್ ಎಲ್ಲ ಒಂದು ಕುತಂತ್ರಗಳಿಗೆ ಇದಾಗ್ತೀರ, ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾರೋ ಅದಕ್ಕೆ ಮಾಡ್ತಾರೆ ಫಸ್ಟ್ ಅದಕ್ಕೆ ಬಂದ್ರೆ ಸರೆಂಡರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇವರ ವಾಕ್ಯದಲ್ಲಿ ನಮ್ಗೆ ಏನ್ ಹೇಳ್ತಾ ಅಂದ್ರೆ ಅದ್ರ ಪ್ರಕಾರ ನಮ್ಗೆ ಮಾಡಪ್ಪ ನಾವು ದೇವರಾಗಿರ್ಬೇಕಾದ್ರ ಖಂಡಿತವಾಗ ಎಲ್ಲಾರ್ಗು ಒಳ್ಳೆ ಮಾಡ್ಬೇಕು ಹೇಳ್ತಾರೆ. ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಡ್ಬೇಕು ಅದು ಕೂಡ ಮಾಡ್ತಾವ್ ಜ್ಞಾನಿಂದ ಮಾಡ್ಬೇಕು ಅದರ ನಾವು ನಮ್ಮ ಹತ್ರ ಇದೆ ಅಂತಂದ್ಬಿಟ್ಟು ಈ ದೇವರ ಧಾರಾಳವಾಗಿ ಮಾಡ್ಕೋಬಾರ್ದು. ನಾವು ಅದು ಕೂಡ ಓದಿದ್ರಿ ಸೋಷಿಯಲ್ ಅಪ್ಲಿಕೇಶನ್ಸ್ ಓದ್ಬೇಕಾದ್ರೆ ಆ ಒಂದು ಸಿಕ್ಸ್ ವಾಲಿಂದ ಓದಿದ್ರಿ ಅದರ ಏನಂದ್ರೆ ಯಾರೋ ಒಬ್ರಿಗೆ ನಮ್ಮ ಮತ್ತೆ ಇದಂತ ಒಂದು ಹಣಕಾಸನ್ನ ಸೇವ್ ಮಾಡಿ ಒಬ್ರಿಗೆ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು. ಹೆಲ್ಪ್ ಮಾಡ್ಬೇಕಾದ್ರೆ ಎಷ್ಟಿಗೆ ಹೆಲ್ಪ್ ಮಾಡ್ಬೇಕು, ಯಾವ ಲೆವೆಲ್ಗೆ ಹೆಲ್ಪ್ ಮಾಡ್ಬೇಕು ಆ ಲೆವೆಲ್ಗೆ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು ವಿಪರೀತವಾಗಿ ಮಾಡ್ಕೋಬಾರ್ದ. ಆಗ ಟೋಟಲ್ ಆಗಿ ಏನಾಗ್ಬಿಡ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗೋ ರೀತಿಯಲ್ಲಿ ಅವ್ರ ಒಂದು ಆಟಿಟ್ಯೂಡ್ ಏನಾಗ್ಬಿಡ್ದು ಅವ್ರಿಗೆ ಬರ್ಬಾರ್ದು. ಅದ್ರ ಆಮೇಲೆ ಇವ್ ಮಾಡೋ ಸಹಾಯ ಮಾಡೋರು ಕೂಡ ಇದೇನಾಗ್ಬಿಡ್ತು ಒಂದು ಭಾರವಾಗಿ ಇಳ್ಬಾರ್ದು ಅಂತ ಹೇಳ್ತಾರೆ. ಸರಿ ಹೇಳ್ಬೇಕಾದ್ರೆ ಈ ಒಂದು ಪಾಯಿಂಟ್ ಕೂಡ ನೋಡಬೇಕು ವಚನದ ಪ್ರಕಾರ ಆನ್ಸರ್ ಇಟ್ಕೊಬೇಕು ಅಂತ ಹೇಳ್ತಾರೆ. ಆಮೇಲೆ ಇವರೆಲ್ಲರೂ ದೇವರಿಂದ ಕಲಿತವರಾಗುವುದರಿಂದ ಮತ್ತು ಪ್ರಸ್ತುತ ಕಾಲದ ಕಾರ್ಯವು ಕ್ರಿಸ್ತನಲ್ಲಿ ಸಹೋದರರಾಗಿರುವವರ ಆಯ್ಕೆ ಎಂದು ಅಬ್ರಹಾಮನ ಸಂತತಿಯವರಾಗಿ ಅವರ ಪರೀಕ್ಷೆಯು ಮತ್ತು ಅಂತಿಮವಾಗಿ ದೇವರ ರಾಜ್ಯದಲ್ಲಿರುವ ಕರ್ತನೊಂದಿಗೆ ಅವರ ವೈಭವವು ಈ ಲೋಕವನ್ನು ಆಶೀರ್ವದಿಸುವುದಾಗಿದೆ ಹಾಗೂ ಮುಂದಿನ ಯುಗದಲ್ಲಿ ಈ ಲೋಕದ ಭೌತಿಕ ನೈತಿಕ ಮತ್ತು ಪ್ರಾಕೃತಿಕ ಉದ್ಧಾರಕ್ಕಾಗಿ ಕರ್ತನ ಸೂಕ್ತ ಕಾಲವು ಬರಲಿದೆ ಎಂಬುದನ್ನು ತಿಳಿದವರಾಗಿದ್ದಾರೆ. ದೇವರ ಮಕ್ಕಳಿಗೆ ಏನ್ ಚೆನ್ನಾಗುತ್ತೋ ಅವ ಹೇಳಿದಾಗೆ ಫ್ಯೂಚರ್ ಅಲ್ಲಿ ದೇವರಾಜ್ ಏನಾಗ್ತದೆ ಅದೇ ಬಿಟ್ಟರೆ ಆ ಫೇತ್ ಚೆನ್ನಾಗಿರ್ಬೇಕು ಇರ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿನ ಜಾಸ್ತಿ ವಿಪರೀತ ಅಯ್ಯೋ ಹಿಂಗಾಗ್ಬಿಡ್ತ ಅಂತ ಮಾಡ್ಕೋಬಿಡ್ತ ಅವ ಟೆನ್ಷನ್ ತೊಗೊಂಡ್ಬಿಡ್ತು. ಇವಾಗ ಲೋಕಲ್ ಬ್ಯಾಂಗ್ಲೂರ್ ನಲ್ಲಿ ಏನಕ್ಕೆಲ್ಲ ಹೋಗಿ ಕಟ್ಟೆ ಕಡೆ ಅವ್ರಿಗೆ ಸ್ವಾಗತ ಆಗ್ತದೆ ಹೀಗೆ ಏನಂದ್ರೆ ಅವ್ರೇನ್ ತಿಳ್ಕೊಂಬಿಟ್ಟಾರೆ ಓ ಇದೇ ಲೈಫ್ ಮುಗಿದೋಯ್ತು ಎಂಡೋ ಈಗ ಬಿಟ್ಟರೆ ನರಕ ಹೋಗ್ಬಿಡ್ತಾರೆ ನರಕದಿಂದ ಕಾಪಾಡಕ್ಕೆ ಇವ್ರಿಗೆ ಏನ್ ಮಾಡೋದು ದೇವ್ರ ಕಾಂಟ್ರಾಕ್ಟ್ ಕೊಟ್ಟಾರೆ ಅಂದ್ಬಿಟ್ಟು ಇವ್ರಾಗ ಏನ್ ಮಾಡ್ದೆ ಎಲ್ಲ ಕಡೆ ಸ್ವಾಗತ ಸರ್ ಯಾಕಂದ್ರೆ ಈ ಮೈಂಡ್ ಕೂತ್ಬಿಟ್ಕೊಂಡಿದ್ದೀನಿ. ಈ ಒಂದು ಸತ್ಯ ಅಂದ್ರೆ ಈ ಒಂದು ಸುಳ್ಳು ಹೋಗ್ಬಿಟ್ಟು ನಿಜವಾದ ಸತ್ಯ ಬಂದ್ರೆ ಈ ಫೀಲಿಂಗ್ಸ್ ಇರ್ತಾರೆ ಅವಾಗ ಅವಾಗ ಕಾನ್ಫಿಡೆನ್ಸ್ ಇರ್ತಾರೆ. ಅಂದ್ರೆ ನಮ್ಮ ಮನೇಲಿ ಯಾರೇ ಕೇಳಲ್ಲ ಅಂದ್ರೆ ಏನಾಗ್ತದೆ ಬರೋದ ಬಿಡಪ್ಪ ಯಾವ ಇಲ್ಲ ಅಂದ್ರೆ ಯಾವ ಬರ್ತಾನೆ ಸಾವಿರ ವರ್ಷ ಬರ್ತಾಂದ್ಬಿಟ್ಟು ಅಷ್ಟು ಒಂದು ಕಾನ್ಫಿಡೆನ್ಸ್ ಇರ್ತಾರೆ. ಈಗ ಯೇಸು ಕ್ರಿಸ್ತ ಹೇಳ್ತಾರೆ ಅಷ್ಟು ಜನಕ್ಕೆ ಇಸ್ರೇಲ್ ಅಲ್ಲಿ ಹೇಳಿದ್ರು ಯಾರ ಕೇಳಲ್ಲ ಅಂದ್ಬಿಟ್ಟು ಯೇಸು ಕ್ರಿಸ್ತ ತಲೆ ಕೆಟ್ಕೊಂಡ್ರ ಅವ್ರನ್ನ ಅಷ್ಟೊಂದು ಜನಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಜನ ಇಸ್ರೇಲ್ ಜನಗಳ ಸ್ವಾಗತ ಮಾಡೋ ರಾಜ ಅಂತ ಅವ್ರೇ ಅವ್ರು ಯಾವಾಗ ಇವನ್ನ ರಿಜೆಕ್ಟ್ ಮಾಡಿದ್ರು ಯೇಸು ಕ್ರಿಸ್ತ ಏನ್ ಪಾಪ ಎಲ್ಲ ಮಾಡ್ಬಿಡ್ತೀವಿ ಅಂತ ದುಃಖ ಪಟ್ರ ಅಂದ್ರೆ ಇಲ್ಲ. ಯಾಕಂದ್ರೆ ಅವ್ರು ಚೆನ್ನಾಗಿ ಒಂದು ಕಾನ್ಫಿಡೆನ್ಸ್ ಹಾಕೋದಿತ್ತು ದೇವ್ರ ಪ್ಲಾನ್ ಮೇಲೆ ದೇವ್ರ ಇವ್ರಿಗೂ ಕೂಡ ಏನ್ ಮಾಡೋರೆ ಪ್ಲಾನ್ ಮಾಡೋರು ಎಲ್ಲಾ ಜನ ಯಾಕೆ ಬರ್ಬೇಕಂದ್ರೆ ಫಸ್ಟ್ ಯಾರು ಬರ್ಬೇಕು ಬ್ಲೆಸ್ಸಿಂಗ್ಸ್ ಯಾವ ರಾಜ್ಯಕ್ಕೆ ಬರ್ಬೇಕು ಇಸ್ರೇಲ್ ಮುಖಾಂತರ ಫೇತ್ ಇತ್ತು ದೇವ್ರ ಮೇಲೆ. ಅಂದ್ರೆ ನೆಕ್ಸ್ಟ್ ನೋಡಿದ್ದೀನಿ ಆದುದರಿಂದ ದೇವರಿಂದ ಆಗುಕೊಂಡವರಾದ ಇವರನ್ನು ಅವರ ನೀಚ ಶತ್ರುವಿನ ಯಾವುದೇ ಹೊರಗಿನ ತೋರಿಕೆಯ ಅಥವಾ ವಿತರ್ಕ ವಾದಗಳಿಂದ ಮೋಸಗೊಳಿಸಲು ಸಾಧ್ಯವಾಗದು. ಇದಲ್ಲದೆ ಸಹೋದರರುಗಳು ಆತನು ಕುಯುಕ್ತಿಗಳವರೇನಲ್ಲ, ಯಾಕೆಂದರೆ ಈ ದೆಸೆಯಲ್ಲಿ ಅವರಿಗೆ ಮುಂಚಿತವಾಗಿ ಎಚ್ಚರಿಸಲಾಗಿದೆ ಮತ್ತು ಅವರು ಯೇಸುವಿನ ಕಡೆ ನೋಡುವವರಾಗಿದ್ದಾರೆ. ಯಾಕೆಂದರೆ ಆತನು ತನ್ನ ಸ್ವಯಂ ಬಲಿದಾನದ ಮೂಲಕ ಅವರ ವಿಶ್ವಾಸದ ಕೃತ್ಯು ಮಾತ್ರವಲ್ಲ, ಆತನು ಅವರನ್ನು ಆತನ ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡಿ ಆತನ ಉತ್ಕೃಷ್ಟವಾದ ಮಹಿಮೆಯಲ್ಲಿ ಪಾಲುದಾರರನ್ನಾಗಿ ಮಾಡುವಾಗ ಅವರಿಗೆ ಅದನ್ನು ಒದಗಿಸುವ ಆತನು ಆಗಿದ್ದಾನೆ. ಯಾಕಂದ್ರೆ ರೋಲ್ ಮಾಡ್ಲಿ ಯಾರಂದ್ರೆ ಕ್ರೈಸ್ಟ್ ಯೇಸು ಕ್ರಿಸ್ತ. ಏನ್ ಮಾಡ್ಲ ಅಂದ್ರೆ ಇಂತ ಒಂದ್ ಕಾರ್ಯಲ್ಲ ಅಧಿಕವಾಗಿ ನಮಗೆ ನೋಡೋದು ಒಂದು ಇನ್ವಾಲ್ವ್ಮೆಂಟ್ ಇರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅದೇ ಈ ಒಂದು ಸೈತಾನ ಒಂದು ಕುತಂತ್ರಗಳು ನಾವು ಯಾವ್ದು ಅಂದ್ರೆ ಅರಿಯದವರು ಅಲ್ಲವಲ್ಲ ಅಂತ ಹೇಳ್ತಾರೆ. ಸೈತಾನ ಇದು ಒನ್ ಆಫ್ ದ ವೇಸ್ ಅಟ್ಯಾಕ್ ಮಾಡ್ತಾರೆ. ನಾವು ಏನ್ ಮಾಡ್ಬೇಕು ಚೆನ್ನಾಗಿ ತಿಳಿದಿರ್ಬೇಕು ಅದು ಕೂಡ ಓದಿದೆ ಅವರ ಏನಂದ್ರೆ ನಮ್ಮ ಎದುರಾಳಿ ಆಗಿರುವ ಸೈತ ನಮ್ಮ ಯಾವ ವ್ಯಕ್ತಿ ಅಟ್ಯಾಕ್ ಮಾಡ್ತಾರೆ ಅಂತ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿದ್ದೀನಿ. ಸಹೋದರರುಗಳಿಗೆ ಯಾವ ರೀತಿಯ ಪ್ರಲೋಭನ ಅಂಶಗಳು ಇರುವವೋ ಅಂತಹ ಅಂಶಗಳೇ ನಮ್ಮ ಕರ್ತನ ಅವರ ನಾಯಕನ ಪ್ರಲೋಭನಗಳಲ್ಲಿಯೂ ಇದ್ದವು. ಅದರ ಏನಂದ್ರೆ ಇಂತ ಒಂದು ಸಹೋದರಗಳು ಅದರ ಇವರಿಗೆ ಬಂದಂತ ಈ ತರ ಟೆಂಪ್ಟೇಷನ್ಸ್ ಯಾರಿಗಿದ್ದಂತೆ ಇವಾಗ ತನ್ನ ಒಂದು ಕ್ಯಾಪ್ಟನ್ ಆಫ್ ಸಾಲ್ವೇಷನ್ ಇದ್ದಿದ್ದು ಅಂದ್ರೆ ಯೇಸು ಕ್ರಿಸ್ತನ ಯಾವ ತರ ಶೋಧನೆ ಬಂತು ಅಲಾಂಗ್ ದೀಸ್ ಲೈನ್ಸ್ ಪಾಯಿಂಟ್ಸ್ ಕೂಡ ಅಂದ್ರೆ ಕಳೆದ ವಾರ ಒಂದಕ್ಕೆ ತ್ರೀ ಶೋಧನೆಗಳು
ಈ ಆಂಗಲ್ ಅಲ್ಲಿ ಏನಾಗಿದ್ದಾವೆ ಇವಾಗ ಕ್ರೈಸ್ಟಿಗೆ ಶೋಧನೆ ಬಂದಿದ್ರಲ್ಲ ನಮ್ಗೆ ವೀಕ್ನೆಸ್ ಇಂದ ಬರ್ತಾ ಗೊತ್ತಾ ಕ್ರಿಸ್ಟಿ ವೀಕ್ನೆಸ್ ಇಂದ ಆ ಶೋಧನೆ ಯಾರು ಬಂದಿಲ್ಲ ಇವಾಗ ನೋಡಿ ನೆಕ್ಸ್ಟ್ ಹೇಳ್ತಾರ ಪಾಯಿಂಟ್ ಅನ್ನು ಹೋದ ಆತನು ಎಲ್ಲಾ ವಿಷಯಗಳಲ್ಲಿಯೂ ನಮ್ಮ ಹಾಗೆಯೇ ಶೋಧನೆಗೆ ಗುರಿಯಾದನು ಮತ್ತು ಪ್ರಲೋಭನೆಗೆ ತುತ್ತಾದವರಿಗೆ ಮತ್ತು ಆತನು ಕೊಡುವ ರೀತಿಯ ಸಹಾಯವನ್ನು ಪಡೆಕೊಳ್ಳಲು ಇಷ್ಟಪಡುವವರಿಗೆ ಯಾವ ರೀತಿಯಲ್ಲಿ ನೆರವಾಗಬೇಕೆಂಬುದು ಆತನಿಗೆ ತಿಳಿದದೆ ಅದರಿಂದ ಕ್ರೈಸ್ತಿಗೆ ಹೇಳಿದಂತೆ ಈ ತರ ಒಂದು ಶೋಧನೆ ಬಂದವಾಗ ತನ್ನ ಸಹೋದರಗಳಿಗೆ ಯಾವ ರೀತಿ ಜಯಿಸಬೇಕು ಅಂತ ಸಹಾಯ ಮಾಡಕ್ಕೆ ಯಾರಿಗಂತೆ ಯೇಸು ಕ್ರಿಸ್ತನಿಗೆ ಒಂದು ಶಕ್ತಿ ಇದೆ ಅಂತಾರೆ ಒಬ್ಬನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಯೇಸು ಏನಾಗಿದೆ ಇದೆ ಯಾವ ರೀತಿ ಅಂದ್ರೆ ಇದೇ ಒಂದು ಶೋಧನೆ ಆಲ್ರೆಡಿ ಏನ್ ಮಾಡಿದವರ ಜೈಸ್ಬಿಟ್ಟು ಉಂಡಿದ್ದಾರೆ ಅದರ ಅಲೋಕದಲ್ಲಿ ಯಾವ ತರ ಟೆಂಪ್ಟೇಷನ್ಸ್ ಇರ್ತದೆ ಯಾವ ತರ ಒಂದು ಅಪ್ಲಿಫ್ಟ್ ಮಾಡ್ಕೊಳಕ್ಕೆ ತಾನೇ ಗ್ರೇಟ್ ಅಂತ ನೋಡ್ಕೊಳಕ್ಕೆ ಯಾವ್ಯಾವ ರೀತಿ ಒಂದು ಏನಂದ್ರೆ ಅವರು ಕೆಲಸ ಮಾಡ್ಬೋದು ಅಲ್ಲಿ ಇದೆಲ್ಲ ಅಂದ್ರೆ ಮೈಂಡ್ ಹೆಂಗ್ ಬರ್ತಾನೆ ಅಂದ್ಬಿಟ್ಟು ಏನಾಗ್ತದೆ ಈ ಒಂದು ಥಾಟ್ಸ್ ಯಾರು ಕೂಡ ಆಯ್ತು ಕ್ರೈಸ್ಟ್ ಕೂಡ ಆಯ್ತು ಅಂದ್ರೆ ಅದಕ್ಕೆ ಫಸ್ಟ್ ಹೇಳ್ತಲ್ಲ ಅಂದ್ರೆ ದೇವ್ರು ಕೊಟ್ಟಂತ ಒಂದು ಇದನ್ನ ಸೆಲ್ಫಿಶ್ ಆಗಿ ಯೂಸ್ ಮಾಡೋದು ಅಂದ್ರೆ ಇವಾಗ ದೇವ್ರ ತಮ್ಮ ಒಂದು ಪೊಸಿಷನ್ ಇಟ್ಟವ್ರೆ ಅಂತಂದ್ರೆ ಅದನ್ನ ಸ್ವಾರ್ಥಕ್ಕಾಗಿ ಏನ್ ಮಾಡ್ಕೋಬಾರ್ದು ಅದೇ ಫಸ್ಟ್ ಶೋಧನೆ ನೋಡಿದ್ರೆ ಅವ್ರಿಗೆ ಒಂದು ದೇವ್ರು ಹೋಲಿ ಸ್ಪಿರಿಟ್ ಕೊಟ್ಟಿದ್ರು ಆ ಹೋಲಿ ಸ್ಪಿರಿಟ್ ನ ಏನ್ ಮಾಡ್ಕೋಲ್ಲ ಸೆಲ್ಫಿಶ್ ಆಗಿ ಆಯ್ತಾರೆ ದೇವ್ರು ನಮ್ಗೆ ಒಂದು ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರೆ ಅಂದ್ರೆ ಈ ಹೋಲಿ ಸ್ಪಿರಿಟ್ ಇಲ್ಲ ದೇವ್ರು ನಮ್ಗೆ ಒಂದು ಘನತೆಯಲ್ಲಿ ಗೌರವ ಕೊಡ್ತಾರೆ ಅಂತಂದ್ರೆ ಯಾರ ಕೃಪೆ ದೇವ್ರೊಂದು ಪವಿತ್ರ ಕೃಪೆ ನಮ್ಮನ್ನ ಎಲ್ಲಾ ಸಹೋದರಗಳು ಒಂದು ಮರ್ಯಾದೆ ಕೊಟ್ಟು ಅಥವಾ ಒಂದು ಗೌರವ ಕೊಟ್ಟು ಎಲ್ಲೋದ್ರು ಕೂಡ ನಮ್ಗೆ ಏನ್ ಮಾಡ್ತಾರೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಯಾವ್ದು ಏನ್ ಕಾರಣ ಕೊಡೋದು ನಮ್ಗೆ ನಾವು ಸತ್ಯಲ್ಲಿದ್ದೀರಿ ಅಂತಂದ್ಬಿಟ್ಟು ಅದರ ಸತ್ಯ ಬಿಟ್ಬಿಟ್ಟು ಒಂದಿನ ಆಶ್ರಯ ಇದ್ದೋಣಿದ್ದೀರಿ ನಮ್ಗೆ ಯಾರು ಬೆಲೆ ಕೊಡ್ತಾರ ಯಾರು ನಮ್ಗೆ ಮಾಡಲ್ಲ ಫಸ್ಟ್ ಕೊಟ್ಟಂತ ಬೆಲೆನೇ ನಮ್ಗೆ ಏನ್ ಮಾಡಕ್ ಹೋಗಲ್ಲ ಕೊಡೋದ್ರೆ ನಮ್ಗೆ ಕೊಡ್ತಾರ ಬೆಲೆ ಯಾರು ನಮ್ಗಲ್ಲ ನಮ್ಮಲ್ಲಿರೋ ನೂತನ ಸೃಷ್ಟಿಗೆ ಏನ್ ಮಾಡ್ತಾರ ಆ ಬೆಲೆ ಕೊಡ್ತಾ ಇದ್ರು ಅದೇ ಈ ನೂತನ ಸೃಷ್ಟಿಯಿಂದ ನಮ್ಗೆ ದೇವ್ರು ಇಷ್ಟೊಂದೆಲ್ಲ ಒಂದು ಘನತೆ ಗೌರವ ಆಗಿ ಒಂದು ಆಶೀರ್ವಾದ ಕೊಟ್ಟರೆ ಅಂದ್ರೆ ಇದನ್ನ ಏನ್ ಮಾಡಕ್ ಹೋಗ್ಬಿಟ್ಟು ಮಿಸ್ ಯೂಸ್ ಮಾಡ್ಕೊಳಕ್ ಹೋಗ್ಬಿಟ್ಟು ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತನವರು ಏನಂದ್ರೆ ಎಲ್ಲಿ ಬಂದು ಎರಸಿದ್ರೆ ಯಾರನ್ನ ಕೂತ್ಕೊಂಡ್ರು ಕತ್ತೆ ಮನೆ ಕೂತ್ಕೊಂಡ್ರು ಅಲ್ವ ಏನ್ ಮಾಡ್ತಾರೆ ಕತ್ತೆ ಜೊತೆಗೆ ಕತ್ತೆ ಮನೆ ಮೇಲೆ ಬಂದ್ರ ಕತ್ತೆ ಮನೆ ಮೇಲೆ ಕತ್ತೆ ಮನೆ ಬಂದ್ರ ಆ ಜೊತೆಗೆ ಕತ್ತೆನೂ ಇತ್ತು ಕತ್ತೆ ಮರಿನೂ ಇತ್ತು ಅಂತ ಹೇಳ್ತಾರೆ ಅಂದ್ರ ಸೊ ಇವಾಗ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಏನ್ ಮಾಡ್ತಾರೆ ಅವನ್ನ ಎಲ್ಲ ಫುಲ್ ವೆಲ್ಕಮ್ ಮಾಡ್ತಾರೆ ಅಂದ್ರ ಸೊ ಆ ಕತ್ತೆ ಏನ್ ಮಾಡ್ತಾರೆ ಡೀಸೆಂಟ್ ಆಗಿ ನಡ್ಕೊಂಡ್ಬಿಡ್ತಾರೆ ಅಂದ್ರ ಆ ಕತ್ತೆ ಏನ್ ಕಷ್ಟ ಡೀಸೆಂಟ್ ಆಗಿ ನಡ್ಕೊಂಡ್ಬಿಡ್ತು ಆ ಬೈಬಲ್ ಓದ್ಬೇಕ್ರೆ ಆ ಕತ್ತೆ ಮೇಲೆ ಯಾವ ಮನುಷ್ಯ ಕೂಡ ಏನಾಗಿ ಬಂದೆ ಕೂತಿಲ್ಲ ಅಂತ ಹೇಳ್ತಾರ ಅದಕ್ಕೆ ಕತ್ತೆ ಅಷ್ಟು ಡೀಸೆಂಟ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಒಬ್ಬ ಮನುಷ್ಯ ಕೂತವ್ರೆ ಆ ಮನುಷ್ಯ ಕೂತಿದ ತಕ್ಷಣ ಆ ಮನುಷ್ಯ ಮಾತು ಕೇಳ್ಕೊಂಡು ಕರೆಕ್ಟ್ ಆಗಿ ಅಂತ ಅಷ್ಟು ಕ್ರೌಡ್ ಅಲ್ಲಿ ಇಮೇಜಿನ್ ಮಾಡಿ ಹೆಂಗ್ ಹೋಗ್ತಾರೆ ಹೊಸಾನ ಹೊಸಾನ ಅಂತ ಕೂಗ್ತಾ ಇರ್ಬೇಕಾದ್ರೆ ಆ ಒಂದು ಗಲಿ ಬಿಲಿಲಿ ಆ ಒಂದು ಟೆನ್ಷನ್ ಅಲ್ಲಿ ಆ ಸೌಂಡ್ ಗಳಲ್ಲಿ ಕತ್ತೆ ಏನಾಗಿದೆ ಏನು ಗಾಟ ಮಾಡಿದ್ರೆ ಸೈಲೆಂಟ್ ಆಗಿ ಏನಾಗಿದೆ ಅದೇ ಬಂತು ಕತ್ತೆ ಯಾರು ಇಷ್ಟೊಂದ್ ದಿನ ಕತ್ತೆಗೇನಲ್ಲ ರೆಸ್ಪೆಕ್ಟ್ ಕೊಟ್ಟಿಲ್ವಲ್ಲ ಸಾಮಾನ್ಯವಾಗಿ ಏನ್ ಮಾಡೋರು ಎಲ್ಲಾ ಬಟ್ಟೆಗಳನ್ನ ಯಾರ ಮೇಲೆ ಹಾಕೋರು ಇವತ್ತೇನಾಗಿದೆ ಮುಂದೆ ಹಾಕಿ ಸ್ವಾಗತ ಮಾಡ್ತಾರೆ ಅಂದ್ಬಿಟ್ಟು ಕತ್ತೆ ಏನೋ ಬಿಡ್ಸೋ ಅವರು ಏನೋ ಬಿಡ್ಸೋರು ಅಂತ ಬಂತು ಆಕ್ಚುಲಿ ಗೌರವ ಕಟ್ಟಿದ್ ಯಾರಿಗೆ ಯೇಸು ಕ್ರಿಸ್ತನಿಗೆ ಅಂದ್ರ ಅದೇ ತರ ನಾವೆಲ್ಲ ಏನಾಗಿದ್ರಿ ಕತ್ತೆಗಳ ತರ ಇದ್ದೀನಿ ಅಷ್ಟೇ ಅಂದ್ರ ನಮ್ಮಲ್ಲಿರೋಂಥದ್ ಕ್ರೈಸ್ಟಿಗೆ ವ್ಯಾಲ್ಯೂ ಬರ್ತು ಏನ್ರೆ ಕತ್ತೆಗಲ್ಲ ಯೋಚನೆ ಮಾಡಿರ್ತೀನಿ ಆ ಕತ್ತೆನ ಏನ್ರೆ ಯೇಸು ಕ್ರಿಸ್ತ ಇಳಿದಿದ್ಮೇಲೆ ಏನಾಗ ಮಾಡಿದೆ ಎಲ್ಲ ಕಡೆ ಬಿಟ್ಟಿರ್ತಾರೆ ಅದರ ಆ ಕತ್ತೆ ರೈತರಿಗೆ ಇನ್ನೊಂದ್ಸರಿ ಕನ್ಸಲ್ಲಿ ನಿಂತಿರ್ತದ ಅದಕ್ ಬರಕ್ ಸಾಧ್ಯನೇ ಇಲ್ಲ ರೈತರ ನಮ್ಗೆ ಕೊಡೋಂತ ಫಸ್ಟ್ ಏನಂದ್ರೆ ರೆಸ್ಪೆಕ್ಟ್ ಬಿಕಾಸ್ ಆಫ್ ಕ್ರೈಸ್ಟ್ ಅಂದ್ರ ಇದನ್ನ ಸ್ವಂತಕ್ಕಾಗಿ ಏನ್ ಮಾಡಕ್ ಹೋಗ್ಬಾರ್ದು ಉಪಯೋಗಿಸ್ಕೊಳಕ್ ಹೋಗ್ಬಾರ್ದು ಅದ್ರ ಅದೇ ಫಸ್ಟ್ ಟೆಂಪ್ಟೇಷನ್ ಅಲ್ಲಿ ಸೆಕೆಂಡ್ ಟೆಂಪ್ಟೇಷನ್ ಏನ್ ನೋಡಿದ್ರೆ ಸೆಕೆಂಡ್ ದರ್ಶೋದನೆ ಯಾವ್ದು ಸೂಪರ್ ಹ್ಯೂಮನ್ ಪವರ್ ತರ ಅಂದ್ರೆ ಹೀರೋಯಿಸಂ ನೋಡಿಸ್ಬಿಡು ಅಂತ ನಿಮ್ಗೆಲ್ಲ ಗೊತ್ತಿದೆ ಅದು ಗೊತ್ತಿದೆ ಏನ್ ಮಾಡೋದು ನೀವು ವಿಶೇಷವಾಗಿರೋ ಕೆಲಸಗಳನ್ನ ಮಾಡೋ ಎಲ್ಲರ ಮುಂದೆ ವಿಚಿತ್ರವಾಗಿ ಏನ್ ಮಾಡಿ ನೀವು ಒಂದು ಕೆಲಸಗಳನ್ನ ಮಾಡಿ ಏನ್ ಮಾಡೋದು ನೀವು ಅವ್ನ್ ನಿಮ್ಗೆ ಎಲ್ಲ ಗೊತ್ತಿರ್ತಾರ ಹೈಲೈಟ್ ಆಗತ್ತ ಅವ್ನ್ ಮಾಡೋ ಕೆಲಸಗಳನ್ನ ಮಾಡಕ್ ಹೋಗ್ಬಿಡ್ದು ಮಾಡಕ್ ಹೋಗ್ಬಿಡ್ದವ್ರ ಆದಷ್ಟು ಏನ್ ಮಾಡ್ಬೇಕು ಅಂದ್ರೆ ತಗ್ಗಿಸ್ಕೊಂಡು ನಡೀಕ್ ಹೋಗ್ಬೇಕು ಅಂದ್ರೆ ಬ್ರದರ್ ಹೆಸರಿಗೆ ಕೇಳ್ತಾರ ಒಂದು ಕ್ವಶನ್ ಕೇಳ್ತೀವಿ ಏನಂತಂದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮಿಲಿಟಿ ಅಂಡ್ ಪ್ರೈಡ್ ಇದನ್ನ ಹೆಂಗ್ ಡಿಫೈನ್ ಮಾಡ್ತೀರಾ ಅಂತ ಹೇಳ್ತಾರೆ ಅಂದ್ರೆ ತಗ್ಗಿಸ್ಕೊಂಡು ನಡೆಯೋದಕ್ಕೂ ಅಹಂಕಾರದ ನಡೆಯೋದಕ್ಕೂ ಡಿಫೈನ್ ಮಾಡಿ ಸರ್ ನಿಮ್ಗೆ ಅಂತ ಹೇಳ್ತಾರೆ ಬ್ರದರ್ ಹೆಸರು ಹೇಳ್ತಂದ್ರೆ ಅದಕ್ಕೆ ಒಂದು ಪೀಕಾಕ್ ಇದೆ ಅಂತ ಹೇಳ್ತಾರೆ ಈ ಪೀಕಾಕ್ ಹೋಗ್ಬಿಟ್ಟು ಏನ್ರೆ ಅದಕ್ಕೆ ಫೇಮಸ್ ಏನ್ ಕೇಳಿದ ನಮಗೆ ಗರಿಗಳಿಗೆ ಅವರ ನವಿಲು ಏನ್ ಮಾಡ್ಬೇಕು ಅಂದ್ರೆ ಅದ್ ಗರಿಗಳು ನೋಡ್ಸೋದಿಕ್ಕೆ ಶಕ್ತಿ ಇದ್ರು ಸರಿ ಏನ್ ಮಾಡಕ್ಕೋಗ್ಬಾರ್ದಂತೆ ತೋರ್ಸ್ಕೊಂಡ್ಬಾರ್ದಂತೆ ಅದೇ ಅಂತ ಅಂಬಲ್ನೆಸ್ ಅಂತ ಹೇಳ್ತಾರೆ ಅದೇ ತರ ನಮ್ಗೆ ಇರೋಂತ ಬಗ್ಗೆ ನಾವೇನ್ ಮಾಡಕ್ಕೋಗ್ಬಾರ್ದು ಯಾವತ್ತು ನೋಡ್ಕೊಳಕ್ ಹೋಗ್ಬಾರ್ದು ಅಂದ್ರ ಆದಷ್ಟು ನಗೆ ನೋಡಕ್ಕೆ ದೇವರಿಗೆ ಸ್ಯಾಕ್ರಿಫೈಸ್ ಮಾಡಿ ತಗ್ಗಿಸ್ಕೊಳಕ್ಕಿರ್ಬೇಕಲ್ಲ ನಮ್ಮ ಒಂದು ಹೈಲೈಟ್ ಆಗಂತ ರೀತಿಯಲ್ಲಿ ಬರ್ತದ್ರ ಅದ್ರ ಅದೇ ನೋಡ್ಬೇಕ್ರೆ ಅಂದ್ರೆ ಈ ತರ ಸೂಪರ್ ಹ್ಯೂಮನ್ ಒಂದು ಹೀರೋಯಿಸಂ ಮಾಡಿದ್ದೆ ಏನಾಗಿರುತ್ತೆ ಇವತ್ತು ಕ್ರಿಶ್ಚಿಯಾನಿಟಿ ಏನಾಗಿರುತ್ತೆ ಇವತ್ತು ಇಷ್ಟು ಡಿನಾಮಿನೇಷನ್ ಬಂದಿರೋದ್ರ ಎಲ್ಲಾ ಡಿನಾಮಿನೇಷನ್ ಏನಂದ್ರೆ ಅವ್ರು ಲೀಡರ್ ಕೂತ್ಬಿಡ್ತಾರೆ
ಅಂದ್ರೆ ಆ ಲೀಡರ್ನೇ ಹೇಳದಂಗೆ ಏನ್ ಮಾಡೋಕೆ ಎಲ್ಲರೂ ಹೇಳ್ಬೇಕು ಅಂದ್ರೆ ಆ ಲೀಡರ್ ಕಡೆ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಅಲ್ಲಿ ನೋಡ್ಬೇಕ್ರೆ ಏನ್ರೆ ಇದನ್ನ ಈ ಆಟಿಟ್ಯೂಡ್ ಏನ್ ಬೇಕು ನಾವು ಬಿಡ್ಬೇಕಂದ್ರೆ ಅದೇ ತರ ಒನ್ ಮ್ಯಾನ್ ವರ್ಶಿಪ್ ಮಾಡೋದಾಗ್ಲಿ ಅಂದ್ರೆ ಏನ್ರೆ ಸಿಂಗಲ್ ಲೀಡರ್ನ ಫಾಲೋ ಮಾಡೋದು ಕೂಡ ಅಂತ ಈ ಆಟಿಟ್ಯೂಡ್ ಈ ಆಟಿಟ್ಯೂಡ್ ನಮ್ಮಲ್ಲಿ ಏನಾಗಿರ್ಬಾರ್ದು ಇರ್ಬಾರ್ದು ನಾವೆಲ್ಲರೂ ಕಲ್ತಿದ್ದೇನಕ್ಕೆ ಅಂದ್ರೆ ಈಕ್ವಲ್ ಆಗಿ ಪ್ರೈಸ್ ಅವನ್ ಮಾಡಕ್ ಹೋಗಿ ವಿನ್ ಮಾಡ್ಬೇಕು ಎಲ್ಲಾರು ಕ್ರೈಸ್ಟ್ ಸ್ವರ್ಗದಲ್ಲಿ ಇರ್ಬೇಕು ಅಂದ್ರೆ ಅದೇ ನೋಡ್ಬೇಕು ಸೆಕೆಂಡ್ ಟೆಂಪ್ಟೇಷನ್ ಥರ್ಡ್ ಒನ್ ಏನಂದ್ರೆ ಇವಾಗ ಬಂದಾಗಿಂದ್ರೆ ಸಹೋದರಗಳು ಅಂತಾರೆ ಹೇಳ್ಬೇಕಂದ್ರೆ ಅಂದ್ರೆ ಸೋಷಿಯಲ್ ಒಂದು ಆಕ್ಟಿವಿಟೀಸ್ ಗಳು ಅಂದ್ರೆ ಈ ತರಾನೇ ಅಂದ್ರೆ ಒಳ್ಳೆ ಕೆಲಸ ಮಾಡುವಂಥದ್ದು ಅಂದ್ರೆ ಒಳ್ಳೆ ಕೆಲಸ ಮಾಡೋದ್ರೆ ತಪ್ಪಿಲ್ಲ ಅಂದ್ರೆ ಅದ್ರ ಒಳ್ಳೆ ಕೆಲಸ ಏನಕ್ಕೆ ಮಾಡ್ತೀರಾ ಏನಂತ ಇವೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರ ಅಂತ ಧಾರ್ಮಿಕವಾಗಿ ಮಾಡ್ಕೋಬಹುದು ಎಲ್ಲ ಕೆಲಸಗಳನ್ನ ಮಾಡ್ಕೋಬಹುದು ಅದು ಸರಿಯಲ್ಲ ಅಂತ ಅಂದ್ರೆ ಅದೇ ಇದೇ ತರ ಟೆಂಪ್ಟೇಷನ್ಸ್ ಯಾರಿಗೆ ಬಂದಿದ್ದು ಕ್ರೈಸ್ಟ್ ನೀವು ಕ್ರೈಸ್ಟ್ ಮಾಡೋದ್ರಿಂದ ಓವರ್ಕಮ್ ಮಾಡಿದ್ರೆ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಓದಿದ್ದೀರಿ ಆತನು ಆ ಸಹಾಯವನ್ನು ಆತನ ವಾಕ್ಯಗಳ ಬೋಧನೆಯ ಮೂಲಕವಾಗಿ ಮತ್ತು ಅವುಗಳ ಮಿಗಿಲಾದ ಅಮೂಲ್ಯ ವಾಗ್ದಾನಗಳ ಮೂಲಕ ನೀಡುವವನಾಗಿದ್ದಾನೆ ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಬಲಹೀನತೆಗಳು ನೋಡಿ ಅದೊಂದು ಪಾಯಿಂಟ್ ಹೇಳ್ತಾರೆ ಯೇಸು ಕ್ರಿಸ್ತು ಈ ಒಂದು ಬಲಹೀನತೆಗಳನ್ನ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 117 ಸೊ ಈ ಒಂದು ಬಲಹೀನತೆಗಳನ್ನ ಓವರ್ಕಮ್ ಮಾಡಕ್ಕೆ ಯೇಸು ಕ್ರಿಸ್ತು ಹೆಂಗ್ ಸಹಾಯ ಮಾಡ್ತಾರೆ ಅಂದ್ರೆ ಬೇಸ್ಡ್ ಅಪ್ ಆನ್ ದ ಸ್ಕ್ರಿಪ್ಚರ್ಸ್ ಪ್ರಿಷಿಯಸ್ ಪ್ರಾಮಿಸಸ್ ಅದರ ಅಂದ್ರೆ ಒಂದು ವಾಗ್ದಾನಗಳ ಮುಖಾಂತರ ಮಾಡ್ಬೇಕು ಅವನ್ನ ಪ್ರೋತ್ಸಾಹ ಪಡಿಸ್ತಾರೆ ಈ ತರ ಒಂದು ಯಾರಿಗೋ ಒಂದು ಟೆಂಪ್ಟೇಷನ್ಸ್ ಇತ್ತು ಅಂದ್ರೆ ಸಹೋದರಗಳನ್ನ ಏನ್ ಎನ್ಕರೇಜ್ ಮಾಡಿದ್ರೆ ಬೇಸ್ಡ್ ಅಪ್ ಆನ್ ಸ್ಕ್ರಿಪ್ಚರ್ಸ್ ವಾಕ್ಯಗಳ ಮುಖಾಂತರ ಮಾಡೋದು ಅವ್ರಿಗೆ ಬಲ ಪಡಿಸ್ಬೇಕು ಅದ್ರ ಯಾಕಂದ್ರೆ ನಾವೇಳಂತ ಮಾತು ಇವತ್ತಿರ್ತ ನಾಳೆ ಇರ್ತಾರೆ ಅದ್ರ ಆದ್ರೆ ನಾವೇ ಬಿದ್ದೋಗ್ಬಿಟ್ರೆ ನಾ ಏನಿದ್ರೆ ಆ ಮಾತಿಗೆ ಇವನೇ ಬಿದ್ದೋಗ್ಬಿಟ್ಟ ಅದ್ರ ಓ ಇನ್ಯಾನಂತೆ ಅಂದ್ರೆ ಈ ತರ ಮಾತು ಬಿಡ್ತಾರೆ ಅದ್ರ ಅವಾಗ ವಾಕ್ಯದನ್ನ ಹೇಳಾಕ್ತಾರ ಅವಾಗ ವಾಕ್ಯ ಯಾವತ್ತು ಸುಳ್ಳಾಗೋದಕ್ಕೆ ಅದೇ ಕ್ರೈಸ್ತ ಏನ್ ಮಾಡ್ಬೇಕು ತಂದು ಬಿಟ್ಟದೆ ಮುಂದೆ ಹೇಳ್ಬೇಕು ನೋಡಿ ಅವ್ನು ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ನಮಗೆ ವಂಶ ಪಾರಂಪರವಾಗಿ ಬಂದಿರುವ ಬಲಹೀನತೆಗಳು ಕರ್ತನ ಪ್ರಲೋಭನೆಯ ಭಾಗವಾಗಿರುವುದಿಲ್ಲ ನೋಡ್ರ ನಮಗ್ ಬಂದಿರೋ ಒಂದು ಏನ್ರೆ ಹೆರಿಡಿಟಿ ವೀಕ್ನೆಸ್ ಗಳು ಯೇಸು ಕ್ರಿಸ್ತನಿಗೆ ಇರ್ಲಿಲ್ವಂತೆ ಅಂದ್ರ ಆಮೇಲೆ ಆತನಿಗೆ ಹುಡುಗರ ದಾಹವಾಗಲಿ ಕಳ್ಳನ ಧನಲೋಭವಾಗಲಿ ಇರುವುದಿಲ್ಲ ಆತನು ಪವಿತ್ರನು ನಿರುಪದ್ರವಿಯು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಆಗಿದ್ದಾನೆ ಆತನ ಸಹೋದರರುಗಳಿಗೆ ಈ ರೀತಿಯ ಆಕ್ರಮಣಗಳ ಪ್ರಲೋಭನೆಗಳು ಉಂಟಾಗುವುದಿಲ್ಲ ಕ್ರೈಸ್ಟು ನಮ್ಮ ಹಾಗೆ ಶೋಧಿಸಲ್ಪಟ್ಟರು ನಿಮ್ಮ ಮೀನಿಂಗ್ ನಮ್ಮ ಹಾಗೆ ಅಂದ್ರೆ ನಮಗೆ ಶಾರೀರಿಕವಾಗಿ ಬಲಹೀನತೆಗಳಿದೆ ಈ ಬಲಹೀನತೆಯಿಂದ ಬರುವಂತ ಶೋಧನೆಗಳು ಯೇಸು ಕ್ರಿಸ್ತ ಬಂತ ಅಂದ್ರೆ ಇಲ್ಲ ಯಾಕಂದ್ರೆ ಅವ್ರ ಬಲಹೀನತೆ ಇರಲಿಲ್ಲ ಅವ್ರು ಪರಿಪೂರ್ಣವಾಗಿದ್ರು ಅಂದ್ರೆ ಕ್ರೈಸ್ಟ್ಗೆ ಬಂದಿದ್ದ ಶೋಧನೆ ಏನೋ ಪರ್ಫೆಕ್ಟ್ ಆಗಿದ್ದೀ ಅವ್ರ ದೇಹದಲ್ಲಿ ಬಂದಿದ್ದ ಶೋಧನೆ ಅಂದ್ರ ಯಾಕಂದ್ರೆ ಮಾಂಸಿಕವಾಗಿ ಒಂದಿರಂತ ಒಂದು ದುರ್ಬಲವಂತ ಒಂದು ವ್ಯವಸ್ಥೆಯನ್ನೇ ಬಂದಿರೋಂತ ಶೋಧನೆಗಳು ಅಲ್ಲ ಅದು ಉದಾಹರಣೆ ಹೇಳ್ತಾ ಇದ್ರ ಅಂದ್ರೆ ಇವಾಗ ಮಾಂಸದಿರೋಂಗೆ ಅಂದ್ರೆ ಕುಡಿಬೇಕು ಅಂತ ಆಸೆ ಬರ್ತಾರೆ ಈಗ ಕ್ರೈಸ್ಟ್ಗೆ ಬಂತ ಹೌದ್ರ ಆಮೇಲೆ ಇನ್ನೇನಂತ ಹೇಳ್ತಾರೆ ಕಳ್ತನ ಮಾಡ್ಬೇಕು ಅಂತ ಅಂದ್ರೆ ಆಮೇಲೆ ಕೊಲೆ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಮ್ ಲೆಕ್ಕ ಹಾಕೊಂಡ್ರೆ ಏನು ಟಿವಿ ನೋಡ್ಬೇಕು ಸಿನಿಮಾಗ್ ಹೋಗ್ಬೇಕು ಅದರ ಮಾಲ್ಗಳಿಗೆ ಹೋಗ್ಬೇಕು ಚೆನ್ನಾಗಿ ತಿನ್ಬೇಕು ಅದರ ಅಂದ್ರೆ ಎಂಜಾಯ್ ಮಾಡ್ಬೇಕು ಶಾಪಿಂಗ್ ಮಾಡ್ಬೇಕು ಅದರ ಟೂರ್ ಹೊಡಿಬೇಕು ಅದರ ಇವೆಲ್ಲ ಕಾಮನ್ ಲೋಕದಲ್ಲಿ ಬರೋಂತ ಮನುಷ್ಯನ್ ಬರೋಂತಂದ್ರೆ ಈ ತರ ಟೆಂಪ್ಟೇಷನ್ಸ್ ಕ್ರೈಸ್ತಿಗನಾಗಿಲ್ಲ ಅಂದ್ರೆ ನಮ್ ಕ್ರಿಸ್ಟಿ ವೀಕ್ನೆಸ್ ಇಂದ ಬರೋದಿಲ್ಲ ಅದ್ರೇನಿದೆ ಯಾರಿಂದ ಬಿಕಾಸ್ ಆಫ್ ಕ್ರಿಸ್ಟಿ ವೀಕ್ನೆಸ್ ಅಂದ್ರೆ ಯಾಕಂದ್ರೆ ನಮ್ಮ ಮಾಂಸದ ಬಲಹೀನತೆಯಿಂದ ಇದು ನ್ಯಾಚುರಲ್ ಟೆಂಡೆನ್ಸಿ ಮನುಷ್ಯನ ಸೃಷ್ಟಿ ಮಾಡಿರೋದು ಪರಲೋಕಕ್ಕೆ ಹೋಗಲ್ಲ ಎಲ್ಲಿ ಇರಕ್ಕೆ ಅವ್ರು ಎಷ್ಟೇ ಅವರು ಈ ಮ್ಯಾಗ್ನೆಟಿಕ್ ಅಂತಂದ್ರೆ ಈ ತಗಡು ಮ್ಯಾಗ್ನೆಟಿಕ್ ಹಿಂಗ್ ಇಟ್ಕೊಂಡ್ರೆ ಎಷ್ಟೇ ಭೂಲೋಕದಿಂದ ದೂರ ಹೇಳಿದ್ರೆ ವಾಪಸ್ ಹಾಕೊಂತಾನೆ ಇದು ಉಂಟು ನಮ್ಗೆ ಸರಿ ಅನ್ಸೋದು ಅದರ ಈ ಟೆಂಪ್ಟೇಷನ್ಸ್ ಒಂದು ನ್ಯೂ ಕ್ರಿಯೇಟಿವ್ ಬರೋ ಟೆಂಪ್ಟೇಷನ್ಸ್ ಇದೆ ವ್ಯತ್ಯಾಸ ಕಂಡ್ರೆ ನೆಕ್ಸ್ಟ್ ಹೇಳ್ತಾರೆ ಬ್ಯೂಟಿಫುಲ್ ಹೇಳ್ತಾರೆ ಬರ್ತಾರೆ ಅಸಲು ಅದನ್ನ ಓದೋಣ ವಿಶ್ವಾಸ ಮತ್ತು ಪ್ರತಿಷ್ಠೆಯ ಮೂಲಕ ಪವಿತ್ರಾತ್ಮನು ಪಡಕೊಂಡು ಸ್ವೀಕರಿಸುವ ಮೂಲಕ ಆತನ ಸಹೋದರರಾಗಿರುವವರು ಇತರರಿಗೆ ಹಾನಿಯನ್ನುಂಟು ಮಾಡುವ ಪ್ರವೃತ್ತಿಯನ್ನು ಕಳಕೊಂಡವರಾಗಿರುತ್ತಾರೆ ಇದರ ಬದಲಾಗಿ ನೂತನ ಮನಸ್ಸನ್ನು ಅಂದರೆ ಕ್ರಿಸ್ತನ ಮನಸ್ಸನ್ನು ಕ್ರಿಸ್ತನ ಆತ್ಮನನ್ನು ಪ್ರೀತಿಯ ಆತ್ಮನನ್ನು ಪಡಕೊಂಡವರಾಗಿರುತ್ತಾರೆ ಇದು ಮೊಟ್ಟ ಮೊದಲಿಗೆ ತಂದೆಯ ಚಿತ್ತವನ್ನು ಎರಡನೆಯದಾಗಿ ಅವಕಾಶವಿರುವಾಗ ಎಲ್ಲರಿಗೂ ಮುಖ್ಯವಾಗಿ ವಿಶ್ವಾಸದ ಮನೆಯವರಿಗೆ ಒಳ್ಳೆಯದನ್ನು ಮಾಡಬಯಸುತ್ತದೆ ಅದೇ ಹೇಳ್ತಾರೆ ಕ್ರೈಸ್ಟ್ಗಿರಂತ ಸ್ಪಿರಿಟ್ ಏನಂತಂದ್ರೆ ಕ್ರೈಸ್ಟ್ ಯಾರು ಕೆಟ್ಟದ ಅಥವಾ ತೊಂದರೆ ಮಾಡ್ಬೇಕು ಅಂತ ಆಟಿಟ್ಯೂಡ್ ಯಾರು ಇಲ್ಲ ಕ್ರೈಸ್ಟ್ ಇಲ್ಲ ಅಂದ್ರೆ ಅದೇ ನೋಡ್ಬೇಕು ನೋಡಿದ ಉದಾಹರಣೆಗಳೇನೋ ಕೊಲೆ ಮಾಡೋದು ಕುಡಿಯೋದಾಗ್ಲಿ ಅಥವಾ ನಿನ್ರೆ ವ್ಯವಿಚಾರ ಮಾಡೋ ಅಂತ ಹೇಳ್ತಾರಲ್ಲ ಅಥವಾ ಕಳ್ತನ ಮಾಡೋದು ಹೇಳ್ತಾರಲ್ಲ ಇವೆಲ್ಲ ಬಂದ್ಬಿಟ್ಟು ಅಂದ್ರೆ ಒಬ್ಬರಿಗೆ ತೊಂದರೆ ಮಾಡೋ ಅಂತ ಒಂದು ಬಲಹೀನತೆಗಳು ಈ ತರ ಬಲಹೀನತೆಗಳು ಯಾರು ಇಲ್ವಂತೆ
ಕ್ರೈಸ್ಟ್ ಗಿಡ್ಲ ಆಯ್ತರ ನೂತನ ಸೃಷ್ಟಿ ಆದ್ರವ್ರಿಗೆ ಈ ತರ ಯಾವ್ದೇ ರೀತಿಯಾಗಿರ್ಬಾರ್ದು. ಇದು ಬಲಹೀನತೆ ಬರೋದು ಅಂದ್ರೆ ಯಾವ ತರ ಈ ತರ ಬರೋಂತ ಕರೆಗಳು ಅಂದ್ರೆ ಬಲಹೀನ ಇದು ಬಂದ್ಬಿಟ್ಟು ಓ ಇದೆಲ್ಲ ಮಾಡ್ಬಿಟ್ಟು ಅನ್ಬಿಸ್ಬಿಟ್ಟು ಓ ಇದು ಬೇಸು ಕುಸಂಗ ಅನ್ಬೋದ್ರೆ ಏನ್ ಮಾಡ್ಕೋಬಾರ್ದ ಹೇಳಕ್ ಹೋಗ್ಬಾರ್ದು ಅಂದ್ರೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗಿ. ನೂತನ ಮನಸ್ಸನ್ನು ಮತ್ತು ನೂತನ ಚಿತ್ತವನ್ನು ಹೊಂದಿಕೊಳ್ಳುವವರ ದೇಹದಲ್ಲಿ ವಂಶ ಪಾರಂಪರ್ಯವಾದ ಬಲಹೀನತೆಗಳು ಮೋಹ ಮತ್ತು ಕಲಹಗಳ ಬಗೆಗಿನ ಧೋರಣೆಗಳು ಉಳಿದುಕೊಳ್ಳುವುದಾದರೂ ಅವರುಗಳು ಇದರ ವಿರುದ್ಧವಾಗಿ ನಿರಂತರವಾದ ಎಚ್ಚರಿಕೆ ವಹಿಸಬೇಕಾದ ಅಗತ್ಯತೆ ಇರುವುದಾದರೂ ಕೆಲವೊಮ್ಮೆ ಅವರ ಚಿತ್ತಕ್ಕೆ ವಿರೋಧವಾಗಿ ತಪ್ಪು ಮಾಡಿದ್ದಾಗ್ಯೂ ಈ ಉದ್ದೇಶ ರಹಿತವಾದ ಬಲಹೀನತೆಗಳು ಅವರ ಪಾಪಗಳೆಂದು ಅಥವಾ ನೂತನ ಸೃಷ್ಟಿಗಳ ಕಾರ್ಯಗಳೆಂದು ಪರಿಗಣಿಸಲ್ಪಡದೆ ಅವುಗಳು ಕೇವಲ ಹಳೆಯ ಸ್ವಭಾವದ ಕೊರತೆಗಳೆಂದು ಪರಿಗಣಿಸಲ್ಪಡುತ್ತವೆ. ಇದು ಫ್ರೆಶ್ಲಿ ವೀಕ್ನೆಸ್ ಇಂದ ಮಾಡುವಂತದ್ದು ಏನ್ರಿ ಇವಲ್ಲ ಇವಲ್ಲ ಕೆಲವೊಂದು ಎಂದ್ರೆ ತಪ್ಪುಗಳು ಅದರ ಇದನ್ನ ಕ್ರೈಸ್ಟ್ ದೇವ್ರ ಏನ್ ಮಾಡಕ್ ಹೋಗಲ್ಲ ಇದನ್ನ ಏನ್ರೆ ನಮ್ಮ ಒಂದು ಒಂದು ಒಂದ್ ಟೆಂಪ್ಟೇಷನ್ ಲೆವೆಲ್ಗೆ ಏನ್ ಮಾಡಕ್ ಹೋಗಲ್ಲ ಇದು ಇದನ್ನ ತರದಿಕ್ ಹೋಗಲ್ಲ ಅದ್ರ ಏನಂದ್ರೆ ಇದು ವೀಕ್ನೆಸ್ ಇಂದ ಮಾಡಂತದ್ದು ಅದರ ಇವಾಗ ನಮ್ಗೆಲ್ಲರಿಗೆ ಅಂತ ನಮ್ಮೆಲ್ಲರಿಗೂ ಒಂದು ವೀಕ್ ಪಾಯಿಂಟ್ ಇರ್ತಾರೆ ಅದರ ಕೆಲವು ಜನ ಏನಾಗಿರ್ಬೋದು ತುಂಬಾ ಕೋಪಾನೇ ಇರ್ಬೋದು ಕೆಲವು ಜನ ಏನಾಗಿರ್ಬೋದು ಬೇರೆ ಏನ ರೀತಿಲಿ ವೀಕ್ನೆಸ್ ಇರ್ಬೋದು ಆದ್ರೆ ಏನಂದ್ರೆ ಒಬ್ರಿಗೆ ಒಬ್ರಿಗೆಲ್ಲ ಒಬ್ರಿಗೆ ಏನೋ ಒಂದು ವೀಕ್ನೆಸ್ ಇದೇ ಇರ್ತದ ಇದೇ ಅದೇ ಮಾನಸಿಕವಾಗಿ ಬಂದಿರೋದು ಅಂದ್ರೆ ಏನಂದ್ರೆ ನಮ್ಮ ಫೋರ್ ಫಾದರ್ಸ್ ಇಂದ ಬಂದಿರೋದು ಅಂತ ಜನರೇಷನ್ ಬಂದಿರೋ ವೀಕ್ನೆಸ್ ಈ ವೀಕ್ನೆಸ್ ಗಳನ್ನ ದೇವರೇ ಮಾಡಕ್ ಹೋಗಲ್ಲ ಹಿಂಸದಿಕ್ಕೆ ಅವರು ಅಂತಕ್ಕಂಥ ಆಸ್ ಎ ನ್ಯೂ ಕ್ರಿಯೇಚರ್ ಇವೆಲ್ಲ ಏನಾಗಿರುತ್ತೆ ಕ್ರೈಸ್ಟ್ ಒಂದು ಮೆರಿಟ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗಿದೆ ಇದನ್ನ ಏನ್ ಮಾಡ್ಬೇಕು ಕವರ್ ಆಗ್ಬಿಡ್ತು ಅಂತ ಮುಂದೆ ಸರಿ ಬಿಟ್ಬಿಡತ್ತಾ ಹಿಂಗೆ ವೀಕ್ನೆಸ್ ವೀಕ್ನೆಸ್ ಬಿಟ್ಬಿಡ್ತಾರೆ ಇಲ್ಲ ಇದನ್ನೇ ಮಾಡ್ಬೇಕು ದಿನನಿತ್ಯ ಎಸ್ ಓವರ್ಕಮ್ ಮಾಡ್ಬೇಕು ಅದೇ ಮಾಡ್ಬೇಕು ನಮ್ಗೆ ಓಟ್ ಮಾಡ್ಬೇಕು ಏನಂತ ಹೇಳ್ಬಿಟ್ರೆ ಕ್ರೈಸ್ಟ್ ಮೆಚುರಿಟಿ ಕೂಡ ಬೆಳಿಬೇಕು ಅದ್ರ ಜೊತೆಗೆ ಏನ್ ಮಾಡ್ಬೇಕು ಜಯಿಸ್ಬೇಕು ಏನ್ ಯಾವ ತರ ಜಯಿಸ್ಬೇಕು ಯಾವ ತರ ಒಂದು ಯೇಸು ಕ್ರಿಸ್ತ ಜಯಿಸಿದಾರ ಅದೇ ತರ ನಾವೇನ್ ಮಾಡ್ಬೇಕು ಜಯಿಸ್ಬೇಕು ಕ್ರೈಸ್ಟ್ ಹೇಳ್ತಾರೆ ನಾನು ಯಾವ ರೀತಿ ಜಯ ಹೊಂದಿ ತಂದೆ ಸಿಂಹಾಸನಲ್ಲಿ ಹಾಗೆ ಜಯ ಹೊಂದವನಿಗೆ ಅಂದ್ರೆ ಹಾಗೆ ಜಯವಂತನ ಏನು ಇವಾಗ ಇವ್ರಿಗೆ ಈ ತರ ಜಯವಂತಿಗೆ ಈ ತರ ಇತ್ತ ವೀಕ್ನೆಸ್ ಇಲ್ಲ ಅಂದ್ರೆ ಅವ್ರು ಯಾವ ತರ ಜಯ ಹೊಂದ್ರು ವಾಟ್ ಸ್ಪಿರಿಟ್ ಈ ಓವರ್ ಕೆನ್ ಯಾವ ತರ ಜಯ ಹೊಂದ್ರು ಯೇಸು ಕ್ರಿಸ್ತ ತುಂಬಾ ಬಂದ್ಬಿಟ್ಕೊಂಡು ಅಯ್ಯೋ ಇದೇನಪ್ಪ ಸಾಯವರೆಗೂ ಇದೆಲ್ಲ ಫೈಟ್ ಮಾಡ್ಬೇಕಾ ಅಂತ ಓವರ್ಕಮ್ ಮಾಡೋದು ಇಲ್ಲ ಏನ್ ಮಾಡ್ದು ತುಂಬಾ ಸಂತೋಷವಾಗಿ ಕೇರ್ಫುಲ್ ಆಗಿ ಹೌದು ಇದನ್ನ ಏನ್ ಮಾಡಕ್ ಜಯಿಸ್ಬೇಕು ಯಾಕೋಸ್ಕರ ಕ್ರಿಸ್ತನ್ಗೋಸ್ಕರ ಯಾಕಂದ್ರೆ ಜಯಿಸಿದ್ರೆ ಕ್ರಿಸ್ತನ ಏನ್ ಮಾಡ್ಬೋದು ನಾವು ಕ್ರಿಸ್ತನ ಒಂದು ಸ್ವಾರ್ಥ ಬೆಳ್ಕೊಂಡ್ಬಿಟ್ಟು ಸಂತೋಷವಾಗಿ ಜಯಿಸಿದ್ರು ಈ ತರ ಒಂದು ಆಟಿಟ್ಯೂಡ್ ಅಲ್ಲಿ ಮಾಡ್ಬೇಕು ಅಂತ ವೀಕ್ನೆಸ್ಗಳನ್ನ ಫೈಟ್ ಮಾಡ್ಬೇಕು ಅದರ ಆ ಒಂದು ಸ್ಪಿರಿಟ್ ಇತ್ತು ದೇವರ ಪ್ರೀತಿ ಇತ್ತು ಅಂದ್ರೆ ಜಯಿಸಿದ್ರೆ ಇಲ್ಲ ಅದರ ಖಂಡಿತವಾಗಿ ಮಾಡೇ ಮಾಡ್ತೀರಿ ಅದರ ಬೈಬಲ್ ನಲ್ಲಿ ಒಂದು ವಚನ ಹೇಳ್ತಾರೆ ಏನಂದ್ರೆ ಜ್ಞಾನೋಕ್ತಿಯಲ್ಲಿ ಬರ್ತದೆ ಏನಂದ್ರೆ ವಿಚಿತ್ರವಾಗಿರೋ ನಾಲ್ಕು ಪ್ರಾಣಿಗಳು ಇದೆ ಅಂತ ಹೇಳ್ತಾರೆ ನಾಲ್ಕು ಇದಿದೆ ಅಂತ ಹೇಳ್ತಾರೆ ಏನಂದ್ರೆ ಈ ಬೆಟ್ಟ ಮೇಲೆ ನಡೆಯಂತ ಹಾವು ಅಂತ ಹೇಳ್ತಾರೆ ಮೋಸ್ಟ್ಲಿ ಕಣ್ ಮನೆ ಮೇಲೆ ನಡೀತಾರೆ ಆ ಪಾಂಬ ಮೂವತ್ತಲ್ಲ ಮೂವತ್ತರಲ್ಲಿ ಹೇಳದ ಇದ ಮೂವತ್ತರಲ್ಲಿ ಇಪ್ಪತ್ತೊಂದ ಹತ್ತೊಂಬತ್ತು ಓದಿ ಇಪ್ಪತ್ತೊಂದು ಐತಿ ಇಲ್ಲಿ ಹದಿನೆಂಟಿನ ಓದಿದ್ದೀನಿ ತರ್ಟಿ ಪ್ರಾಪ್ಸ್ ಚಾಪ್ಟರ್ 30 ವರ್ಸ್ 18 ಮೂರು ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ ನೋಡ್ರ ಮೂರು ವಿಷಯಗಳು ನನ್ನ ಬುದ್ಧಿ ಏನ್ ಮಾಡಿದೆ ಮೀರಿದೆ ಹೌದು ನಾಲ್ಕನ್ನು ಗ್ರಹಿಸಲಾರೆ ನಾಲ್ಕನ್ನ ಗೆಸ್ ಮಾಡಕ್ಕೆ ಆಗಲ್ಲಂತೆ ಗ್ರಹಿಸಲಾರದ ಕಾರಣ ಇದು ಹೆಂಗ್ ಹೋಗ್ತವೆ ಅಂತ ಮಾಡಕ್ಕಾಗಲ್ಲಂತೆ ಗೆಸ್ ಮಾಡಕ್ಕಾಗಲ್ಲ ಏನದು ಯಾವುವೆಂದರೆ ಆಕಾಶದಲ್ಲಿ ಹದ್ದಿನ ಹಾದಿ ನೋಡ್ರಿ ಆಕಾಶದಲ್ಲಿ ಹದ್ದಿನ ಹಾದಿ ಅದು ಯಾರ ಟಕ್ಕೇನ್ ಮಾಡ್ತಾರೆ ಚಕ್ಕ ಚೇನ್ ಮಾಡ್ಬಿಡ್ತಾರೆ ಅದರ ಅದು ಹೆಂಗ್ ಹೋಗ್ತಾರೆ ಅಂತ ಏನ್ ಮಾಡಕ್ಕಾಗಲ್ಲ ಬಂಡೆಯ ಮೇಲೆ ಸರ್ಪದ ಸರಣಿ ಬಂಡೆಯ ಮೇಲೆ ಸರ್ಪದ ಒಂದು ಇದು ಮಾರ್ಗ ಹೆಂಗ್ ಹೋಗ್ತಾ ಗೊತ್ತಾಗಲ್ಲ ಸಾಗರದ ನಡುವೆ ಹಡಗಿನ ಮಾರ್ಗ ಹಡಗಿನ ಮಾರ್ಗ ಅದರ ಇಂಜಿನ್ ಎಲ್ಲ ಪವರ್ ಆಗಿದ್ದು ಗಾಡಿ ಎಲ್ಲ ನೆಟ್ಟಿಗೆ ಓಡ್ತದೆ ಇಲ್ಲಾಂದ್ರೆ ಸಿಕ್ಕಿದಾಗ ಏನ್ ಮಾಡ್ತದೆ ಹೋಗ್ತಾ ಇರ್ತಾರೆ ಆಮೇಲೆ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ನೋಡ್ರಿ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಏನಿದೆ ತಮ್ಮನೇ ಬರ್ತದ ಒಂದು ಕನ್ನಿಯೇ ನಾಡಿಯ ಮನುಷ್ಯನುಡಿಯ ವಳಿ ಅದೇನೋ ಹುಡುಗಿನ ಹೋಗಂತ ಹುಡುಗ ಅಂತೆ ಇಪ್ಪ ಏನ್ ಜನರಲ್ ಹೇಳ್ಬೇಕಾದ್ರೆ ಹುಡುಗಿನ ಹುಡುಗ ಪ್ರೀತಿ ಮಾಡ್ತಾನೆ ಏನ್ ಬೇಕಾದ್ರೆ ಮಾಡ್ತಾನೆ
ಜೀವನೇ ಪಟ್ಪುಟ ಅಂತ ವೆರಿ ಸ್ಟ್ರೇಂಜ್ ಅಂತ ಹೇಳ್ತಾರೆ. ನನ್ಗೆ ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ಯಾರಿಗೆ ಮಾಡ್ತಾನೆ ಮನುಷ್ಯ? ಯಾಕಂದ್ರೆ ಹುಡುಗಿ ಮನೆ ಅಂತ ಅಷ್ಟೊಂದು ಪ್ರೀತಿ ಇದೆ ಅಂದ್ರೆ ಅದೇ ಮಾಡ್ತಾನೆ. ಹುಡುಗಿ ಲೈಫ್ ಕೊಡೋಕೆ ಆಗ್ತಾನೆ ರೆಡಿಯಾಗಿರ್ತಾರ. ಇವಾಗ ಇದೇ ತರ ಆಟಿಟ್ಯೂಡ್ ಕ್ರೈಸ್ತರಿಗೆ ಇರೋದಪ್ಪ. ಕ್ರೈಸ್ತ ಏನ್ ಮಾಡ್ಬೇಕಲ್ಲ, ಜೀವ ಕೊಡೋಕು ರೆಡಿ ಆಗಿರ್ಬೇಕು. ಅಂದ್ರೆ ಆ ಆಟಿಟ್ಯೂಡ್ ಇತ್ತು ಅಂತಂದ್ರೆ ಏನಾಗಲ್ಲ. ಇವಾಗ ಯಾವ್ದು ಕಷ್ಟ ಯಾವಾಗ ಯಾವ್ದೇ ವೀಕ್ನೆಸ್ ಓವರ್ ಮಾಡ್ಕೊಳಕ್ ಏನಾಗಲ್ಲ, ಕಷ್ಟ ಆಗಲ್ಲ. ಅದೇ ಏನಂದ್ರೆ ಓವರ್ಕಮ್ ಮಾಡೋಕ್ಕಾಗಿಲ್ಲ. ನೀವು ನೀವು ನಮ್ಮಲ್ಲಿ ಏನಿರಲ್ಲ ಪ್ರೀತಿ ಎಲ್ಲ ಇದೆ, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅರ್ಥ ಅಷ್ಟೇ. ಅಂದ್ರೆ ಅದೇ ಹೇಳ್ತಾರೆ ಈ ತರ ಬಂದಂತ ಒಂದು ಎಂತ ಬಲಹೀನತೆಗಳನ್ನ ಅನ್ಇಂಟೆನ್ಷನಲ್ ವೀಕ್ನೆಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಏನ್ ಮಾಡಿದ್ರೆ ಕ್ರಿಸ್ತನಲ್ಲಿ ಅದ ಕವರ್ ಮಾಡಿದ್ರೆ, ಆದ್ರೆ ಡೇ ಟು ಡೇ ಮಾಡೋದಿಲ್ಲ ನಾವು ಓವರ್ಕಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಮುಂದೆ ನೆಕ್ಸ್ಟ್ ವಾಲ್ಯೂಮ್. ಇವುಗಳು ನೂತನ ಸೃಷ್ಟಿಗಳು ವಿರೋಧಿಸುವವರಿಗೂ ನಮ್ಮ ರಕ್ಷಣಾ ನಾಯಕನ ಮಹಾ ಪಾಪ ಪ್ರಾಯಶ್ಚಿತ್ತ ಬಲಿಯಾದ ಈಡು ಬಲಿಯಿಂದ ಮುಚ್ಚಲ್ಪಟ್ಟಿವೆ ಎಂದು ಪರಿಗಣಿಸಲಾಗುವುದು. ನೂತನ ಸೃಷ್ಟಿಯು ಮಾತ್ರವೇ ಪರೀಕ್ಷೆಗೆ ಒಳಪಡುವನು. ನೋಡ್ರ ಇವೆಲ್ಲ ಟೋಟ್ಲಿ ಕವರ್ಡ್ ಅಂತೆ. ಆದ್ರೆ ಫೈಟ್ ಮಾಡ್ಬೇಕು ಇದು ಟೋಟ್ಲಿ ಕವರ್ಡ್ ಅಂತ ಫೈಟ್ ಮಾಡ್ಬೇಕು. ಆದ್ರೆ ಪರೀಕ್ಷೆ ಯಾವ್ದಕ್ಕೆ ನೋಡಿ, ದುರಸ್ತಿ ಒಳಗಾಗಿ ಕಲಪಿಸಲ್ಪಡುವನು. ಒಂದ್ ಸ್ವಲ್ಪ ಮೇಲೆ ನೂತನ ಸೃಷ್ಟಿಯು ಮಾತ್ರವೇ ಪರೀಕ್ಷೆಗೆ ಒಳಪಡುವನು. ದೇವ್ ನಮ್ ಟೆಸ್ಟ್ ಮಾಡ್ತಾ ಇದ್ದೇನು, ನ್ಯೂ ಕ್ರಿಯೇಷನ್ ಮತ್ತು ಓಲ್ಡ್ ಮ್ಯಾನ್ ಅಲ್ಲ. ಅಂದ್ರೆ ನಮ್ಗೆ ಎಷ್ಟೊಂದು ಸರ್ ಹೇಳಿದೆ ಕೋಪ ಜಾಸ್ತಿ, ಕೋಪ ಪರೀಕ್ಷೆ ಮಾಡ್ತಾರೆ. ಕೋಪ ದೇವ್ರ ಪರೀಕ್ಷೆ ಮಾಡ್ದಲ್ಲ, ನೂತನ ಸೃಷ್ಟಿ ಆ ಕೋಪನ ಎಷ್ಟು ಫೈಟ್ ಮಾಡ್ತಾ ದೇವ್ರೇ ಮಾಡ್ತಾರೆ ಇವಾಗ ಪರೀಕ್ಷೆ ಮಾಡ್ತಾರೆ ಅಲ್ಲ. ಅದೇ ಅಂದ್ರೆ ದೇವ್ರ ಟೆಸ್ಟ್ ಮಾಡೋದೇನು ಮನುಷ್ಯನ ಬಲಹೀನತೆ ಅಲ್ಲ. ಅದೇ ಯಾಕೋ ಬರ ಹೇಳ್ತಲ್ಲ ಯಾರೋ ವೆನ್ ಸಂಬಡಿ ಇಸ್ ಟೆಂಪ್ಟೆಡ್ ಡೋಂಟ್ ಟೆಲ್ ದ ಗಾಡ್ ಇಸ್ ದ ಟೆಂಪ್ಟಿಂಗ್ ಮ್ಯಾನ್ ಅಂತ. ಅಂದ್ರೆ ಯಾಕಂದ್ರೆ ದೇವ್ರ ಯಾರನ್ನೇ ಮಾಡಕ್ಕಲ್ಲ, ಟೆಂಟ್ ಮಾಡಕ್ ಹೋಗೋದಲ್ಲ, ಸೋತೆ ಮಾಡಲ್ಲ. ಅದೇ ಪರೀಕ್ಷೆ ಮಾಡ್ತಾರೆ. ಏನ ಪರೀಕ್ಷೆ ಮಾಡ್ತಾರೆ? ನೂತನ ಸೃಷ್ಟಿ ಹೆಂಗ್ ಬೆಳೆದಿದೆ ಅಂತ ಮಾಡ್ತಿದ್ದೇನೆ ಇವಾಗ. ನೂತನ ಸೃಷ್ಟಿನ ಪರೀಕ್ಷೆ ಮಾಡೋದು ಹೊರತು ನಮ್ಮ ಬಲಹೀನತೆಗಳೇ ಮಾಡ್ಬೋದು ಇವಾಗ ನೋಡಿ. ನೆಕ್ಸ್ಟ್ ಆಮೇಲೆ ದುರಸ್ತಿ ಒಳಗಾಗಿ ಹೊಳಪಿಸಲ್ಪಡುವನು ಮತ್ತು ಕ್ರಿಸ್ತನ ರಾಜ್ಯದಲ್ಲಿ ಆತನ ಜೊತೆ ವಾರಸುದಾರನಾಗಲು ಸಿದ್ಧಪಡಿಸಲ್ಪಡುವನೇ ಹೊರತು ಮಾಂಸ ದೇಹಧಾರಿಯಾಗಿ ಅಲ್ಲ, ಅವು ಸತ್ತದ್ದೆಂದು ಪರಿಗಣಿಸಲ್ಪಡುವುದು. ನ್ಯೂ ಕ್ರೀಚರ್, ಈ ನ್ಯೂ ಕ್ರೀಚರ್ ಸೂಟಬಲ್ ಆಗಿರೋ ಬಾಡಿ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಟ್ಟಾಗ್ರೆ ನಮ್ಮ ಈ ನ್ಯೂ ಕ್ರೀಚರ್ ಫೈಟ್ ಮಾಡೋ ಮಾಡ್ಕೋ ಓವರ್ಕಮ್ ಬೆಳೆಸ್ಕೊಂಡ್ಬೇಕಾದ್ರ. ನೆಕ್ಸ್ಟ್ ಸಬ್ಹೆಡಿಂಗ್ ಓದಿದ್ವಿ, ಕಷ್ಟಾನುಭವಗಳ ಮೂಲಕ ಸರ್ವ ಸಂಪೂರ್ಣರನ್ನಾಗಿ ಮಾಡುವುದು. ಕಷ್ಟ ಅನುಭವಗಳ ಮುಖಾಂತರ ಸರ್ವ ಸಂಪೂರ್ಣರನ್ನಾಗಿ ಮಾಡುವುದು. ಓದಿ ಅಂತೀನಿ ಹೀಬ್ರೂಸ್ 2:10 ನೋಡಿ ಅಂತೀನಿ. ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಏನ್ ಮಾಡಿ ಇವಾಗ ಸಿದ್ಧಿಗೆ ತರುವುದು. ಸಿದ್ಧಿಗೆ ತರೋದು ಅಂದ್ರೆ ಸಿದ್ಧಿಗೆ ತರೋದು ಏನು ಪರ್ಫೆಕ್ಟ್ ಅಂದ್ರೆ ತಮಿಳ್ ಏನ್ ಬಿಟ್ಟ ಬಲಜೆ ಪೂರ್ಣ ಪಟ್ಟ ಪಾಡಿನಾಲೆ ಉಪದ್ರವಿನಾಲೆ ರಚಿಪಿನ ಅಧಿಪತಿ ಅಧಿಪತಿ ಉಪದ್ರವಿನಾಲೆ ಪೂರ್ಣಪಡಿಸಿರೋದು ಅವರ ಪೂರ್ಣಪಡಿಸಿದ ಪೂರ್ಣ ಮಾಡೋದ್ರ ಪರಿಪೂರ್ಣ ಮಾಡೋದು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಇಂಪರ್ಫೆಕ್ಟ್ ಆಗಿದ್ರಾ ಅಂತ ಒಂದು ಕ್ವಶನ್ ಬರ್ತಾರೆ. ಈ ವಚನದ ಅರ್ಥ ಏನು ಅಂತಂದ್ರೆ ಈ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಓದೋಣ ಚೆನ್ನಾಗಿದೆ ಇದು. ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಮೇಲಿನ ವಾಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಾಗ ನಮ್ಮ ಕರ್ತನು ಆತನು ಅನುಭವಿಸಿದ ಕಷ್ಟಾನುಭವಗಳ ಮೂಲಕ ಒಬ್ಬ ಸರ್ವ ಸಂಪೂರ್ಣ ಮಾನವನಾಗಿ ಉಂಟು ಮಾಡಲ್ಪಡಲಿಲ್ಲ ಅಥವಾ ಆತನು ಮಾನವನಾಗಿ ಬರುವ ಮೊದಲು ಯಾವ ಕಷ್ಟಾನುಭವವನ್ನು ಅನುಭವಿಸಲಿಲ್ಲ ಎಂಬುದನ್ನು ಸುಲಭವಾಗಿ ನೋಡಬಹುದಾಗಿದೆ. ಏನಪ್ಪಾ ಯೇಸು ಕ್ರಿಸ್ತ ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಏನೇನು ದೇವರು ಅದನ್ನ ಭೂಲೋಕ ಬರ್ಬೇಕಾದ್ರೆ ಪರ್ಫೆಕ್ಟ್ ಆಗಿರ್ಲಿಲ್ಲ ಅಂತ ಒಂದು ಥಾಟ್ ಏನಾಗ್ತದೆ ಬರ್ತದೆ. ಆಮೇಲೆ ಇನ್ನೊಂದು ಏನ್ ಥಾಟ್ ಬರ್ತದೆ ಅಂತಂದ್ರೆ ಅವ್ರು ಪಟ್ಟಂತ ಒಂದು ಕಷ್ಟಗಳ ಮುಖಾಂತರ ಏನಾದ್ರು ಪರ್ಫೆಕ್ಷನ್ಗೆ ಬಂದ್ರು ಅಂತ ಸಿಂಪಲ್ ಆಗಿ ವಚನ ಹಂಗೆ ಹೋದ್ರೆ ನಾರ್ಮಲ್ ಆಗಿ ಅನ್ಸುತ್ತೆ. ಆ ಒಂದು ಥಾಟ್ ಏನಾಗ್ತದೆ ನಮ್ಗೆ ಬರ್ತಂದ್ರೆ ಯೇಸು ಕ್ರಿಸ್ತ ಇಂಪರ್ಫೆಕ್ಟ್ ಆಗಿರು ಅಂದ್ರೆ ಅವ್ರು ಪರ್ಫೆಕ್ಟ್ ಆಗಿರ್ಲಿಲ್ಲ, ಪರ್ಫೆಕ್ಟ್ ಆಗಿ ಆಗಿದ್ ಯಾವ್ದು ಮುಖಾಂತರ ಕಷ್ಟಗಳ ಮುಖಾಂತರ ಒಂದು ಪರ್ಫೆಕ್ಷನ್ ಬಂದ್ರು ಅಂತ ಒಂದು ಥಾಟ್ ಬರ್ತಾರೆ ಜನರಲ್ಲಿ ಹೋದ್ರೆ ಅಲ್ವಾ. ಆಮೇಲೆ
ಈ ದೇವರ ವಾಕ್ಯದ ಆಲೋಚನೆ ಏನಂದ್ರೆ ಇನ್ನೊಂದು ಒಂದು ನಿಮಿಷ ಇನ್ನೊಂದು ಏನು ಥಾಟ್ ಹೇಳ್ತಂದ್ರೆ ಅವರು ಏನಂದ್ರೆ ಇದಕ್ಕಿಂತ ಮುಂಚೆ ಯಾವ್ದು ಕಷ್ಟ ಅನುಭವಿಸಿರ್ಲಿಲ್ಲ ಅಂತಂದ್ಬಿಟ್ಟು ಮೂರು ಥಾಟ್ ಬರ್ತಾರೆ ಅಂದ್ರೆ ಈ ಅನುಭವಿಸಿದ ಯಾವಾಗ ಮಾಂಸದಲ್ಲಿ ಬಂದಿದ್ಮೇಲೆ ಈ ಅನುಭವಗಳ ಮುಖಾಂತರ ಹೇಳಿದವ್ರು ಪರಿಪೂರ್ಣವಾಗಾದ್ರು ಅಂತಂದ್ಬಿಟ್ಟು ಒಂದು ಥಾಟ್ ಬರ್ತಾರೆ ಸರಿ ಇದೇನು ಅರ್ಥ ನೋಡೋಣ ಈ ದೇವರ ವಾಕ್ಯದ ಆಲೋಚನೆ ಏನೆಂದರೆ ನಮ್ಮ ಕರ್ತನು ಈ ಲೋಕದಲ್ಲಿರುವಾಗ ಆತನು ಮಾನವನಾಗಿ ಆಗಲೇ ಸರ್ವ ಸಂಪೂರ್ಣನಾಗಿರುವಾಗ ದೇಹಧಾರಿಯಾದ ದೇವರ ಪ್ರತಿರೂಪನು ಪವಿತ್ರನು ನಿರುಪದ್ರವಿಯು ನಿಷ್ಕಳಂಕನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ತನ್ನ ಅನುಭವದ ಕಷ್ಟಾನುಭವಗಳ ಮೂಲಕ ಮತ್ತೊಂದು ಪರಿಪಕ್ವತೆಯನ್ನು ಪಡೆದ ಆತನು ಆಗುತ್ತಾನೆ ಇದು ಅದುವರೆಗೂ ಪಡೆದ ಮತ್ತೊಂದು ನೆಲೆಯ ಸರ್ವ ಸಮರ್ಪಕತೆಯಾಗಿರುತ್ತದೆ ಲೋಕವು ಉಂಟಾಗುವುದಕ್ಕಿಂತ ಮೊದಲು ವಾಕ್ಯನು ಲೋಗಾಸ್ ತಂದೆಯ ಬಳಿಯಲ್ಲಿರುವಾಗ ಸಮರ್ಪಕನಾಗಿದ್ದನು ಆತನು ಹೇಳಿದ್ರೆ ಇಲ್ಲಿ ಫಸ್ಟ್ ಥಾಟ್ ಏನ್ ಬರ್ತದೆ ಅಂದ್ರೆ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತು ಇಂಪರ್ಫೆಕ್ಟ್ ಆಗಿದ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಕ್ರೈಸ್ತ ಆಗಿದ್ರು ಯಾವಾಗ ಯಾವಾಗೂ ಪರ್ಫೆಕ್ಟ್ ಅಂದ್ರೆ ಬೈಬಲ್ ಹೇಳ್ತಲ್ಲ ಅಂದ್ರೆ ಈ ವಾಸ್ ಹೋಲಿ ಹಾರ್ಮ್ಲೆಸ್ ಅನ್ಡಿಫೈನ್ಡ್ ಸಪರೇಟ್ ಫ್ರಮ್ ಸಿನ್ನೆಸ್ ಅಂತ ವಚನನೇನಾಗಿದೆ ಅಲ್ಲಿದೆ ಅಂದ್ರೆ ಅವನಲ್ಲಿ ಯಾವ್ದೋ ಲೋಪ ದೋಷಗಳು ಇರಲಿಲ್ಲ ಅಂದ್ರ ಅಂದ್ರೆ ಪರ್ಫೆಕ್ಟ್ ಆದ್ರೂ ನಿಮ್ಗೆ ಯಾರೋ ಒಂದು ಲೆವೆಲ್ ಅಲ್ಲಿ ದೇವ್ರಿಗೆ ಒಂದು ಪರ್ಫೆಕ್ಷನ್ ಇದ್ರು ಆ ಪರ್ಫೆಕ್ಷನ್ ಬಿಟ್ಟು ಇನ್ನೊಂದ್ ಲೆವೆಲ್ ಪರ್ಫೆಕ್ಷನ್ ಏನ ಇದ್ರು ಅಲ್ಲ ಹೋದ್ರು ಅಂತ ಅರ್ಥ ಕರೆಕ್ಟ್ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಇದ್ರು ಇದಕ್ಕಿಂತ ಹೈ ಗ್ರೇಡ್ ಲೆವೆಲ್ ಏನ ಇವಾಗ ಬಂದ್ರೆ ಇವಾಗ ಈ ಲೆವೆಲ್ ಇಂದ ಆ ಲೆವೆಲ್ ಹೋಗ್ಬೇಕಾದ್ರೆ ಹೆಂಗ್ ಹೋಗಿದೆ ಅಂತವ್ರು ಯಾರ ಮುಖಾಂತರ ಹೋಗಿದೀವ ಉಪದ್ರವಗಳ ಮುಖಾಂತರ ಪಟ್ಟಂತ ಕಷ್ಟಗಳ ಮುಖಾಂತರ ಈ ಲೆವೆಲ್ ಇಂದ ಏನ್ ಮಾಡಿದ್ ಇವಾಗ ಆ ಲೆವೆಲ್ಗೆ ಹೋಗೋದ್ರಿಂದ ಏನ ಲೆವೆಲ್ ಅದು ಓದನ್ ಇವಾಗ ಅಂತ ಲೋಕವು ಉಂಟಾಗುವುದಕ್ಕಿಂತ ಮೊದಲು ವಾಕ್ಯನು ತಂದೆಯ ಬಳಿಯಲ್ಲಿರುವಾಗ ಸಮರ್ಪಕನಾಗಿದ್ದನು ಹೇಳ್ತಾರೆ ವಾಕ್ಯವು ದೇವರ ಹತ್ರ ಇರ್ಬೇಕಾದ್ರೆ ಅಂದ್ರೆ ಒಂದು ಒಂದು ಮಿಕಾಯಿಲ್ ತರ ಇರ್ಬೇಕಾದ್ರೆ ದೇವರ ಹತ್ರ ಏನಾಗಿದ್ದಂತೆ ಅವರು ಒಂದು ವಿಧೇಯನಾಗಿದ್ರಂತೆ ಒಬಿಡಿಯಂಟ್ ಆಗಿದ್ರಂತೆ ಅವರ ಕ್ರೈಸ್ತ ಯಾವತ್ತು ದೇವ್ರಿಗೇನಾಗಿಲ್ಲ ಡಿಸೊಬಿಡಿಯಂಟ್ ಆಗಿಲ್ಲ ಬಿಡ್ತೀನಿ ಪರ್ಫೆಕ್ಟ್ ಆಗಿದ್ರು ಒಬಿಡಿಯಂಟ್ ಆಗಿದ್ರು ಅಲ್ಲಿ ಏನೋ ಒಂದು ಇದೇ ಇಲ್ಲ ಅದರ ಡೌಟೇ ಇಲ್ಲ ಅದರ ಯಾವಾಗ ದೇವ್ರಿಗೇನಾಗಿದ್ರು ಅವರು ಎಲ್ಲರೂ ಫುಲ್ ಸಬ್ಮಿಟ್ ಆಗಿದ್ರು ಅಂತ ಹೇಳ್ತಾರೆ ಆತನು ಇರುವಿಕೆಯಲ್ಲಿ ಹೃದಯದಲ್ಲಿ ಮತ್ತು ಚಿತ್ತದಲ್ಲಿ ಸಮರ್ಪಕನಾಗಿದ್ದನು ಮತ್ತು ತನ್ನ ತಂದೆಗೆ ಸಂಪೂರ್ಣ ನಿಷ್ಠಾವಂತನಾಗಿದ್ದನು ಎಂಬುದು ಮೊದಲನೆಯ ಸಂಗತಿ ದೇವರ ಹತ್ರ ಇರ್ಬೇಕಾದ್ರೆ ಎಲ್ಲಾ ರೀತಿಯಲ್ಲೂ ಮನಸ್ಸಲ್ಲೂ ಕೂಡ ಒಂದ್ ಕಾರ್ಯದಲ್ಲಿ ಕೂಡ ಒಂದ್ ಥಾಟ್ಸ್ ಅಲ್ಲಿ ಕೂಡ ಫುಲ್ ಕಂಪ್ಲೀಟ್ ಆಗಿರೋ ದೇವರಿಗೆ ಟೋಟಲ್ ಸಬ್ಮಿಟ್ ಆಗಿರೋ ಅಂತ ಅದೇನ್ ಡೌಟ್ ಇಲ್ಲ ಆಮೇಲೆ ಮತ್ತೊಂದು ಸಂಗತಿ ಎಂದರೆ ಆತನು ಸ್ವಇಚ್ಛೆಯಿಂದ ಮಾಂಸಧಾರಿಯಾಗಲು ನಮ್ಮ ಕೆಳಮಟ್ಟದ ಸ್ವಭಾವವನ್ನು ಧರಿಸಿಕೊಳ್ಳಲು ಒಪ್ಪಿಕೊಂಡಾಗ ಆತನು ಸಮರ್ಪಕನಾದ ಮನುಷ್ಯನಾಗಿದ್ದನು ಪಾಪಿಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದನು ಇನ್ನೊಂದು ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ದೇವರಿಗೆ ಇರ್ಬೇಕಂದ್ರೆ ಫಸ್ಟ್ ಪರ್ಫೆಕ್ಟ್ ಆಗಿದ್ರು ಆಸ್ ಎ ಮಿಕ ಇದ್ರು ಅದೇ ತರ ಮಾಂಸದಲ್ಲಿ ಮರಿಯಾದ ಮುಖಾಂತರ ಜನ್ಮ ತಗೊಂಡ್ಬೇಕು ಮಾಂಸ ಕೂಡ ಆಗಿದ್ರು ಇವಾಗ ಪರ್ಫೆಕ್ಟ್ ಅದರಲ್ಲಿ ಕೂಡ ಇಲ್ಲ ಅದ್ರಲ್ಲಿ ಕೂಡ ಏನೋ ಒಂದು ಪಾಯಿಂಟ್ಸ್ ಏನಿಲ್ಲ ನೆಗೆಟಿವ್ ಪಾಯಿಂಟ್ಸ್ ಯಾಕಂದ್ರೆ ಹಂಗ ನೆಗೆಟಿವ್ ಆಗಿ ಇದ್ರೆ ಕ್ರೈಸ್ಟ್ ನಂಗಾಗಿ ರ್ಯಾನ್ಸಮ್ ಕೊಡೋಕೆ ಸಾಧ್ಯನೇ ಆಗ್ತಾರೆ ಸೊ ಈ ವಾಸ್ ಆಲ್ರೆಡಿ ಪರ್ಫೆಕ್ಟ್ ಅಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಆದರೆ ಮೂರನೇ ಸಂಗತಿ ಸಹ ಉಂಟು ಆದ್ರೆ ಥರ್ಡ್ ಪಾಯಿಂಟ್ ಕೂಡ ಇದೆ ಅಂತ ಹೇಳ್ತಾರೆ ಏನೋ ಯೇಸು ಕ್ರಿಸ್ತನಿಗಿಂತ ಪರ್ಫೆಕ್ಷನ್ ಅಂತ ಹೇಳಿದ್ರೆ ವಾಟ್ ಈಸ್ ದ ಥರ್ಡ್ ಪಾಯಿಂಟ್ ಏನ ಮೂರನೇ ಅಂಶ ಅಂತ ಹೇಳ್ತಾರೆ ಏನೆಂದರೆ ಈಗ ಆತನ ಅತ್ಯುನ್ನತವಾದ ಸ್ಥಿತಿಯಲ್ಲಿಯೂ ಆತನು ಸರ್ವ ಸಂಪೂರ್ಣನಾಗಿದ್ದಾನೆ ದೈವ ಸ್ವಭಾವದಲ್ಲಿ ಪಾಲುದಾರನಾಗಿದ್ದಾನೆ ಈ ಕಡೆಯ ವಿಷಯಕ್ಕೆ ನಮ್ಮ ವಾಕ್ಯ ಭಾಗವು ಸಂಬಂಧಿಸಿದೆ ಅಷ್ಟೊಂದು ಉನ್ನತವಾಗಿ ದೈವ ಸ್ವಭಾವದ ಮಹಿಮೆ ಗೌರವ ಮತ್ತು ನಿರ್ಲಯತ್ವದ ಅತ್ಯುನ್ನತ ಸ್ಥಾನದಲ್ಲಿದ್ದುಕೊಂಡು ದೇವರ ಜ್ಞಾನದಲ್ಲಿ ಕೆಲವೊಂದು ಪರೀಕ್ಷೆಗಳನ್ನ ಎದುರಿಸುವುದು ಸೂಕ್ತವೆಂದು ತಿಳಿದನು ಇವನ್ನು ಸಂಧಿಸುವುದರ ಮೂಲಕ ದೇವರ ಏಕೈಕ ಪಡೆದಾತನು ಎಂಬ ಬಿರುದನ್ನು ಸಾರ್ಥಕಗೊಳಿಸಿ ದೇವರ ಕೃಪೆಯ ಎಲ್ಲಾ ಶ್ರೀಮಂತಿಕೆಗಳಲ್ಲಿ ಪಾಲುದಾರನಾದನು ಹೀಗಾಗಿ ಎಲ್ಲಾ ಜನರು ತಂದೆ ದೇವರನ್ನು ಗೌರವಿಸುವಂತೆಯೇ ಮಗನನ್ನು ಗೌರವಿಸಬೇಕು ಮೂರನೇ ಪಾಯಿಂಟ್ ಏನು ಅಂದ್ರೆ ಕ್ರೈಸ್ಟ್ ಯಾವ ಲೆವೆಲ್ಗೆ ಪರ್ಫೆಕ್ಷನ್ ಬಂದ್ರು ಅಂತಂದ್ರೆ ದೇವ್ರಿಗಂತ ಒಂದು ಲೆವೆಲ್ಗೆ ಏನಾದ್ರು ಪರ್ಫೆಕ್ಷನ್ ಬಂದ್ರು ಆ ಪರ್ಫೆಕ್ಷನ್ಗೆ ಬರ್ಬೇಕಾದ್ರೆ ಇವ್ರು ಎಲ್ಲಂತೆ ಫುಲ್ ತಯಾರಿ ಆಗಿದೆ ಯಾವ್ದ್ರ ಮುಖಾಂತರ ರೆಡಿ ಆಗಿದಂತೆ ಬಂದಂತ ಒಂದು ಶೋಧನೆ ಮುಖಾಂತರ ಅಂದ್ರೆ ಕ್ರೈಸ್ಟ್ ಡಿವೈನ್ ನೇಚರ್ ಹೋಗಿದ್ದೆ ಯಾರ ಮುಖಾಂತರ ಯಾರ ಮುಖಾಂತರ ಉಪದ್ರವಗಳ ಮುಖಾಂತರ ಬಂದ ಪಟ್ಟಂತ ಎಲ್ಲ ಕಷ್ಟಗಳ ಮುಖಾಂತರ ಏನ್ ಮಾಡೋರು ಅಂದ್ರೆ ದೇವ್ರ ಒಂದು ಸ್ವಭಾವಕ್ಕೆ ನಮಗ ಇವಾಗ ಇವ್ರು ಬಂದ್ರೆ ಅದು ಏನಂದ್ರೆ ಕ್ಯಾರೆಕ್ಟರ್ ಆಫ್ ಗಾಡ್ ಫಸ್ಟ್ ಥಿಂಗ್ ಸೆಕೆಂಡ್ ಒನ್ ಏನಂದ್ರೆ ದ ನೇಚರ್ ಆಫ್ ಗಾಡ್ ಡಿವೈನ್ ನೇಚರ್ ಪಡಿಬೇಕು ಅಂತಂದ್ರೆ ಫುಲ್ ಎಲ್ಲಾ ಟೆಸ್ಟ್ ಎಲ್ಲ ಆಗ್ಬೇಕಾಯ್ತು
ಇಲ್ಲಾಂದ್ರೆ ಮಾಂಸದಲ್ಲಿ ಯಾಕಂದ್ರೆ ನಾಳೆ ಬಂದ್ಬಿಟ್ಟು ಅಲ್ಲಿ ದೇವರು ಅವ್ರಿಗೆ ರಿವಾರ್ಡ್ ಕೊಟ್ಟಿದ ಮೇಲೆ ಯೇಸು ಕ್ರಿಸ್ತ ಒಂದು ಮಿಸ್ಟೇಕ್ ಮಾಡ್ಬಿಟ್ರೆ ತಿಳ್ಕೊಳ್ಳಿ ಅವಾಗ ದೇವ್ರ ಏನ್ ಮಾಡ್ಬೇಕು ಯೇಸು ಕ್ರಿಸ್ತ ತಗೊಳ್ಬೇಕು ಅಂದ್ರೆ ಏನೋ ಇವಾಗ ಅಮರತ್ವ ಕೊಟ್ಬಿಟ್ರೆ ತಿಳ್ಕೊಳ್ಳೋಣ ಕ್ರೈಸ್ಟಿಗೆ ಅದು ಯೇಸು ಕ್ರಿಸ್ತ ಅಮರತ್ವ ಹೊಂದಿದ್ಮೇಲೆ ಒಂದು ಮಿಸ್ಟೇಕ್ ಮಾಡ್ಬಿಟ್ರಿ ಇವಾಗ ಪರಲೋಕದಲ್ಲಿ ಇವಾಗ ದೇವ್ರ ಏನ್ ಮಾಡ್ಬೇಕು ಅಂದ್ರೆ ಆಕ್ಚುಲಿ ಏನ್ ಮಾಡ್ಬೇಕು ಪಾಪ ಕೊಡೋ ಸಂಬಳ ಮರಣ ಅದರ ಅದು ಪಾಪ ಕೊಡೋ ಸಂಬಳ ಮರಣ ಅಂತ ಅಲ್ಲಿ ಇಲ್ದಿದ್ರು ಸರಿ ಮರಣ ಅಂದ್ರೆ ದೇವ್ರಿಗಿನ್ನ ಇಲ್ಲ ಸರ್ ಏನ್ ಪಾಪ ಅಂದ್ರೆ ದೇವ್ರ ದೃಷ್ಟಿಲಿ ಅಂತ ಇವಾಗ ಸರಿ ಅಂದ್ರೆ ದೂರ ತಳ್ಳುತ್ತೆ ಅದ್ರ ಅಂದ್ರೆ ಕ್ರೈಸ್ಟ್ ಏನ್ ಮಾಡ್ಬೇಕು ದೇವ್ರ ದೂರ ತಂದ್ಬಿಡ್ಬೇಕು ಅದರ ಹಂಗ್ ಮಾಡಕ್ ಸಾಧ್ಯನಾ ಅಥವಾ ಕ್ರೈಸ್ಟ್ ನಾಶ ಮಾಡ್ಬೇಕು ಹಂಗ್ ಮಾಡಕ್ ಸಾಧ್ಯನಾ ಯಾಕೆ ಮಾಡಕ್ ಸಾಧ್ಯ ಇಲ್ಲ ದೇವ್ರಿಗೆ ತಗೊಳಕ್ ಆಗಲ್ಲ ಅಂತ ಏನಿಲ್ಲ ದೇವ್ರಿಗೆ ಎಲ್ಲಾ ಸಾಧ್ಯ ಇದೆ ಆದ್ರೆ ದೇವ್ರ ಏನ್ ಮಾಡಲ್ಲ ತಗೊಳೋದಿಲ್ಲ ಹಂಗಾರೆ ಇಮ್ಯಾಜಿನ್ ಮಾಡ್ರಿ ಒಬ್ಬ ದೇವ್ರ ಕೊಟ್ಟಿ ಮೇಲೆ ದೇವ್ರ ತಗೊಳಕ್ಕೆ ಆಗೋದಿಲ್ಲ ಅಂತ ಆ ಲೆವೆಲ್ ಅಲ್ಲಿ ಅವ್ರು ಇದಾರೆ ಅಂದ್ರೆ ಏನ ಚೆಕ್ ಮೇಟ್ ಕೊಟ್ಟಾಗೆ ಅದ್ರ ಅಂದ್ರೆ ಏನ್ ಮೀನಿಂಗ್ ಅವ್ರು ನೋಡಿ ಹೆಂಗ್ ಹಾಕಿದ್ರು ಪ್ಲಾನ್ ನೋಡಿದ್ರಿ ಅವ್ರ ಪ್ಲಾನ್ ಅಲ್ಲಿ ಅವ್ರು ಒಂದ್ ಇದ್ರಲ್ಲಿ ಏನಾಗ್ಬಿಡ್ದು ಅವರೇ ಸಿಗಾಕೊಂಡ್ಬಿಡ್ದು ಟೈಮ್ ಮಾಡಬೇಕು ಬ್ಯೂಟಿ ಫ್ಲಾಗ್ ಒಂದು ಅಂತ ವ್ಯಕ್ತಿ ನಾನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಪರೀಕ್ಷೆ ಹೆಂಗಿರ್ಬೇಕು ಇವಾಗ ಎಲ್ಲಾ ರೀತಿಲಿ ಏನ್ ಮಾಡ್ತೀವಿ ಇವಾಗ ಎಲ್ಲಾ ರೀತಿಲ ಟೆಸ್ಟ್ ಅದೇ ಹೇಳ್ಬೇಕಂದ್ರೆ ಕ್ರೈಸ್ಟ್ ಈ ಪರ್ಫೆಕ್ಷನ್ ಹೆಂಗ್ ರೆಡಿ ಆಗಿದ್ರೆ ಪಟ್ಟಂತ ಒಂದು ಬಾಧೆಗಳ ಮುಖಾಂತರ ಅಂದ್ರೆ ಕ್ರೈಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೇಳ್ತಲ್ಲ ಏನಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಮಿಕಲ್ ಆಗಿ ವಿಜಯನ್ ಆಗಿದ್ರು ಆಮೇಲೆ ಮಾಂಸಲ್ಲಿ ವಿಜಯನ್ ಆಗಿದ್ರು ಅಂದ್ರೆ ಇವೆರಡರಲ್ಲಿ ಯೋಚನೆ ಮಾಡ್ತಿದ್ದೀನಿ ಇವಾಗ ಪರಲೋಕದಲ್ಲಿ ಇರ್ಬೇಕಂದ್ರೆ ಯೇಸು ಕ್ರಿಸ್ತು ಏನಾಗಿದ್ರು ದೇವ್ರ ವಿಜಯನ್ ಆಗಿದ್ರು ಅಂತಂದ್ರ ಯಾವ ಲೆವೆಲ್ ಅಲ್ಲಿ ವಿಜಯನ್ ಆಗಿದ್ರು ಅವ್ರಿಗೆ ಯಾರ ಶತ್ರುಗಳಿದ್ರ ಅಲ್ಲಿ ಎಲ್ಲಾ ಸೃಷ್ಟಿ ಯಾರ್ದು ಹೌದೆ ಯಾರಿಗಾಗಿ ಮಾಡಿದಾರೆ ಇವ್ರಿಗೋಸ್ ಮಾಡೋರೆ ಎಲ್ಲ ಇವ್ರದೇ ಇವ್ರಿಗೋಸ್ಕರ ಇವ್ರ ಮುಖಾಂತರ ಮಾಡ್ಬಿಟ್ರೆ ಹಾಗೆ ಫುಲ್ ಟೋಟಲ್ ಪ್ರಾಪರ್ಟಿ ಏನ್ ಯಾರು ಮೈಂಡ್ ಹಿಂಗಿರ್ಬೇಕು ಅವ್ರ ಇಮೇಜಿನ್ ಮಾಡ್ರಿ ಒಂದ್ ಹತ್ತು ಎಕರೆ ಜಮೀನ್ಗೆ ನೀವೆಲ್ಲ ಒಡೆಯೋರು ಅಂತಂದ್ರೆ ರಿಲಯನ್ಸ್ ಮುಂದೆ ಓದ್ ಅಂತ ಟೆಂಪ್ರರಿಗೆ ಹಿಂಗಿರ್ತಾರೆ ನೋಡಿ ಮಕ್ಕಳು ಹಿಂಗ್ ಕಡೆ ಅದರ ಮೈಂಡ್ ಎಲ್ಲೋ ಬಂದ್ಬಿಡ್ತು ಒಂದ್ ರೌಂಡ್ ಹೋಗ್ಬಿಡ್ತು ಇಂಡಿಯಾ ಆಲ್ ಇಂಡಿಯಾ ವರ್ಲ್ಡ್ ಅದರ ಒಟ್ಟು ಟಕ್ ಬಂದ್ಬಿಡ್ತು ಒಂದ್ ಸೆಕೆಂಡ್ ಅಂದ್ರೆ ಖುಷಿ ಆಗ್ತಾರ ಇಲ್ಲ ಕ್ರೈಸ್ಟ್ ಹೆಂಗಿರ್ಬೇಕು ಮೈಂಡ್ ಅಲ್ಲಿ ಅಪ್ಪ ನಮ್ಗೆ ಯಾವ ತೊಂದ್ರೆ ಇಲ್ಲಪ್ಪ ಆರಾಮಿದ್ರಿ ಅಂತ ಅವ್ರು ಹಂಗಿರ್ಬೋದು ಅಲ್ವರ ಇವಾಗ ಅಲ್ಲಿ ಏನೋ ಒಂದು ಒಂದು ಅವ್ರಿಗೆ ಅಪೋಸ್ ಮಾಡೋದು ಯಾರ ಇದ್ದಾರೆ ನಮ್ಮಲ್ಲಿ ಯಾರು ಇಲ್ಲ ಅಂದ್ರೆ ಕ್ರೈಸ್ಟ್ ಒಬಿಡಿಯಂಟ್ ಆಗಿ ಇದ್ರು ಅಂತ ಗ್ಯಾರಂಟಿ ಏನ ಅದಕ್ಕೆ ಏನ್ ಬೇಕು ಅಪೋಸಿಷನ್ ಬರ್ಬೇಕು ಯಾಕೆ ಅಂತ ಒಂದು ಸಿಚುವೇಶನ್ ಎಲ್ಲರೂ ಒಬಿಡಿಯಂಟ್ ಆಗಿರ್ತಾರೆ ಕರೆಕ್ಟ್ ಅದೇ ಅದು ಯೇಸು ಕ್ರಿಸ್ತ ಅಂತ ಇದಕ್ಕಿಂತ ಒಂದು ಲೆವೆಲ್ ಗ್ರೇಟ್ ಆಗಿ ಬಿಡ್ರಿ ಇದ್ರು ಅಂತಲ್ಲ ಹೇಳ್ತಾರೆ ಅಂತ ಕ್ರಿಸ್ತ ಎಕ್ಸಾಂಪಲ್ ಅಂತಂದ್ರ ಅರೆ ಅವ್ರಿಗೆ ಒಬಿಡಿಯಂಟ್ ಆಗೇ ಇರ್ತಾರೆ ಯಾವಾಗ ಅಂತ ಬಿಟ್ಟು ಹೆಂಗ್ ಪರೀಕ್ಷೆ ಮಾಡಿ ದೇವ್ರು ಇವಾಗ ಭೂಲೋಕದಲ್ಲಿ ಕಳಿಸ್ಬಿಟ್ಟು ಏನ್ ಮಾಡ್ತಾರ ಸಿಚುವೇಶನ್ ಚೇಂಜ್ ಮಾಡಕ್ ಬಿಟ್ರು ನೋಡಿ ಈ ಭೂಲೋಕದಲ್ಲಿ ಕೂಡ ಯಾರ್ದೋ ಇವ್ರದೇ ಯಾರಿಗೋಸ ಮಾಡಿರೋದ ಇವ್ರ ಮುಖಾಂತರ ಮಾಡಾರೆ ಆದ್ರೆ ಇವ್ರಲ್ಲಿ ಯಾರು ಒಬ್ರು ಇವ್ರ ಮಾತು ಕೇಳ್ತಾರ ಹಿಂಗಿರ್ಬೇಕು ಸಿಚುವೇಶನ್ ಅದ್ರ ಆಫೀಸ್ ರಿಲಯನ್ಸ್ ಕಂಪನಿ ಓದಂತಿ ಕೊಡಿ ನಿನ್ಗೆ ಕೇವಲ ಟ್ರೀಟ್ ಮಾಡೋದು ಯಾವ ಹೋಗ ವಾಚ್ಪತ್ರ ಕಸ ಮಾಡ ಮಾತಾಡ್ರೆ ನಿಮ್ ಎಂಪ್ಲಾಯ್ಸ್ ನಿಮ್ಗೆ ಹೊಡೆದಾಗ ಇರ್ತದೆ ಹಿಂಗಿರ್ತಾರ ಅಂದ್ರೆ ಏನ್ ಶೇಮು ಕೋಪ ಬರ್ತಾರ ಇಲ್ಲ ಇರೋಂತ ಪವರ್ ಎಕ್ಸಸೈಸ್ ಮಾಡೋದ್ರೆ ಬರ್ತಾ ಇಲ್ಲ ಆದ್ರೆ ಕ್ರೈಸ್ಟ್ ಏನ್ ಮಾಡಿದ್ರು ಆ ಮೆಚುರಿಟಿನ ಕಂಟ್ರೋಲ್ ಮಾಡಿ ತಾನು ಪವರ್ ದೇ ಮಾಡಲ್ಲ ಅಲ್ಲಿ ಒಬಿಡಿಯನ್ಸ್ ಕಲ್ಸ್ಕೊಂಡ್ರು ಏನಂದ್ರೆ ಇದನ್ನೆಲ್ಲ ಹಿಂಗ್ ಕಂಟ್ರೋಲ್ ಮಾಡೋದು ಈ ಒಂದು ಕೆಟ್ಟ ಸಂದರ್ಭಗಳಲ್ಲಿ ದೇವ್ರ ಏನಪ್ಪ ಒಬಿಡಿಯಂಟ್ ಆಗಿರೋದು ಅಂತ ಮಾಡಿವಾಗ ಅಲ್ಲಿ ಅದು ನೋಡಿಸ್ಕೊಟ್ರು ಅಂದ್ರೆ ಈ ಪಾಠ ಕಲ್ತಿದೆ ಇಲ್ಲಿ ಇವಾಗ ಎಸ್ ಪಟ್ ಅಂತ ನಿಂಚಿರೋದು ಆದ್ರೆ ಈ ರೀತಿ ಕ್ರೈಸ್ಟ್ ಏನಾದ್ರು ದೇವ್ರ ತರ ಒಂದು ಕ್ಯಾರೆಕ್ಟರ್ ಕೇಳೋದು ಇವಾಗ ಡೆವಲಪ್ ಆದ್ರೆ ಅದ್ ಏನಂತಾರೆ ದೇವ್ರು ಎಂತ ಘನತೆ ಗೌರವ ಕೊಟ್ಟಿರ್ತಾರೆ ಮಗನ್ಗೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಏನಂದ್ರೆ ಗಾಡ್ಸ್ ಉಂಗ್ಲಿ ಬಿಗಾಟ್ ಅನ್ಸರ್ ಅಂತ ಹೇಳ್ತಾರೆ ಒಬ್ಬನೇ ಮಗನ ಕೊಟ್ರ ಏನಕ್ಕೆ ಒಬ್ಬನೇ ಮಗ ಅಂತ ಹೇಳ್ತಾ ಇದ್ರೆ ಈ ಆಂಗಲ್ ಹೇಳುದು ಅಂದ್ರೆ ಈ ತರ ಒಬ್ಬ ಮಗ ನನ್ನ ಲೈಫ್ ಅಲ್ಲೇ ಇವ್ರು ನನ್ ಕರೆಕ್ಟ್ ಆಗಿರೋ ಲಾಯಕ್ ಆಗಿರೋಂತ ಮಗ ಅಂತ ಹೇಳ್ದಂಗ ದೇವ್ರು ಅಂದ್ರೆ ಇವನೇ ನನ್ ಮಗ ಇವ್ನ್ ಬಿಟ್ರೆ ಯಾರೋ ಇಲ್ಲ ತಾನು ಇಬ್ರು ಫಸ್ಟ್ ಚಾಪ್ಟರ್ ಹೇಳ್ತಾರಲ್ಲ ಈತನೇ ಇವರು ಈತನ ಬಿಟ್ರೆ ಯಾರಿಗೂ ರೈ ಮಾಡಕ್ ಹೋಗಿಲ್ಲ ಇಬ್ರು ಫಸ್ಟ್ ಚಾಪ್ಟರ್ ತುಂಬಾ ಚೆನ್ನಾಗ್ ಬರ್ತಾರೆ ಇವ್ರು ಫಸ್ಟ್ ಚಾಪ್ಟರ್ ಅಲ್ಲಿ ಮೂರನೇ ವಚನ ಓದ್ಕೊಂಡು ಬಂದ್ ನೋಡೋಣ அவருடைய மகிமையின் பிரகாசம் அவருடைய தன்மையின் சொரூபமா இருந்து சர்வத்தையும் தம்முடைய சர்வத்தையும் தம்முடைய வல்லமையுள்ள வசனத்தினாலே தாங்குகிறவராய் தம்மாலே தாமே
நம்முடைய பாவங்களை நீக்கும் சுத்திகரிப்பை உண்டு பண்ணி உன்னதத்தில் உள்ள மகத்துவமானவருடைய வலது பாரிசத்திலே உட்கார்ந்தார். இவர் தேவதூதரை பார்க்கிலும் எவ்வளவு விசேஷித்த நாமத்தை சுதந்திரித்துக் கொண்டாரோ அவ்வளவு அதிகமாய் அவர்களிலும் மேன்மையுள்ளவரானார். அதுக்கிந்த உன்னதமாக ஹெசரே மாட்டார சம்பாதிக்கொட்ரே ಅದರ ಸುಮ್ಮನೆ ಹಂಗೇನ್ ಮಾಡ್ಕೋಲಿಲ್ಲ ಇದೇನಪ್ಪ ಆಟೋಮೆಟಿಕ್ ಜಾಸ್ತಿ ಆತರ ಏನ್ ಮಾಡ್ಕೋ ಹೇಳ್ತು ಸಂಪಾದಿಸ್ಕೊಂಡ್ರಂತೆ ವ್ಯಾಲ್ಯೂನ ಅದರ ಕ್ರೈಸ್ಟ್ ಅಂದ್ರೆ ದೇವ್ರ ಮಗನ ಕರೆಕ್ಟ್ ಅಂತ ಹೇಳ್ಕೊಂಡು ಅದನ್ನೇ ಮಾಡ್ತೀವಲ್ಲ ಸಂಪಾದಿಸ್ಕೊಂಡ್ರಂತೆ ಹೆಂಗೆ ಕ್ಯಾರೆಕ್ಟರ್ ನೋಡ್ತಾರ ಮುಖಾಂತರ ಅಂದ್ರ ಹೆಂಗ್ ಸಂಪಾದಿಸ್ಕೊಂಡ್ರಂತೆ ಏನಂದ್ರೆ ಎಲ್ಲಾ ದೂತಗಳಿಂದ ವಿಶೇಷವಾಗಿರೋಂತ ಒಂದು ಗೌರವ ಆಮೇಲೆ எப்படி நீர் நீர் என்னுடைய குமாரன் இன்று நான் உண்மை ஜெனிப்பித்தேன் என்றும் நான் அவருக்கு பிதாவா இருப்பேன் அவர் எனக்கு குமாரனா இருப்பார் என்றும் அவர் தூதர்களில் யாருக்காவது எப்போதாகிலும் சொன்னதுன்னார் மேலும் தமது முதல் பெயரான அவரை உலகத்தில் பிரவேசிக்க செய்த போது தேவ தூதர் யாவரும் அவரை தொழுது கொள்ள கடவர்கள் என்றார் தேவதூதரை குறித்தோ நம்முடைய தூதர்களை காற்றுகளாகவும் தம்முடைய ஊழியக்காரர்களை அக்னி ஜுவாலைகளாகவும் செய்கிறார் என்று சொல்லியிருக்கிறது தூத்தர்கள் எஷ்டு கௌரவ புட்டிருந்தாலி ஏன் கௌரவ அந்த ஏன் ஒரு பவர் அந்தந்தர ஹெங்கிதர அந்தவர மினிஸ்டர்ஸ் அதர ஏந்தர ஊமேன்ஸ் ஏஞ்சல்ஸ் ஸ்பிரிட்ஸ் அண்ட் ஹிஸ் மினிஸ்டர்ஸ் எ ஃப்ளேம் ஆஃப் ஃபயர் அந்தந்தர ಅಂದ್ರ ಅಂದ್ರೆ ದೂತರುಗಳಿಗೆ ಅಷ್ಟೊಂದು ಶಕ್ತಿ ಮಾಡೋದು ದೇವ್ರ ಅವ್ರಿಗೆ ಕೊಟ್ಟವ್ರೆ ಅಂದ್ರ ಆ ದೂತರುಗಳಿಗೆ ಶಕ್ತಿ ಕೊಟ್ಟಿರ್ಬೇಕು ಕ್ರೈಸ್ಟ್ಗೆ ನಿಂಗೆ ಕೊಟ್ಟರಂತ ಕಂಪಾರಿಸನ್ ಅಂದ್ರ ನೋಡಿ ನೆಕ್ಸ್ಟ್ குமாரனை நோக்கி தேவனே உங்களுடைய சிங்காசனம் என்றென்றைக்கும் உள்ளது உங்களுடைய ராஜ்யத்தின் செங்கோல் நீதியுள்ள செங்கோலா இருக்கிறது நீர் நீதியை விரும்பி அக்கிரமத்தை எடுத்திருக்கிறேன் ஆதலால் தேவனே உங்களுடைய தேவன் உமது தோழரை பார்க்கலும் உமது உண்மை ஆனந்த தைலத்தினால் அபிஷேகம் பண்ணினார் ஃபர்ஸ்ட் சாப்டர் 3-9 அதே தேவன் ஹேண்டரு தேவரே நின்ன தேவரே மாடுறது நின்ன ಗ್ರೇಟೆಸ್ಟ್ ಪೊಸಿಷನ್ ಯಾರದಂತೆ ಹೇಳ್ತಾರಂದ್ರೆ ಈ ಎಲ್ಲಾ ದೂತರುಗಳಿಗೆ ಏನ್ ಅಂತಂದ್ರೆ ಸತ್ಯ ಮಾಡಿ ಎಲ್ಲಾರು ಮಗನ್ಗೆ ಗೌರವ ಕೊಡ್ರಿ ಮಗನ್ಗೆ ಕೊಟ್ರೆ ಯಾರು ಕೊಟ್ಟಂಗೆ ಕೊಟ್ಟಂಗೆ ಈ ತರ ಕ್ರೈಸ್ತ ಏನ್ ಮಾಡಿದ್ರು ಆ ಪರ್ಫೆಕ್ಷನ್ ಗೆ ಬಂದ್ರು ಅಂತ ಹೇಳ್ತಾರೆ ಅದರ ಏನ್ ಮಾಡ ಹಿಂಗ್ ಕೊಡಲ್ಲ ಅದರ ಇನ್ನೊಂದು ಪೇಜ್ ಇದೆಯಾ ಬಂದ್ಬಿಡೋಣ ಏನ್ ಮಾಡೋಣ ಒಂದ್ ತಾಯಿ ಬಂದ್ಬಿಡೋಣ ಓದಿ ನೋಡೋಣ ತಂದೆ ದೇವರಿಗೆ ಆತನ ವಿಧೇಯತೆಯನ್ನು ತೋರಿಸುವ ಈ ಪರೀಕ್ಷೆಗಳ ಸಂಬಂಧದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರುವಂತೆ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು ಎಂಬುವ ಪ್ರಕಾರ ಆತನ ಮುಂದೆ ಕೆಲವೊಂದು ಸಂತೋಷ ಪ್ರತೀಕ್ಷೆಗಳು ಇದ್ದವು ಆತನ ಮುಂದಿರುವ ಈ ಸಂತೋಷವನ್ನು ನಾವು ವಿವೇಚನಾ ಪೂರ್ವಕವಾಗಿ ಹೀಗೆಂದು ಭಾವಿಸಬಹುದು ಅವಮಾನ ಲೆಕ್ಕಿಸದೆ ಶಿಲುಬೆಯನ್ನು ಕೂಡ ಅನುಭವಿಸುವಂತ ಈ ಅರ್ಥ ಯಾವ ಅವಮಾನ ಅದರ ಮುಂದೆ ಸಂತೋಷ ಏನು ಅಂತ ಹೇಳ್ತಾರೆ ನೋಡಿದ್ರಿ ಏನ್ ಸಂತೋಷ ಫಸ್ಟ್ ಪಾಯಿಂಟ್ ಓದಿ ತಂದೆ ದೇವರಿಗೆ ಒಪ್ಪಿಗೆಯಾಗಬಹುದಾದ ಸೇವೆಯ ಸಂತೋಷ ಅದರ ಫಸ್ಟ್ ಏನೇ ಯೇಸುಕ್ರಿಸ್ತನ ಸಂತೋಷ ಅಂದ್ರೆ ದೇವರಿಗೆ ಅಕ್ಸೆಪ್ಟಬಲ್ ಆಗಿರ್ಬೇಕು ಅಂತ ದೇವ್ರ ಮೆಚ್ಚುಗೆ ತಿನ್ಬೇಕು ನಡ್ಕೊಬೇಕು ಅಂತ ನಾವು ಕೂಡ ಏನ್ ಮಾಡ್ತೀವಿ ಇವಾಗ ನಮ್ಗೆ ಅಂತಾನೆ ಸಂತೋಷ ನಮ್ಗಿರುತ್ತ ಬಲಹೀನತೆಗಳನ್ನ ಒಂದು ಸತಿ ಫೈಟ್ ಮಾಡಿ ಕರೆಕ್ಟ್ ಆಗಿ ನಿಂತ್ಬಿಟ್ರೆ ಇರ್ತದೆ ನಮ್ಗೆ ಸಂತೋಷ ಆಗ್ತಾರ ಇಲ್ಲ ಅವ್ರ ಯಾರು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ ಅಂದ್ರೆ ನಮ್ಗೆ ವೀಕ್ನೆಸ್ ಇರುತ್ತೆ ಅಂದ್ರೆ ನಾವೇನಾಗ್ತೀರ ಆ ವೀಕ್ನೆಸ್ ಅಲ್ಲಿ ಬೀಳ್ತಾ ಇರ್ತೀರಿ ಅದೇ ಯಾವ ಒಂದ್ಸತಿ ಆ ವೀಕ್ನೆಸ್ ಓವರ್ಕಮ್ ಮಾಡೋ ಹಿಂತದೆ ಸಂತೋಷ ಆಗ್ತದೆ ಅವ್ರ ಹೌದಪ್ಪ ಇವತ್ತು ನೋಡಿ ದೇವ್ರತ್ರ ಪ್ರೇಮ ಮಾಡ್ಬೇಕು ಅಂತ ಧೈರ್ಯ ಇರ್ತದೆ ಅದರ ಅದೇ ನೆಕ್ಸ್ಟ್ ವೀಕ್ನೆಸ್ ಇಂದ ತಪಕ್ಕನ ಪಾಪ ಮಾಡಿ ಬಿಟ್ಟೋಗ್ಬಿಟ್ಟಾಗ ಏನಾಗ್ತದೆ ನಮ್ಗೆ ಆ ಕಾನ್ಫಿಡೆನ್ಸ್ ಇರ್ತದ ಇರಲ್ಲ ಆದ್ರೆ ಇದೇನಾಗ್ಬೇಕು ಇದು ಬೆಳಿಬೇಕು ಏನ್ ಬೆಳಿಬೇಕು ಅಂದ್ರ ನಿನ್ನೆ ಎಷ್ಟು ಒಂದು ಸಂತೋಷ ಓವರ್ಕಮ್ ಮಾಡಿದ್ರೆ ಇದೇ ತರ ನಾನು ದಿನ ಓವರ್ಕಮ್ ಮಾಡ್ತಿದ್ರೆ ದೇವ್ರಿಗೆ ಮಾಡಿದ್ರೆ ಇನ್ನ ಇನ್ನ ಸಂತೋಷ ಮೆಚ್ಚುಗೆ ನಡೀಬಹುದು ಅನ್ಬಿಟ್ಟು ನಮ್ಗೆ ಏನಾಗ್ತದ ಜಾಯ್ ಇದೇ ಕ್ರಿಸ್ಟಿಯನ್ ಸಂತೋಷ ಅಂದ್ರ ದಿನನಿತ್ಯ ಹಿಂಗೆ ಫೈಟ್ ಮಾಡಿ ಓವರ್ಕಮ್ ಮಾಡಿದ್ರ ಅಷ್ಟೊಂದು ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ಒಂದು ರೆಸಿಪ್ರಿಕೇಟ್ ಆ ಕನ್ವಿಕ್ಷನ್ ಇತ್ತು ಗೊತ್ತಾ ಇದೇ ಕ್ರೈಸ್ಟ್ ಏನಾಯ್ತು ಒಂದು ತುಂಬಾ ಸಂತೋಷ ಆಮೇಲೆ ಇಷ್ಟ ಮಾನವ ಜಾತಿಯನ್ನು ವಿಮೋಚಿಸಿ ಅವರನ್ನು ಪಾಪ ಮತ್ತು ಮರಣಗಳಿಂದ ಪಾರು ಮಾಡುವ ಸಾಧ್ಯತೆಯಲ್ಲಿನ ಸಂತೋಷ ನೋಡ್ರ ಏನ್ ಸಂತೋಷ ಅಂತೆ ಮನುಷ್ಯನೆಲ್ಲಾನು ಪಾಪದಿಂದ ಮಾನವ ವಿಮೋಚನೆ ಮಾಡಂತ ಸಂತೋಷ ಅಲ್ವರ ಫಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಮನೆ ಮಕ್ಕಳು ಇರ್ತಾರ ಅಂತ ಹೇಳಿದ್ರ
ಮಕ್ಕಳೇನ್ ಮಾಡ್ತಾರೆ ಚೆನ್ನಾಗಿ ಓದ್ಬಿಟ್ಟು ನಾನು ಏನೋ ಅಪ್ಪ ಅಮ್ಮಗೆ ಇಟ್ಕೊಂಡು ಪ್ಲೀಸಿಂಗ್ ನಡ್ಕೊಂಡು ಪ್ರೇರಣೆ ಆಗ್ತಾರೆ ಅಪ್ಪ ಅಮ್ಮಗೆ. ಓ ಏನ್ ಸಂತೋಷ ಬರ ಆ ಮಕ್ಳಿಗೆ ಏನ್ ಎದುರು ನೋಡ್ತಾರೆ ಅಂದ್ರೆ ಇದೇ ಎದುರು ನೋಡೋದು ಏನಂತಾರೆ ನಮ್ಮ ಅಪ್ಪ ಅಮ್ಮಗೆ ಏನಾಗ್ಬಿಟ್ಟವ ಖುಷಿಯಾಗಿರ್ಬೇಕು ಅಂತಂದ್ರೆ ಹಂಗಾರೆ ಯಾರು ಸಂತೋಷ ಯೋಚನೆ ಮಾಡಿರ್ತೀರಿ ಅಂದ್ರೆ ಆತರ ನೋಡಿದ್ರೆ ಈ ಜಾಯ್ ಯಾರಿತ್ತಂತೆ ಕ್ರೈಸ್ಟಿಗೆ ಅಂತ ಹೇಳ್ತಾರೆ ಅಂದ್ರೆ ರಾಮ ನೋಡಿ ಹೇಳ್ತೀನಿ ಥರ್ಡ್ ಪಾಯಿಂಟ್ ಉಂಟು ವಿಮೋಚನೆಯ ನೆರವೇರಿಕೆಯಲ್ಲಿ ತಾನು ತಂದೆಯ ಎಣಿಕೆಯಲ್ಲಿ ಈ ಲೋಕದ ಒಬ್ಬ ಸಶಕ್ತ ಅರಸ ಆಶೀರ್ವಾದದಾಯಕನಾದ ರಾಜ ಮತ್ತು ಯಾಜಕನಾಗುವೆನೆಂಬ ಸಂತೋಷ. ಲೋಕಕ್ಕೆ ದೈವ ಯೋಜನೆಯ ತಿಳುವಳಿಕೆಯನ್ನು ಬಹಿರಂಗಗೊಳಿಸುವುದು ಮತ್ತು ನೂತನ ಒಡಂಬಡಿಕೆ ಷರತ್ತುಗಳನ್ನು ಅಂಗೀಕರಿಸುವವರನ್ನು ಪಾಪದಿಂದ ದೈವ ಕೃಪೆಗೆ ಮೇಲೆತ್ತುವುದು ಇವುಗಳಲ್ಲಿರುವ ಸಂತೋಷ. ಇನ್ನೊಂದು ಸಂತೋಷ ಅಂದ್ರೆ ಓ ದೇವರು ಒಂದು ಕೃಪೆಯಿಂದ ಎಲ್ಲಾ ಒಂದು ಜನಗಳ ಮೇಲೆ ಆಳ್ವಿಕೆ ಮಾಡಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಅವಾಗ ಈ ಪಾಪ ತಂದಿರುವಂತ ಎಲ್ಲಾ ಮನುಷ್ಯರನ್ನು ಆ ಮರಣದಿಂದ ಮತ್ತೆ ಇಗ್ನೋರೆನ್ಸ್ ಇಂದ ಎತ್ಬಿಟ್ಟು ನಿಜವಾದ ದೇವರು ಯಾರು ಅಂತ ಏನ್ ಮಾಡ್ತೀನಿ ತಿಳ್ಕೊಡಕ್ಕೆ ದೇವ್ರನ್ನ ಕೃಪೆ ಕೊಟ್ಟಾರಲ್ಲ ಆ ಒಂದು ಸಂತೋಷ ಅಂತ ಅಂದ್ರೆ ಅದೇ ನೋಡ್ಬೇಕಂದ್ರೆ ಈ ವಿಟ್ನೆಸಿಂಗ್ ಆಕ್ಟಿವಿಟಿ ಮಾಡೋದು ಈ ಒಂದು ಫೀಲಿಂಗ್ ನಮ್ಗೆ ಏನಾಗಿರ್ಬೇಕು ಮೇನ್ ಥಾಟ್ ಇರ್ಬೇಕು. ಅದೇ ಒಂದು ಬ್ರದರ್ ಬರೀತಾರೆ ಬೆಂಜಮಿನ್ ಮಾರ್ಟನ್ ಅಂತ ಹೈಯೆಸ್ಟ್ ಮೋಟಿವ್ ಅಂತ ಅರ್ಥ ಬರೀತಾರೆ. ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರೆ ನಾವು ನಮ್ಮ ಲೈಫ್ ನ ಕಾನ್ಸಿಕ್ರೇಷನ್ ವಾಪಸ್ ಕೊಡ್ತಿರಲ್ಲ ವಾಟ್ ವಾಟ್ ಶುಡ್ ಬಿ ಅವರ್ ಮೋಟಿವ್ ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳ್ತಾರೆ. ಉದ್ದೇಶ ಇರ್ಬೇಕು ಈ ಪಾಯಿಂಟ್ ಹೇಳ್ತಾರೆ ಬ್ರದರ್ ಏನ್ ನಮ್ಗೆ ಸಂತೋಷ ಇರ್ಬೇಕು ಏನೋ ಒಂದು ಕಾರಣದಿಂದ ದೇವ್ರಿಗೆ ಒಪ್ಪಸ್ ಕೊಡ್ತೀನಿ ಅಂದ್ರೆ ಪರ್ಲಕ್ಕೆ ಹೋಗ್ತೀನಿ ದೇವ್ರು ನೋಡ್ತೀನಿ ಅಂತ ಅಲ್ಲಂತೆ. ಏನೋ ಒಂದು ಜಾಯ್ ಇರ್ಬೇಕು ಅಂದ್ರೆ ಓ ನಾನು ಯಾರಿಗೋಸ್ಕರ ನಾನು ಇದನ್ನ ಮಾಡ್ತೀನಿ ದೇವ್ರ ಬಗ್ಗೆ ಎಲ್ಲಾ ಜನರು ತಿಳಿಯೋದಕ್ಕೋಸ್ಕರ ಏನ್ ಮಾಡ್ತೀನಿ ಇದನ್ನ ಮಾಡ್ತೀನಿ. ಯಾಕಂದ್ರೆ ಬೈಬಲ್ ವಚನ ಹೇಳ್ತಾರೆ ದೇರ್ ಇಸ್ ನನ್ ರೈಟರ್ಸ್ ನೀತಿವಂತನೋ ಒಬ್ಬರಾದ್ರೂ ಇಲ್ಲ ನೋಡಿ ರೋಮಾಪುರದಲ್ಲಿ 3:10 ನೋಡಿ ಇದ್ದೀನಿ. ಅದ್ರ ನೆಕ್ಸ್ಟ್ ವಚನ ಓದಿ ನೋಡಿ ಏನ್ ಬರ್ತದೆ ರೋಮಾಪುರದಲ್ಲಿ 3:10 ಹತ್ತನೇ ವಚನ ಓದಿದ್ದೀನಿ. ಅಂದಪಡಿ ನೀತಿ ನಾನು ಒಡುವನಾಗಿರೋ ಇಲ್ಲೇ ಓ ಪುನರ್ವುಳ್ಳವನು ಇಲ್ಲೇ ಓ ದೇವನ ತೇಡುಗಳವನು ಇಲ್ಲೇ ಓ ಎಲ್ಲಾರು ಬಳಿ ತತ್ತಿ ವೇಗಮಾ ಕೆಟ್ಟುಕೊಂಡು ದೇವನ ನೋಡನು ಒಬ್ಬ ಇವಂತರಿ ಯೋಚನೆ ಮಾಡಿರ್ತೀನಿ ಆಮ ನೋಡಿರ್ತೀನಿ ನನ್ನೇ ಸೇರಿದವನು ಇಲ್ಲೇ ಒಬ್ರು ಇಲ್ವಂತೆ ದೇವ್ರ ಮೇಲೆ ನೋಡಿದ್ರೆ ಭೂದಲ್ಲಿ ದೇವನ ಹುಡುಕೋದ್ ಕರೆಕ್ಟ್ ಆಗಿ ದೇವ್ರಿಗೋಸ್ಕರ ಎಲ್ಲಾ ಮಾಡ್ತೀನಿ ನನಗೇನು ಬೇಡ ಎಲ್ಲ ಅನ್ಸೆಲ್ಫಿಶ್ ಆಗಿ ದೇವ್ರನ್ನ ಹುಡ್ಕೋರು ಒಬ್ರು ಕೂಡ ಏನಾಗಿಲ್ವಂತೆ ಇಲ್ವಂತ ಅಂದ್ರೆ ಹೆಂಗಿರ್ಬೇಕು ದೇವ್ರ ವ್ಯವಸ್ಥೆ ಮಾಡಿದ್ದೀನಿ ದೇವ್ರು ಎಲ್ಲಾರು ಮಾಡ್ಬಿಟ್ಟಾರ ಮನುಷ್ಯರಿಗೆ ಆದ್ರೆ ಈ ಮನುಷ್ಯರು ದೇವ್ರನ್ನ ಇವಾಗ ಕೂಡ ಹುಡುಕ್ತೀರಿ ಅಂತೆ ಬಿಕಾಸ್ ಆಫ್ ಸೆಲ್ಫಿಶ್ನೆಸ್ ಅಂತೆ. ಅಂದ್ರೆ ದೇವ್ರಿಗೆ ಎಷ್ಟು ಬೇಜಾರಾಗ್ಬೇಕು ಅಂದ್ರ ನಾವು ಒಬ್ರಿಗೆ ಎಲ್ಲಾ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಅವ್ರು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಮಾಡಿಲ್ಲ ಅಂದ್ರೆ ನಮ್ಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ ಅಂತ ಹೆಂಗಿರ್ತದೆ ಹಿಂಗೆ ಎಷ್ಟು ಇರ್ತಾರೆ ಅಂದ್ರೆ ತುಂಬಾ ಮನ್ಸಿಗೆ ಏನಾಗ್ತದೆ ಅಷ್ಟ ಆಗ್ಬಿಡ್ತಾರೆ. ಅದೇ ತರ ಆಗಿದೆ ಯೇಸು ಕ್ರಿಸ್ತನ ಅಂದ್ರೆ ಅವ್ರು ಸಿಬ್ಬಂದಿ ಸಾಯ್ತಾರಲ್ಲ ದೇವ್ರ ಬಸ್ ಎಲ್ಲ ಮಾಡಿ ಕೊಟ್ಬಿಟ್ರು ಮನೆಗೆ ಯಾವ ದೇವ್ರ ಕೈ ಬಿಟ್ಟವ್ರ ಅದೇ ಮಾಡ್ತಾರೆ ಅವ್ರಿಗೆ ಮೈ ಹಾರ್ಟ್ ಈಸ್ ಬ್ರೋಕನ್ ಬಿಕಾಸ್ ಆಫ್ ರಿಪ್ರೋಚ್ ಅಂತ ಹೇಳ್ತಾರೆ ಮೇಡದಂತೆ ಕರ್ಗೋಗಿದೆ ಅಂತ ಹಿಂದನೆ ಇಂದ ಅವ್ರಿಗೆ ಕ್ರೈಸ್ಟ್ಗೆ ಆಯ್ತು ಆತರ ಒಂದು ಫೀಲಿಂಗ್ ಅಂದ್ರೆ ಅಂದ್ರೆ ದೇವ್ರು ಹಿಂಗಿರ್ಬೇಕು ಅಷ್ಟೇ ಮಾಡಿದ್ದೀನಿ ಕ್ರೈಸ್ಟ್ಗೆ ಫ್ರಾಕ್ಷನ್ ಆಫ್ ಮೊಮೆಂಟ್ ಅಲ್ಲೇ ಸಹಿಸ್ಕೊಳಕಾಗಿದೆ ತಂದೆ ದೇವರು ಆದ ಪಾಪ ಮಾಡಿದ್ರೆ ಏನ್ ಮಾಡೋದಿಲ್ಲ ಅಷ್ಟೇ ಮೈಂಡ್ ಅಲ್ಲಿ ಇವೆಲ್ಲ ಗೊತ್ತಿದ್ದು ಎಲ್ಲ ಸಹಿಸ್ಕೊಂಡ್ರೆ ಅವ್ರು ಎಷ್ಟು ಇರ್ಬೇಕು ಅಂದ್ರ ಈ ಒಂದು ಏನಂತಾರೆ ದೇವ್ರನ್ನ ಎಲ್ಲಾರ್ಗು ಏನ್ ಮಾಡ್ಬೇಕು ತಿಳಿಸ್ಕೊಡ್ಬೇಕು ಎಲ್ಲಾರ್ಗು ಈ ದೇವ್ರನ್ನೇ ಮಾಡ್ಬೇಕು ಯಾರದ್ದೇ ಮಾಡ್ಬೇಕು ಮನ್ಸ್ಪೂರ್ವಕ ಅದನ್ನ ಆರಾಧನೆ ಮಾಡ್ಬೇಕು ಇದನ್ನ ಕಲ್ಸ್ಕೊಡ್ಬೇಕು ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟೆ ಕ್ರೈಸ್ಟ್ ತಿಂದಲ್ಲಿ ಇನ್ನೊಂದು ಜಾಯ್ ಅಂತ ಅದ್ರ ನೋಡಿ ಈಗ ಎಷ್ಟನೇ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂತೆ ಪ್ರಪಂಚವು ನಿರ್ಮಾಣವಾಗುವುದಕ್ಕಿಂತ ಮುಂಚೆ ತಂದೆಯ ಬಳಿಯಲ್ಲಿ ಆತನಿಗಿದ್ದ ಆತ್ಮ ಸ್ವರೂಪ್ಯದ ಮಹಿಮೆಗೆ ಹಿಂದಿರುಗುವುದು ಮಾತ್ರವಲ್ಲ ದೇವದೂತರಿಗಿಂತಲೂ ಸಂಸ್ಥಾನಗಳಿಗಿಂತಲೂ ಮತ್ತು ಎಲ್ಲಾ ಶಕ್ತಿಗಳಿಗಿಂತಲೂ ಹೆಸರಿಸಲ್ಪಟ್ಟ ಎಲ್ಲಾ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಹೊಂದಿದವನಾಗಿ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಲ್ಪಡುವುದು ಮತ್ತು ವಿಶ್ವ ಸಾಮ್ರಾಜ್ಯದಲ್ಲಿ ತಂದೆಯ ಬಲಬದಿಯಲ್ಲಿ ಕುಳಿತುಕೊಳ್ಳುವುದು ದೈವ ಸ್ವಭಾವದಲ್ಲಿ ಅದರ ಅಂತರ್ಜಾತವಾದ ಮತ್ತು ನಿತ್ಯ ನಿರಂತರವಾದ ಜೀವನದಲ್ಲಿ ಪಾಲುದಾರನಾಗುವುದು ಇವುಗಳಲ್ಲಿರುವ ಸಂತೋಷ. ಇಮ್ಮಾರ್ಟಲ್ ಒಂದು ನೇಚರ್ ನ ಒಂದು ಪಡೆಯುವಂತ ಒಂದು ಸಂತೋಷ ದೇವರಿಗೆ ಅಂದ್ರೆ ದೇವ್ರ ತರನೇ ದೇವ್ರ ನನ್ಗೆ ಒಂದು ರಿವಾರ್ಡ್ ಕೊಡ್ತಾರೆ ಅಂದ್ಬಿಟ್ಟು ಆ ತರ ಒಂದು ಸಂತೋಷ ಕೂಡ ಏನಾಗಿದೆ ದೇವ್ರ ಕೃಷ್ಣಗೆ ಇದಿರ್ಬೋದು ಅಂತ ಹೇಳ್ತಾರೆ. ಫೋರ್ ಪಾಯಿಂಟ್ಸ್ ಹೇಳ್ತಾರ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನಂತ ಆದರೆ ನಮ್ಮ ಕರ್ತನ ಮುಂದೆ ಇಡಲ್ಪಟ್ಟಿರುವ ಈ ಎಲ್ಲಾ ಸಂತೋಷಗಳು ದೇವರ ಚಿತ್ತಕ್ಕೆ ಆತನ ವಿಧೇಯತೆಯ ಮೇಲೆ ಆತುಕೊಂಡು ನೀಡಲಾಗಿದೆ. ನಿಜವಾಗಿಯೂ ಆತನು ಸದಾ ತನ್ನ ತಂದೆಗೆ ವಿಧೇಯನಾಗಿದ್ದನು ಮತ್ತು ತಂದೆಯ ಮಾರ್ಗದಲ್ಲಿ ಉಲ್ಲಾಸದಂದಿದ್ದನು. ಆದರೆ ಈ ಹಿಂದೆ ಎಂದೂ ಆತನು ಈ ರೀತಿಯ ಪರೀಕ್ಷೆಗಳಿಗೆ ಒಳಪಟ್ಟಿರಲಿಲ್ಲ.
ಈವರೆಗೆ ತಂದೆಯ ಚಿತ್ತವನ್ನು ನೆರವೇರಿಸುವುದು ಉಲ್ಲಾಸಕರವೂ ಮತ್ತು ಗೌರವಾರ್ಹವೂ ಆಗಿತ್ತು. ಆದರೆ ಈಗ ಈ ಪರೀಕ್ಷೆಗಳು ಆತನು ಅದನ್ನು ಮಾಡಲಿ ಇಲ್ಲವೇ ಮಾಡದಿರಲಿ ಅವು ಸಂಕಟ, ಯಾತನೆ ಹಾಗೂ ಅವಮಾನ ಮುಂತಾದ ದುಸ್ಥಿತಿಯುಳ್ಳವುಗಳು ಆಗಿವೆ. ಇಂಥ ದುಸ್ಥಿತಿಯು ಆತನಿಗೆ ಅಂತ್ಯದಲ್ಲಿ ಕೇವಲ ಮರಣವನ್ನು ಮಾತ್ರವಲ್ಲ ಅವಮಾನಕರವಾದ ಶಿಲುಬೆಯ ಮರಣವನ್ನು ಉಂಟು ಮಾಡುತ್ತದೆ. ಇಷ್ಟೆಲ್ಲ ಸಂತೋಷನ ಅವ್ರು ಏನ್ ಮಾಡಿದ್ರು, ಆ ಒಂದು ಮುಂದೆ ಇಟ್ಕೊಂಡು ಅವಮಾನ ಏನ್ ಮಾಡಿದ್ರಂತವ್ರ ಲೇಖರ್ಸ್ ಇಲ್ಲ ಅಂತ ಹೇಳ್ತಾರೆ. ಹಂಗಿರ್ಬೇಕು ಮೀನಿಂಗ್ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತು ಯಾವಾಗಲೂ ಸಂತೋಷವಾಗಿದ್ರು ಅಂತ ಹೇಳ್ತಾರೆ. ಯಾವಾಗ ಸಂತೋಷನೇನು ಅವ್ರಿಗೆ ವಿರೋಧಿಸಕೇನಿಲ್ಲ, ಯಾರೋ ಯಾರು ಇಲ್ವಲ್ಲ ಅವಾಗ ಹೆಂಗಿರ್ತಾರೆ ಸಂತೋಷ. ಅದೇ ಎಕ್ಸಾಂಪಲ್ ಹೇಳೋದಾಗಿದ್ದಂಗೆ ಸಂತೋಷ, ಎಲ್ಲಾರು ನಮ್ಗೆ ಅಧೀನಾಗಿದ್ರೆ ಆ ಒಂದು ಸಂತೋಷದಲ್ಲಿ ಯೇಸು ಕ್ರಿಸ್ತು ಯಾವಾಗ ಏನಾಗಿಲ್ಲ ಅಂತ ಈ ಒಂದು ಈ ತರ ಅಪೋಸಿಷನ್ ಮಾಡೋಂತ ಒಂದು ಇದರಲ್ಲಿ ಸಿಚುವೇಶನ್ಸ್ ಗಳಲ್ಲಿ ದೇವ್ರಿಗೆ ವಿಧೇಯತೆ ನೋಡ್ಸೋದಕ್ಕೆ ಒಂದು ಅವಕಾಶ ಕೂಡ ಏನಾಗಿಲ್ಲ ಅಂತಲ್ಲಿ ಸಿಕ್ತಿರ್ಬೇಕು. ಅವಾಗ ಅವಾಗಿರೋಂತ ಒಂದು ಸಂತೋಷನೇ ಬೇರೆ, ಆದ್ರೆ ಇವಾಗ ಹೆಂಗಿತ್ತಂತೆ ನೋಡಿ. ಇವಾಗ ದೇವ್ರ ಸಂತೋಷನ ಪಡಿಸ್ಬೇಕು ಅಂದ್ರೆ ಅಥವಾ ದೇವ್ರ ಚಿತ್ರ ನೆರವೇರಿಸ್ಬೇಕು ಅಂದ್ರೆ ಇವಾಗ ಈ ಒಂದು ಸಂತೋಷ ಪಡ್ತಾರ ಯೇಸು ಕ್ರಿಸ್ತನಲ್ಲಿ. ಇದು ಹೆಂಗಿತ್ತಂತೆ ಸಂತೋಷ, ತುಂಬಾ ದುಃಖಕರವಾದ ಸಿಚುವೇಶನ್ ಅಲ್ಲಿ ಅವ್ರು ಸಂತೋಷ ಮಾಡ್ಬೇಕಲ್ಲಿ. ಅದೇ ಅದು ಎಷ್ಟು ಕಷ್ಟ ಅಂದ್ರ ಇದೇ ಯೇಸು ಕ್ರಿಸ್ತನಿದ್ದಂತ ಒಂದು ಜಾಯ್. ಈ ರೀತಿ ಕ್ರೈಸ್ತ ಏನ್ ಮಾಡೋದು ವಿಧೇಯತನ ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಚೆನ್ನಾಗಿರ್ಬೇಕಂದ್ರೆ ನಾವು ಚೆನ್ಯೋದ್ರಲ್ಲಿ ಏನಿಲ್ಲ. ಅದೇ ಯೋಗ ಕತೆ ಹೇಳ್ಕೊಂಡಂಗೆ ಅಂದ್ರ ಯೋಗ ಎಲ್ಲ ಚೆನ್ನಾಗಿರ್ಬೇಕು ಏನ್ ಮಾಡ್ತಾ ಇದ್ದ, ಬಲಿಗಳನ್ನ ಸಲ್ಸ್ತಾ ಇದ್ದ. ಅಂದ್ರೆ ಅದೇನ್ ದೊಡ್ಡ ಗ್ರೇಟ್ ಅಲ್ಲ, ಅಂದ್ರೆ ಏನು ಇದ್ರಬೇಕಾದ್ರೆ ಒಂದ್ ದೇವ್ರ ವಿಧಾನ ಆಗಿದೆ ಅಂತ ಅದು ಗ್ರೇಟ್ ಅಲ್ಲ. ಅದೇ ಇವತ್ತು ಓದ್ ತಿಂಗಳದ್ದು ಹೆರಾಲ್ಡ್ ಮ್ಯಾಗಝಿನ್ ಬಂದಿತ್ತು ಜೆರೆಮಿ ಅಂತ. ಜೆರೆಮಿ ಏನ್ ಮಾಡ್ತಾರೆ ಭಯಂಕರ ಟಾರ್ಚರ್ ಕೊಟ್ಬಿಡ್ತಾರೆ ಅವನ ಚಿಕ್ಕ ವಯಸ್ಸಲ್ಲಿ. ದೇವ್ರ ಏನ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಅವ್ನು ಯಮನಾಸ್ತ್ರ ವಯಸ್ಸಲ್ಲಿ ಅವ್ನು ಕರೀತಾರೆ. ಅದರ ಇವ್ನ್ಗೆ ಆಕ್ಚುಲಿ ಇಷ್ಟನೇ ಇರಲ್ಲ. ಇವ್ನು ಬಿಟ್ಟು ಯಾಜಕನ ಮಗ. ಇವ್ರು ಯಾಜಕದವ್ರು ಏನ್ ಮಾಡ್ತಾ ಇರ್ತಾರೆ, ಇಸ್ರೇಲ್ ಮಾಡೋ ಪಾಪಕ್ಕೆ ಬಲಿಗಳು ಕೊಡ್ಬೇಕು ಸಾಧಾರಣವಾಗಿ ಕೊಡ್ತಾ ಇರ್ತಾರೆ. ಅವಾಗ ಇವ್ರಿಗೂ ಕೂಡ ಅದೇ ಕೆಲ್ಸಕ್ಕೆ ಹಾಕ್ತಾ ಇರ್ಬೇಕಾದ್ರೆ ದೇವ್ರನ್ನ ಗೈಡ್ ಮಾಡಿ ಯಶ್ ಅಂತ ಹೇಳ್ತಾರೆ, ಇದನ್ನ ಕೊಟ್ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂತ. ಇವ್ನ ಹಂಗೆ ಹೇಳು ಅಂತ ಹೇಳ್ತಾರೆ. ಇವ್ನು ಹೇಳ್ಬೇಕಾದ್ರೆ ಏನಾಗ್ತಾರೆ, ಜನಗಳು ಇವನ್ನ ಒಡೆಗೆ ಬಂದ್ಬಿಡ್ತಾರೆ. ಅವಾಗ ಇವನ್ನ ತಡೆಯೋದಕ್ಕೆ ಯಾರು ಸಹಾಯಕ್ಕೆ ಬರೋದಿಲ್ಲ. ಇವನ್ ಇವ್ ಫ್ಯಾಮಿಲಿಯಾರು ಬಿಟ್ಬಿಡ್ತಾರೆ ಕೈನ. ಅವಾಗ ಏನ್ ಹೇಳ್ತಾರೆ, ಎಲ್ಲ ದೇವ್ರ ನೀವು ಮಾತಾಡೋ ಅಂತ ಹೇಳಿದ್ರೆ ಮಾತಾಡ್ತೀನಿ, ನೀವು ಮಾತಾಡ್ತೀನಿ ಅಂದ್ರೆ ನಂಗೆ ಸಪೋರ್ಟ್ ಆಗ ಕೊಡೋ ಅಂತಂದ್ರೆ ನೀನ್ ನೋಡೋದು ಎಲ್ಲ ಒಡೆಗೆ ಬರ್ತಲ್ಲ, ನೀವು ಸುಮ್ಮನೆ ಕೂತಿದ್ಯಲ್ಲ ಅಂತ ಹೇಳ್ತಾರೆ. ಅದ್ರ ಅವಾಗ ದೇವ್ರು ನೀನ್ ಏನ್ ಮಾಡಪ್ಪಲ್ಲ, ಇಲ್ಲ ನಾ ಹೇಳಿದ್ರೆ ನೀನ್ ಮಾಡು ನೀನ್ ನೋಡ್ಕೊತೀನಿ. ಅವ್ನ ಎಷ್ಟೇನಾಗ್ತದೆ ಅಂದ್ರೆ ಇವನ್ನ ತೊಗೊಂಡೋಗ್ಬಿಟ್ಟು ಒಂದ್ ಗುಂಡಿಗೆ ಹಾಕ್ಬಿಡ್ತಾರೆ. ಆ ಗುಂಡಿಯಲ್ಲಿ ಏನ್ ಮಾಡ್ತಾರೆ, ಜಾಸ್ತಿ ಮಾತಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತೀನಿ, ಎಷ್ಟೋ ತಿಂಗಳಂಗಟ್ಟಲೆ ಅಲ್ಲೇ ಬಿದ್ದಿರ್ತಾರ ಅವನು. ಆಮೇಲೆ ಏನ್ ಮಾಡ್ತಾರೆ, ತಿಂಗಳ ಎಷ್ಟೋ ಇದಾಗಿಲ್ಲ ಅವ್ನ ಎತ್ತಾರೆ ವಾಪಸ್. ಎತ್ತಿದ್ರೆ ತಿರುಗೇ ಮಾಡ್ತಾರೆ ಎರಡ್ಮಿನ್ಗೆ, ತಿರುಗಿ ಅದೇ ಮಾಡೋ ಅಂತ ಹೇಳ್ತಾರೆ. ತಿರುಗಿ ಅದೇ ಮಾಡೋದಂದ್ರೆ ನೀನ್ ಅವಾಗ ಹೇಳ್ತಾ ದೇವ್ರು, ನೋಡಪ್ಪ ನಿನ್ ವಯಸ್ಸಾಯ್ತು, ನೀನ್ ಮದುವೆ ಮಾಡ್ಕೊಂಬೇಡ, ನೀನ್ ಮದುವೆ ಮಾಡ್ಕೊಳಕ್ ಆಗಲ್ಲ, ನೀ ಇಮೇಲ್ ಏನ್ ಮಾಡೋ, ಇದನ್ನೇ ಮಾಡೋ ಅಂತ ಹೇಳ್ಬೇಕು. ಅವ್ನ ಹಿಂಗಿದ್ರೆ ಕಷ್ಟ ನೋಡಿ, ಒಂದಲ್ಲ ಒಂದ್ ಪ್ರಾಬ್ಲಮ್ ಬರ್ತಾನೆ ಇದೆ. ಅಂದ್ರೆ ಆ ಪ್ರಾಬ್ಲಮ್ ಇಲ್ಲ ಅಷ್ಟೇ ಸೇರಣೆ ಎಷ್ಟು ಬಿಟ್ಬಿಡ್ತಾನೆ, ಸರಿ ದೇವ್ರು ನೀನ್ ಕೆಲಸ ಮಾಡ್ತೀನಿ ಅಟ್ಲೀಸ್ಟ್ ನಂಗೆ ಏನ್ ಮಾಡೋ ಸಹಾಯ ಮಾಡುವ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ, ದೇವ್ರ ಏನ್ ಮಾಡ್ತಾರೆ, ಇಲ್ಲ ಇಲ್ಲ ನೀನ್ ಅನ್ಭವಿಸಿ ಅಂದ್ಬಿಟ್ಟವ್ರ ಆತರ ಎರಡ್ ಮೂರ್ ಸತಿ ಪಿಟ್ಟಿಗೆ ಹಾಕ್ತಾರೆ. ಆಮೇಲೆ ಏನ್ರಿ ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಒಂದ್ ಬಟ್ಟೆ ತಗೊಂಡು ಬಂದಿರ್ತಾರೆ, ಒಂದು ಬಟ್ಟೆ ವಸ್ತ್ರನ ಎಷ್ಟೋ ಕಿಲೋಮೀಟರ್ ಅಂದ್ರೆ ಚಿಕ್ಕ ಮೇನಿಯಲ್ಲಿ 250 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಬಚ್ಚಿಕ್ಬಿಟ್ಟು ಬಾ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ, ಹೋಗೋದಕ್ಕೆ ಒಂದ್ ಎರಡ್ ಮೂರ್ ತಿಂಗಳ ಆಗುತ್ತೆ, ಹೋಗ್ಬಿಟ್ಟು ಏನ್ ಮಾಡ್ತಾರೆ ಬಚ್ಚಿಕ್ಬಿಟ್ಟು ಬರ್ತಾರೆ ಅನ್ಕೊಂಡು ವಾಪಸ್. ಅಂದ್ರ ಬಂದ್ಮೇಲೆ ಏನ್ ಹೇಳ್ತಾರೆ, ಹಿಂಗ್ಮಿಟ ಸಿಗಾ ಹೋಗೋದ್ ಹೇಳ್ತಾರೆ, ಹಿಂಗಿರ್ಬೇಕು ಅಷ್ಟೇ ಮಾಡಿ ಎಲ್ಲ ಇದ್ದಾರೆ. ಇವಾಗ ತಾನೇ ಬಂದಿನಿ ಹಿಂಗೆ ಹೇಳೋದು, ಹೋಗಿ ನೋಡತ್ತಾರೆ, ಹೋಗತ್ತೆ ಬಟ್ಟೆ ಏನಾಗಿರ್ತದೆ, ಎಲ್ಲ ಚಿನ್ನಿ ಚಿನ್ನಿ ಆಗಿರ್ತಾರೆ, ನೋಡಪ್ಪ ಇದೇ ತರ ಇಸ್ರೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಅಲ್ಲೇ ಹೇಳ್ಬೋದಾಗಿತ್ತಲ್ಲ, ಎಷ್ಟು ಕೋಪ ಬರ್ತಾರೆ ಎಲ್ಲರ ಸಾಲಿದ್ಕೆ ಇದೆಲ್ಲ ಆಗಿದ್ಮೇಲೆ ಇನ್ನೊಂದ್ಸರಿ ಗುಂಡಿಗೆ ಹಾಕ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಇವ್ರಿಗೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ಹೊಡಿಯೋದು ಎಲ್ಲ ಮಾಡ್ತಾರೆ. ಇವನ್ ಇವ್ರ ಅಪ್ಪನ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮನೆಗೆ ನುಗ್ಗಿ ಹೊಡೆಯಕ ಟೈಮಲ್ಲಿ ಬರ್ಬೇಕಂದ್ರೆ ಇವ್ರ ಅಪ್ಪನ ಏನ್ ಮಾಡೋದು, ಸಪೋರ್ಟ್ ಕೊಡಕ್ ಹೋಗಲ್ಲ. ಅವಾಗ ಎಷ್ಟು ಕಷ್ಟ ಇರ್ಬೇಕು, ಯೋಚನೆ ಮಾಡಿರ್ತೀವಿ ಅಂದ್ರ ಏನಪ್ಪ ಇವನ್ನ ಮಾಡೋದು ಯಾಕೆ ಕೆಲ್ಸ ಅಂದ್ರ ಇದಕ್ಕೆ ಸಪೋರ್ಟ್ ಇಲ್ವಲ್ಲ ಅಂತ. ಸೊ ಅಂದ್ರೆ ಇಲ್ಲಿ ಎರೆಮೆ ಏನ್ ಮಾಡಿದ್ರೆ ಈ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಂದ್ರೆ ಕೆಟ್ಟ ಒಂದು ಸಿಚುವೇಶನ್ ಗಳಲ್ಲಿ ದೇವ್ರಿಗೆ ಮಾಡುದು ಇದೇ ತರ ಕ್ರೈಸ್ಟ್ ಅಂತೆ. ಅದನ್ನ ಅದೇ ನೋಡ್ಬೇಕ್ರೆ ಅವ್ರು ಸಂತೋಷ ಏನಂದ್ರೆ ಜಾಯ್ ಪರಲೋಕದಲ್ಲಿ ಇರ್ಬೇಕ್ರೆ ವಿಧೇಯತ ಆಗಿರೋದ್ ಸಂತೋಷ ಬೇರೆ, ಆದ್ರೆ ಲೋಕದಲ್ಲಿ ಇರ್ಬೇಕ್ರೆ ಎಲ್ಲ ಟೋಟಲ್ ಡಿಫ್ರೆಂಟ್ ಆಗಿರ್ಬೇಕ್ರೆ. ಇವಾಗ ದೇವ್ರಿಗೆ ವಿಧೇಯತೆ ನೋಡ್ಸೋದು ಹೆಂಗಿದೆ ಅಂತೆ, ಟೋಟಲ್ ಡಿಫ್ರೆಂಟ್ ಅಂದ್ರ ಆಮೇಲೆ ನೋಡಿದ್ದೀನಿ, ಓದ್ಬಿಡಿ ನಿಮ್ಗೆ ಕೊಡ್ತೀನಿ. ಆತನು ಈ ಪರೀಕ್ಷೆಗಳನ್ನು ಎದುರಿಸಿದನು ಎಂದೂ ತಡವರಿಸಲಿಲ್ಲ. ಎದುರಿಸದಂತೆ ಯಾವತ್ತೇ ಮಾಡಿದ್ರೆ ತಡವರಿಸಲ್ವಂತೆ. ಅಂದ್ರೆ ಎಂತಾಗಿದೆ ಹೇಳ್ತಾರೆ, ಡಿಸ್ಟ್ರೆಸ್ಟಿಂಗ್ ಡಿಸ್ಟ್ರೆಸ್ಸಿಂಗ್ ಪೇನ್ಫುಲ್ ಹ್ಯೂಮಿಲೇಟಿಂಗ್ ಕಂಡೀಷನ್ಸ್
ಅದರ ಅಂದ್ರೆ ಇಗ್ನೋಮಿಯಸ್ ಡೆತ್ ಅಂತ ಪ್ರಾಸನ್ ಹೇಳ್ತಾರೆ ಅದರ ತುಂಬಾ ಅವಮಾನಕರವಾದಂತ ಒಂದು ಏನ್ರಿ ಮರಣ ಅದರ ಏನ್ರಿ ಇಸ್ರೇಲ್ ಹೇಳ್ಬೇಕು ಧರ್ಮಶಾಸ್ತ್ರ ಅಂತ ಹೇಳ್ತಾರೆ ಇಸ್ರೇಲ್ಗೆ ಡ್ರೆಸ್ ಕೋಡ್ ಹೆಂಗ ಗೊತ್ತಾ ಬಟ್ಟೆ ಎಷ್ಟಾಕ್ಬೇಕು ಮಿನಿಮಮ್ ಅಂತಂದ್ರೆ ಇಷ್ಟಕ್ಕೆ ಹಾಕ್ಬೇಕು ಅಂದ್ರೆ ಮೊಣಕಾಲ್ಕಿಂತ ಎರಡು ಹಾಕ್ಬೇಕು ಇವನ್ ಗಂಡಸ್ರು ಅಷ್ಟೇ ಗಂಡಸ್ರು ಅಷ್ಟೇ ಮೊಣಕಾಲ್ ಮೇಲೆ ಹಾಕಿಲ್ಲ ಬೈಬಲ್ ಒಂದು ವಚನ ಇದೆ ಅದರ ಆಮೇಲೆ ಇವನ್ ಹೇಳ್ಬೇಕಾದ್ರೆ ಹೇಳ್ತಾರೆ ಗಂಡಸ್ರು ಈ ಮಹಾಯಾಜಕರು ಅವರು ಈ ಗೌನ್ ಹಾಕೊಂಡು ಹೋಗೋದು ಗೊತ್ತಾ ಈ ಗೌನ್ ಹಾಕೊಂಡು ಹೋಗ್ಬೇಕಾದ್ರೆ ಈ ಬಲಿಯನ್ನೇ ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ಇದು ಹೊರಡೆ ಅಂಡರ್ ಗಾರ್ಮೆಂಟ್ಸ್ ಹಾಕಿರ್ಬೇಕು ಅಂತ ಹೇಳ್ತಾರೆ ಅಂಡರ್ ಗಾರ್ಮೆಂಟ್ಸ್ ಮಿನಿಮಮ್ 500 ಇರ್ಬೇಕಂತೆ ಈ ಮೊಣಕಾಲವ್ರು ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಬರ್ಗುಣಾತ್ ಹಾಕ್ತಾ ನೋಡಿದ್ರಿ ಈ ತರ ಮಹಾಯಾಜಕರು ಹಾಕೊಂಡು ಹೋಗ್ಬೇಕಂತೆ ಅಂದ್ರೆ ನೇಕೆಡ್ನೆಸ್ ವಿ ನಾಟ್ ನೋನ್ ಟು ಎವ್ರಿಬಡಿ ಅಂತ ಹೇಳ್ತಾರೆ ಅದೇ ಅಂದ್ರೆ ಇಸ್ರೇಲ್ ಅಂತ ಕಷ್ಟಮ್ ಅಂದ್ರೆ ಇಸ್ರೇಲ್ ಅಲ್ಲಿ ನೇಕೆಡ್ನೆಸ್ ಏನ್ ಗೊತ್ತಾ ಈ ಮೊಣಕಾಲ ಮೇಲೆ ಬಂದ್ಬಿಡ್ತಾರೆ ಏನ್ರಿ ಬೆತ್ತರೆ ಅಂತ ಯೇಸು ಕ್ರಿಸ್ತ ಏನ್ ಮಾಡಿದ್ರ ಆ ಒಂದು ಬೆಲೆ ಕೂಡ ಏನ್ ಮಾಡಿಲ್ಲ ಮನುಷ್ಯನ್ಗೆ ಕೊಡ್ಲಾನ ಎಂತ ಅವಮಾನ ವ್ಯವಸ್ಥೆ ಮಾಡಿರ್ತೀನಿ ಅದರ ಆ ಕಾಲದ ಟ್ರೆಡಿಷನ್ ಪ್ರಕಾರ ಎಂತ ಒಂದು ಇದು ಈ ಕಾಲ ಏನಾಗಿದೆ ಈ ಕಾಲ ಬಟ್ಟೆ ಬಿಸಾಕೊಂಡೋಗೋದೇ ಗ್ರೇಟ್ ಬಿಡ್ರಿ ಅದರ ಫಾರಿನ್ ಏನ್ ಮಾಡ್ತಾರೆ ಅದನ್ನೇ ಇದನ್ನ ಹಾಕಿದ್ರು ಹೊಸ ಫ್ಯಾಷನ್ ಅಂದ್ರೆ ಸೆಲ್ಫಿ ಅಂತೆ ಏನ್ ನೇಕಡ ಇದೇನಂದ್ರೆ ಇವೊಂದು ಫ್ಯಾಷನ್ ಆದ್ರೆ ಯೋಚನೆ ಮಾಡಿದ್ರೆ ಈ ಕಾಲದಲ್ಲಿ ಏನಾಗಲ್ಲ ಅದಲ್ಲ ಅದೆಲ್ಲ ಅಷ್ಟೊಂದು ಅನ್ಸಲ್ಲ ಯಾಕಂದ್ರೆ ಇವತ್ತು ಕಾಲ ಏನಂದ್ರೆ ಒಂಥರ ಫ್ಯಾಷನ್ ಕುದು ಒಂಥರ ಕೊಳಿತಿರ ಬಿಟ್ಕೊಳ್ಳೋದು ಏನ್ ಇವಾಗ ಫ್ಯಾಷನ್ ಹಳೆ ಕಾಲದಲ್ಲಿ ಹೀಗೆ ಬಿಟ್ಕೊಳ್ಳೋದಿದ್ರೆ ಎಲ್ಲ ಇಲಿ ಗಿಲಿ ಕಟ್ಬಿಡಿ ಅಂದ್ರೆ ಎದ್ ಬಂದ್ಬಿಡೋಣ ಅಂತ ಬಿಡೋದು ಅದರ ಇಲಿ ಗಿಡ ಕಟ್ಟಡ ಗಿಡ ಕಟ್ಟಡ ಈ ಸಕ್ಕ ಕಟ್ಟಡ ಇವಾಗ ಹೇಗೆ ಇದೆ ಎಲ್ಲ ಹಂಗೆ ನೋಡ್ತಾ ಇದ್ದಾರೆ ಏನಕ್ಕೆ ನೋಡ್ತಾರೆ ಕಟಿಂಗ್ ಮಾಡ್ಸ್ಕೊಳೋದು ಏನಕ್ಕೆ ನೋಡ್ಲಿ ಅಂತ ಅದರ ಏನಕ್ಕೆ ಈಗ ನೋಡಿದ್ರೆ ಏನ್ ನಾನು ನೋಡ್ತಿದ್ದಿದ್ದಲ್ಲ ಏನಕ್ಕೆ ನೋಡ್ತೀನಿ ಅಂದ್ರೆ ವಿಚಿತ್ರವಾಗಿ ಬಂದಲ್ಲ ಅಂತ ಅದರ ಈ ಜನಗಳ ಮೋಸ್ಟ್ ಏನ್ ತಿಳ್ಕೊಬೋದು ಟೈಪ್ ಆಫ್ ಅಟ್ರಾಕ್ಷನ್ ಅಟ್ರಾಕ್ಷನ್ ಅದು ವಿಚಿತ್ರವಾಗಿ ಓದಕ್ಕೆ ತಗೋದ್ರೆ ಏನ್ ಮಾಡ್ತೀರಿ ನೋಡ್ತಿರ್ತಾನೆ ಏನಕ್ಕೆ ಅದು ವಿಚಿತ್ರವಾಗೈತೆ ಅಂತ ಅದೇ ತರ ನೀವು ನೋಡೋದು ಏನಕ್ಕೆ ಇದೇ ಏನಾಗ್ಬಿಡಿದೆ ಈ ಕಾಲದಲ್ಲಿ ಕಲಾಚಾರ ಆದ್ರೆ ಇದೇ ಸ್ವಲ್ಪ ಕಾಲ ಮುಂಚೆ ಮಾಡಿದ್ರೆ ಏನಾಗಿರೋದಲ್ಲ ಆ ಕಾಲದಲ್ಲಿ ತುಂಬಾ ವಿಚಿತ್ರವಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ಕಾಲ ನೋಡ್ಬೇಕಾದ್ರೆ ಅವ್ರು ಮಾಡಿದಂತ ಅವಮಾನನೇ ಏನ್ರಿ ತುಂಬಾ ಗ್ರೇಟೆಸ್ಟ್ ಅದ್ರ ಎಷ್ಟು ಒಂದು ಭಯಂಕರ ಅಂದ್ರೆ ಆ ಪರ್ಫೆಕ್ಟ್ ಮ್ಯಾನ್ಗೆ ಮಾಡಿದ್ ಏನ್ರಿ ಅದು ತುಂಬಾ ಒಂದು ಅಂದ್ರೆ ತುಂಬಾ ಒಂದು ಕೇವಲವಾದಂತ ಅವ್ರ ಕ್ಯಾರೆಕ್ಟರ್ಗೆ ಅವ್ರ ಪರ್ಫೆಕ್ಷನ್ಗೆ ಅವ್ರ ವಿಧೇಯತೆಗೆ ಅವ್ರ ನೇಚರ್ಗೆ ಮಾಡಿದ ಹೆಂಗಿದೆ ತುಂಬಾ ತುಂಬಾ ಒಂದು ಗೌರವವಾದದ್ದು ಇದು ಯೇಸು ಕ್ರಿಸ್ತ ಏನ್ಮಾಡ್ತಿದ್ದಲ್ಲ ಇದನ್ನ ಎದುರಿಸ್ಲಿಲ್ವಂತೆ ಯೇಸು ಕ್ರಿಸ್ತ ಆರಾಮ್ ಎದುರಿಸ್ಬೋದಾಯ್ತು ಅಂದ್ರೆ ಅವ್ರಿಗಿದ್ದಂತ ಒಂದು ಪವರ್ ಹೆಂಗಿತ್ತು ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅವ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೇಳ್ತಾರೆ ಅಂದ್ರೆ ರೋಮನ್ ಸಿಟಿ ಇದನ್ನ ಹುಷಾರಾಗಿದೆ ಅಂತ ಹೇಳ್ತಾರೆ ಆ ಪವರ್ ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಉಪಯೋಗಿಸೋ ರೋಮ್ಗೆ ಹೋಗ್ತಾರೆ ರೋಮ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಸೀಸರ್ ಹತ್ರ ಮಾತಾಡ್ತಾರೆ ಅದ್ರ ಇಮೇಜ್ ಮಾಡಿರ್ತಾರೆ ಪವರ್ ಯೂಸ್ ಮಾಡಿದ್ರು ಆ ಯೇಸು ಕ್ರಿಸ್ತ ಅದೇ ಯೂಸ್ ಮಾಡಿದ್ರ ಯೂಸ್ ಮಾಡಲಿಲ್ಲ ಆದ್ರೆ ಅಪೋಸ್ಟಲ್ ಪೌಲ್ ಅದೇ ಪವರ್ ಯೂಸ್ ಮಾಡ್ತಾರೆ ತಿರ್ಗಿ ಅದೇ ಮಾಡಕ್ ಹೋಗಿಲ್ಲ ಒಂದ್ ಟೈಮ್ಗೆ ಹೋಗಿ ಯೂಸ್ ಮಾಡಿದ್ರೆ ಯಾಕಂದ್ರೆ ಸಪೋಸ್ ಗೋ ಟು ರೋಮ್ ದೇವ್ ಚಿತ್ತ ಆಯ್ತು ರೋಮ್ಗೆ ಹೋಗಿ ಮಾಡ್ಬೇಕು ಇದ್ ಮಾಡ್ಬೋದು ಅದಕ್ಕೆ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಆದ್ರೆ ಕ್ರೈಸ್ಟ್ ಯೂಸ್ ಮಾಡಿದ್ರೆ ಕ್ರೈಸ್ಟ್ ಏನ್ ಮಾಡ್ಬೋದನ್ನ ಯೂಸ್ ಮಾಡ್ತಾರೆ ಅದಕ್ಕೆ ಎದುರ್ತೀವಿ ಅಂತ ನೆಕ್ಸ್ಟ್ ಆಮೇಲೆ ಆತನು ಈ ಪರೀಕ್ಷೆಗಳನ್ನು ಎದುರಿಸಿದನು ಎಂದೂ ತಡೆವರಿಸಲಿಲ್ಲ ಎಂದೂ ಚಂಚಲನಾಗಲಿಲ್ಲ ಆದರೆ ಪ್ರತಿಯೊಂದು ನಿರ್ದಿಷ್ಟವಾದ ರೀತಿಯಲ್ಲಿ ತಂದೆಯ ನ್ಯಾಯ ಪ್ರೀತಿ ಜ್ಞಾನ ಮತ್ತು ಶಕ್ತಿಯನ್ನು ಪ್ರಕಟಿಸಿದನು ಮತ್ತು ಆತನ ವಿರೋಧವಾಗಿ ಪಾಪಿಗಳ ಎಲ್ಲಾ ವಿರೋಧಗಳನ್ನು ವ್ಯತಿರಿಕ್ತತೆಗಳಲ್ಲಿ ವಿರೋಧಿಯ ಇತರ ಆಕ್ರಮಣಗಳೊಂದಿಗೆ ಹಿಂಜರಿಯದೆ ಸಹಿಸಿಕೊಂಡನು ಎಲ್ಲಾ ವಿರೋಧಿಗಳ ಅವರು ಸಹಿಸಿಕೊಂಡ್ರು ಅಂತಾರೆ ಎವ್ರಿ ಕಾಂಟ್ರಡಿಕ್ಷನ್ ಆಫ್ ಸಿನ್ನರ್ಸ್ ಅಂತ ಬರ್ತಾರೆ ಒಂದು ವಚನ ಬರ್ತಾ ನೋಡಿದ್ರ ರೋಮನ್ಸ್ ಬರ್ತಾರೆ ನೋಡಿ ಎಲ್ಲಿ ಬರ್ತಾರೆ ಅಂತ ಹೀಬ್ರೂಸ್ 12:3 ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧನವನ್ನು ಸಹಿಸಿಕೊಂಡನು ನೋಡ್ರ ಪಾಪಿಗಳಿಂದ ಏನ್ ಸಹಿಸಿಕೊಂಡಂತೆ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡಂತೆ ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು such contradiction of sinners against himself contradiction ಏನು ಗೊತ್ತಾ ಇವರಿಗೆ ಕಾಂಟ್ರಡಿಕ್ಟ್ ಏನಂದ್ರೆ ನಾನು ಏನಾದ್ರು ಹೇಳ್ತೀನಿ ಅದಕ್ಕೆ ಇನ್ನೊಬ್ರು ಏನ್ ಮಾಡ್ತಾರೆ ವಿರೋಧವಾಗಿ ಹೇಳ್ತಾರೆ ಏನ್ ನಿಮ್ಗೆ ಇವಾಗ
ಕಾಂಟ್ರಡಿಕ್ಷನ್ ಅಂದ್ರೆ ನಮ್ಗೆಲ್ಲ ಈ ಭಜನೆಗೆ ಕಾಂಟ್ರಡಿಕ್ಟ್ ಉಂಟು ಹೆಂಗ್ ಕಿತ್ತಾಗ್ತದೆ ಅದರ ನಾನು ಹೇಳಿದ ನೀತಿ ನ್ಯಾಯ ಅಂತ ಗೊತ್ತಾಗ ಸರಿ ಅದರ ಆತರ ಯೇಸು ಕ್ರಿಸ್ತನ ಕೊಡ್ತಾ ಇದನ್ನೇ ಮಾಡಿದೆ ಕನ್ಸಿಡರ್ ಹಿಮ್ ದಟ್ ಎಂಡ್ಯೂರ್ಡ್ ಇದನ್ನೇ ಮಾಡಿದ್ರು ಸೈಸ್ ಕೊಟ್ಟಂತೆ ಅವರು ವಾಲ್ಯೂ ಮೋದಿ ಅಂತ ಇಷ್ಟ ಆತನ ವಿರೋಧವಾಗಿ ಪಾಪಿಗಳ ಎಲ್ಲಾ ವಿರೋಧಗಳನ್ನು ವ್ಯತಿರಿಕ್ತತೆಗಳಲ್ಲಿ ವಿರೋಧಿಯ ಇತರ ಆಕ್ರಮಣಗಳೊಂದಿಗೆ ಹಿಂಜರಿಯದೆ ಸಹಿಸಿಕೊಂಡನು ಈ ರೀತಿಯಲ್ಲಿ ಆತನು ಅನೇಕ ಕಷ್ಟ ಅನುಭವಗಳ ಮೂಲಕ ಆತನ ಮುಂದಿಟ್ಟ ಎಲ್ಲಾ ಸಂತೋಷಗಳಿಗೆ ಸಮರ್ಪಕನಾದನು ಇದರ ಪರಿಣಾಮವಾಗಿ ಆತನು ಅತ್ಯುನ್ನತ ಮಟ್ಟದಲ್ಲಿ ಅಂದರೆ ದೈವ ಸ್ವಭಾವದಲ್ಲಿ ತನ್ನ ಬಿರುದಿಗೆ ತಕ್ಕಂತೆ ಸರ್ವ ಸಂಪೂರ್ಣತೆಯನ್ನು ಹೊಂದಿಕೊಂಡನು ಈ ರೀತಿಯಲ್ಲಿ ಆತನು ನಿಜವಾಗಿಯೂ ದೇವರು ಪಡಕೊಂಡ ಏಕೈಕನಾಗಿ ಕಂಡು ಬಂದನು ಕ್ರೈಸ್ಟ್ ಏನಾಗಿರುತ್ತೆ ದೇವರು ನಿಜವಾದ ಮಗ ಏನಂತಾರೆ ಅದಕ್ಕೆ ಲಾಯಕ್ ಮಾಡ ಒಳ್ಳೆ ಪಾಠ ಅಲ್ವಾ ಏನ್ ಮಾಡದ ನಮಗೆ ಕಟ್ಟಿಗೆ ಮಾಡೋಣ ನೆಕ್ಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಬಲಹೀನತೆಯಿಂದ ಬರಂತ ಒಂದು ಎಂದ್ರೆ ಒಂದು ಶೋಧನೆಗೂ ಆಮೇಲೆ ಕೃಷ್ಣ ನಿಮಿತ್ತವಾಗಿ ಬರುವಂತ ಒಂದು ನೂತನ ಸೃಷ್ಟಿ ಬರುತ್ತೆ ಶೋಧನೆಗಳು ಏನ್ ಮಾಡ್ತಾವಲ್ಲ ಇದನ್ನ ಹೇಳ್ಬೇಕಂದ್ರೆ ಕೆಲಸ ನಾವೇನಂತೇಳಿ ನಮ್ಮ ಒಂದು ಸ್ವಂತ ಆಸೆಯಿಂದ ನಾವೇನಂತ ನಾವು ಅದು ಇದಕ್ ಬಲೆ ಬಿದ್ದೋಗ್ಬಿಡ್ತೀನಿ ಯಾಕೋ ಬಲೆ ಅಂತಲ್ಲ ಆಸೆಯು ಬಸ್ಸಿದಾಗಿ ನಾವ ಹೇಳಿದ್ರೆ ಇದು ಆಸೆ ಏನಕ್ಕೆ ಬರ್ತದೆ ಆಯ್ತಾ ಕೊಟ್ಟಿದ್ ಕೊಟ್ಟಿದ್ಯಲ್ಲಿ ಇಚ್ಛೆ ಏನ್ ಬರ್ತದೆ ಇಚ್ಛೆ ಫೋರ್ಟೀನ್ ಬರ್ತ ನೋಡಿ ಜೇಮ್ಸ್ 1:14 ನೋಡಿ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಇದು ಬಂದ್ಬಿಟ್ಟು ದೇವರಿಂದ ಬಂದು ಅಂತ ಮಾಡಕ್ ಹೋಗ್ಬಿಡ್ತಾವೆ ಸೆಲ್ಫಿಶ್ ಮಾಡ್ಬಿಟ್ಟು ಬಲಹೀನ ಮಾಡಿದ್ರೆ ಅವ್ರು ಬಲಹೀನೇ ಅದನ್ನ ಏನ್ ಮಾಡ್ಬೇಕನ್ನ ಓವರ್ಕಮ್ ಮಾಡ್ಬೇಕು ಅಂದ್ರೆ ಅದೇ ಮಾಡ್ಬೇಕು ದೇವ್ರು ಇದನ್ನೇ ಮಾಡಕ್ ಹೋಗಲ್ಲ ನಮ್ದು ಟೆಸ್ಟ್ ಮಾಡಕ್ಕೆ ಹೋಗಲ್ಲ ಅದ್ರ ಆದ್ರೆ ಇದರಲ್ಲಿ ನಮ್ಗೆ ಅಂದ್ರೆ ಇದರಲ್ಲೇ ನಮ್ ರಿಸಲ್ಟ್ ಅಂದ್ರೆ ದೇವ್ರು ಟೆಸ್ಟ್ ಮಾಡಕ್ ಹೋಗಲ್ಲ ಅಂದ್ರೆ ನಾವ್ ಇದ್ರಲ್ಲಿ ಯಾವ ರೀತಿ ಇದ್ ಮಾಡ್ತೀನಿ ಅಂದ್ಬಿಟ್ಟು ದೇವ್ರ ನಮ್ಗೆ ನಮ್ಗೆ ಕೊಡೋಂತ ಪ್ರೈಸ್ ನ ನಿರ್ಧಾರ ಮಾಡ್ತಾರೆ ಏನಾ ಡೌಟ್ಸ್ ಕ್ರೈಸ್ಟ್ ದುಃಖ ನೆರೆಯಿಂದ ಅವರು ಉಂಟಾಯ್ತಿಲ್ಲಂತೆ ಸಂತೋಷವಾಗಿದ್ರು ಅಂತ ನಾವು ನೋಡ್ತೀವಿ ಆದ್ರೆ ಈ ವಚನದಲ್ಲಿ ದುಃಖಂ ನಿರೆಂದವರು ಅಂತ ಬರುತ್ತೆ ಅದು ಹೆಂಗೆ ಯಾವ ಹೇಳಿದ್ರೆ ಅವ್ರ 3.5 ಇಯರ್ಸ್ ಪೀರಿಯಡ್ ಅಲ್ಲಿ ಆ ಜನಗಳಿಗೆ ಅನುಭವಿಸಿರುವಂತ ಒಂದು ಕಷ್ಟ ಸಂಕಟದ ಸಿಚುವೇಶನ್ ನೋಡ್ಬಿಟ್ಟು ಯೇಸು ಕ್ರಿಸ್ತನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಹಿಂಗೆ ಅಂದ್ರೆ ಇವಾಗ ಬೈಬಲ್ ಅಲ್ಲಿ ಏನ್ ಮಾಡಿದ್ದಾರೆ ಬೇರೆಯವ್ರ ದುಃಖ ನೋಡ್ಬಿಟ್ಟು ಆ ಒಂದು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡು ಇರ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ತುಂಬಾ ನಾವು ಸ್ಟ್ರಂಗಿಂಗ್ ಎಲ್ಲ ಹೋಗಿ ತುಂಬಾ ಕಷ್ಟ ಪಡಂತ ಜನಗಳ ನೋಡೋಣ ನಮ್ಗೆ ಏನಾಗ್ತದೆ ಮನ್ಸಿಗೆ ಏನಂತಾರೆ ಅಯ್ಯೋ ಅನ್ಸರ್ ಅವಾಗ ಆ ಮೂಮೆಂಟ್ ನಮ್ಗೆ ಸಂತೋಷ ಇರ್ತದ ಆದ್ರೆ ನಮ್ಗೆ ಏನ್ ಸಂತೋಷ ಇವ್ನು ಕೂಡ ಆಶೀರ್ವಾದ ಮಾಡ್ತಾರೆ ಇವರು ಇವ್ರು ನಮ್ ಪ್ಲಾನ್ ಮಾಡೋದ್ರೆ ಅಂತ ಮನ್ಸಿನ ಒಂದ್ ಸಂತೋಷ ಇರ್ತದೆ ಆದ್ರೆ ಆ ಸಿಚುವೇಶನ್ ತುಂಬಾ ಒಂದು ಕಷ್ಟವಾದ ಸಿಚುವೇಶನ್ ಅದರ ಅದಕ್ಕೆ ಬೈಬಲ್ ಹೇಳ್ಬೇಕಂದ್ರೆ ಈಗ ಒಬ್ರು ಬ್ರದರ್ ಒಂದು ಟಾಕ್ ಕೊಡ್ತಾರೆ ಕ್ರೈಸ್ಟ್ ಬೈಬಲ್ ನಲ್ಲಿ ಸಂತೋಷವಾಗಿದ್ರು ನಗ್ತಾ ಇದ್ರು ಅಂತ ಎಲ್ಲ ಕೊಟ್ಟಿಲ್ಲ ರೆಕಾರ್ಡ್ ಆದ್ರೆ ಅದ್ ಬದಲಾಗಿ ಕಣ್ಣೀರಿಟ್ಟರು ಅಂತ ರೆಕಾರ್ಡ್ ಕೊಟ್ಟಿದ್ರೆ ಕಣ್ಣೀರಿಟ್ಟರು ಅಂತ ಎಷ್ಟು ರೆಕಾರ್ಡ್ ಇದ್ರೆ 3 ಸತಿ ರೆಕಾರ್ಡ್ ಇದೆ ಒಂದ್ ಸತಿ ಎಲ್ಲಿಂದಾರೆ ಗಾಢಾಭ್ಯಾಸದಲ್ಲಿ ಇನ್ನೊಂದ್ರ ಲಾಜರಸ್ ವೆರಿ ಗುಡ್ ಫಸ್ಟ್ ಲಾಜರಸ್ ಅಂದ್ರ ಆಮೇಲೆ ಎರಡನೇದು ಜೆರುಸಲೇಮ್ ನೋಡ್ಬೋದು ಮೂರನೇ ಸತಿ ಅಂದ್ರೆ ಗಾಢಾಭ್ಯಾಸದಲ್ಲಿ ಫಸ್ಟ್ ಟೈಮ್ ಲಾಜರಸ್ ಮನೆಯಲ್ಲಿ ಏನಕ್ಕೆ ಕಣ್ಣೀರಿಡ್ತಾರೆ ಅಂತ ನೋಡಿದ್ರೆ ಲಾಜರಸ್ ಸತ್ತೋಗ್ಬಿಟ್ರು ಅಂದ್ರೆ ಕಣ್ಣೀರಿಡ್ತಾರ ಇಲ್ಲ ನನ್ನ ವಚನ ಹೋದ್ರೆ ಬ್ಯೂಟಿಫುಲ್ ಕೊಟ್ಟಿರ್ತೀನಿ ಜಾನ್ 11 ಚಾಪ್ಟರ್ ಅಲ್ಲಿ ಹಳದ್ ನೋಡ್ಬಿಟ್ಟು ಯೇಸು ಕ್ರಿಸ್ತನ ಸಹಿಸ್ಕೊಳಕ್ ಆಗಿಲ್ಲ ಅಂತ ಜಾನ್ 11 ಚಾಪ್ಟರ್ ಅಲ್ಲಿ 33
அவள் அழுகிறதையும் அவளோடு கூட வந்த யூதர்கள் அழுகிறதையும் இயேசு கண்டபோது ஆவியிலே கலங்கி அவள் பந்தந்த யூதர்கள் அழுந்துட்டு அவர்கள் அழுந்துட்டு ஆ ஒரு இதை போராட்டம் சேஷ்கொண்டா இயேசு கொடுத்துருங்க அதான் எமோஷன் இவரே என்ன பண்ணுறாரு அங்கே தத்துவமா கரெக்டாக நான் கூட அழுத்துறே இவன் பைபிள் ஹேட்டுற ಸತ್ರ ನೀವೇ ಮಾಡಿ ಲೋಕದ ಹತ್ರ ದುಃಖಿಸ್ಬಿಡಿ ಲೋಕದ ಏನ್ ಮಾಡ್ತಾರೆ ಇಲ್ಲ ಹೊಡ್ಕೊಂಡು ಅಯ್ಯೋ 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 ಅಂತ ಉಚಿತ ತರ ಮಾಡ್ತಾರೆ ಅದೇ ಮೆಂಟ್ಲ್ ಆಗೋಯ್ತಾರೆ ಆ ದೇಹ ಕುಡಿಯೋ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಇಲ್ಲ ಏನ್ ಮಾಡೋದು ಫ್ರಿಜ್ ಹತ್ರ ನಿಂತ್ಕೊಂಡಿದ್ರು ಬೇಕಾದ್ರೆ ಅದರ ಕುಡಿಯ ವ್ಯವಸ್ಥೆ ಆಗ್ಲಿಲ್ಲ ಏನ್ ಮಾಡೋದು ಜನಗಳು ಏನ್ ಮಾಡೋದು ಇಲ್ಲೇ ಮಾಡಿರೋರು ಅದರ ನಾನು ಹೆಂಗಿದ್ರೆ ನಮ್ಮ ಅಪ್ಪ ಡೆಡ್ ಬಾಡಿ ನೋಡಿದ್ರೆ ಉಚ್ಚ ಆಗ್ಬಿಡ್ತಂತೆ ಏನ್ ನೋಡಿಲ್ಲ ದೇವ್ರ ಕೃಪೆ ಆತರ ಕ್ರೇಜ್ ಆಗಿರ್ತದೆ ಎಷ್ಟು ದಿನಕ್ಕೆ ಇರ್ತದೆ ಆದ್ರೆ ಯೋಚನೆ ಮಾಡ್ರಿ ಆ ಸಿಚುವೇಶನ್ ಬೇರೆ ಹೆಂಗಿರ್ಬೇಕು ಇವ್ರಿಗೆ ಅಲ್ಲ ಎಷ್ಟು ಒಂದು ದುಃಖ ಇರ್ತದ್ರೆ ಆ ಏಸು ಖುಷಿಗೆ ಫೀಲಿಂಗ್ಸ್ ಇವರೆಲ್ಲ ಅಡದ್ ನೋಡ್ಬಿಟ್ಟು ಏನಪ್ಪ ಇಂಥ ಒಂದು ಇಂಪ್ರೂವ್ ಸಿಚುವೇಶನ್ ಅಲ್ಲ ಮನುಷ್ಯ ಇಷ್ಟೆಲ್ಲ ಕಷ್ಟ ಪಡ್ತಾನೆ ಇಷ್ಟೆಲ್ಲ ವೇದನೆ ಪಡ್ತಾರೆ ಜಸ್ಟ್ ಬಿಕಾಸ್ ಆಫ್ ಒಂದು ಸೀನ್ ಬೇರೆ ಮಾಡಿದ್ರೆ ದುಃಖದಿಂದ ಅವ್ರ ಫೀಲಿಂಗ್ಸ್ ಏನ್ ಮಾಡ್ತಾ ಇವರು ಇವರು ಹಂಚ್ಕೊಂತಾರೆ ಅಷ್ಟೇ ಅಂದ್ರೆ ಕ್ರೈಸ್ಟ್ ಜಾಯ್ಗೆ ಅಂದ್ರೆ ಈ ಆ್ಯಂಡ್ ಆಫ್ ಜಾಯ್ ಯಾಕೆ ಹೇಳ್ತಾರೆ ಮಾತೆ ಕೇಳ್ಬೇಕು ಹೇಳ್ತಾನೆ ಇದ್ದಿದ್ರೆ ಸಾಯ್ತಾ ಇರಲ್ಲ ಅಂತ ಹೇಳ್ಬೇಕ್ರೆ ನಾನೇ ಪುನ್ ನೋಡ್ತಾನೆ ನಾನೇ ಜೀವ ಅಂತ ಹೇಳ್ತಾರ ಧೈರ್ಯವಾಗಿರೋ ಅಂತ ಇವಾಗಿಲ್ಲ ಅಂದ್ರೆ ಏನಂತಾರೆ ಎಲ್ಲಾರು ಕೊನೆ ಇರ್ಬೇಕು ಇವ್ರು ಏನ್ ಮಾಡ್ತಾರೆ ಏನ್ ಬರ್ತಾರೆ ಮರೆಯಲ್ಲೇ ಹೇಳ್ಬಿಡ್ತಾರೆ ಸಾಧಿಕೆ ಹೇಳ್ಬೇಕು ಆ ಒಂದು ಫೀಲಿಂಗ್ ಚೆನ್ನಾಗಿದೆ ಅಟ್ಯಾಚ್ಮೆಂಟ್ ಇದನ್ನ ನೋಡ್ಬೇಕಾದ್ರೆ ಲೂಕ್ 17 ಚಾಪ್ಟರ್ ಬರ್ತಾರೆ ಆ ಜೆರುಸಲೇಮ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಕಣ್ಣೀರಿಟ್ಟು ಏನಕ್ಕೆ ವಿಗ್ರಹ ಸ್ತ್ರೀಗಳಿಗೆ ಇವಾಗ ಏನಾಗ್ತಿತ್ತು ಚೆನ್ನಾಗಿತ್ತು ಹಾಳು ಮಾಡ್ಕೊಂಬಿಟ್ರಲ್ಲ ನಿಮ್ಮಿಂದ ಏನಾಗ್ತದೆ ಗರ್ಭವತಿ ಸ್ತ್ರೀಗಳು ಬರೋಂತ ವೇದನೆ ಅಯ್ಯೋ ಅಂತಂದ್ರೆ ಇನ್ನೊಂದು ಏನಂದ್ರೆ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡ್ತೇವೆ ನೀವು ಬಂದಿಲ್ಲ ಅದೇನಂದ್ರೆ ಕ್ರೈಸ್ಟ್ ಮೈಂಡ್ ಹೆಂಗಿತ್ತು ಅಂತ ಜಸ್ಟ್ ಒಂದು ಥಾಟ್ ಅಷ್ಟೇ ಇವಾಗ ಪರ್ಫೆಕ್ಟ್ ಮ್ಯಾನ್ ಹೆಂಗಿತ್ತು ಅಂದ್ರೆ ಯೇಸು ಕ್ರಿಸ್ತ ಬೇರೆ ಆಲೋಚನೆ ಮಾಡೋದು ಎಲ್ಲರೂ ಓದೋರು ಅದ್ರ ಹಂಗ್ರೆ ಏನಂದ್ರೆ ಇವಾಗ ಬಾಲಾಜಿ ಬಂದ್ರೆ ಅದೇ ಬಾಲಾಜಿ ಬಂದ್ರೆ ಇವಾಗ ಏನ್ ಥಿಂಕ್ ಮಾಡ್ತಾವ್ರೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಮಾಡೋದು 100% ಈಗ ಗೆಸ್ ಮಾಡೋದು ಇದು ಯಾರಿಗಿತ್ತು ಅವರು ಕ್ರೈಸ್ಟ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಕ್ರೈಸ್ಟ್ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವ್ರು ಸುತ್ತಲೂ 1000 ಜನ ಇರ್ತಾರಂದ್ರೆ ಆ 1000 ಜನ ಥಾಟ್ಸ್ ಕರೆಕ್ಟ್ ಆಗಿ ಏನಾಗುತ್ತೆ ಯೇಸು ಕ್ರಿಸ್ತನಿಗೆ ಫುಲ್ ಫುಲ್ ಪರ್ಫೆಕ್ಟ್ ಆಗಿ ಏನಾಗುತ್ತೆ ಮೈಂಡಿಗೆ ಗೊತ್ತಾಗ ಅದ ಇಮ್ಯಾಜಿನ್ ಮಾಡ್ರಿ ಆ ಫುಲ್ ಥಾಟ್ಸ್ ಇವ್ರ ಮೈಂಡಿಗೆ ಬರ್ಬೇಕು ಆ ಫೀಲಿಂಗ್ಸ್ ಎಲ್ಲ ಏನಾಗಿದೆ ಇವ್ರಿಗೆ ಗೊತ್ತಾಗದ ಎಷ್ಟು ಕಷ್ಟ ಆಗ್ತದೆ ಯೋಚನೆ ಮಾಡ್ರಿ ಇವಾಗ ಆ ಮನುಷ್ಯರು ಎಲ್ಲರೂ ಇವ್ರ ಬಗ್ಗೆ ಒಳ್ಳೆ ಥಿಂಕ್ ಮಾಡಿದ್ರೆ ಓಕೆ ಕೆಟ್ಟದ್ ಥಿಂಕ್ ಮಾಡೋ ಎಷ್ಟು ದುಃಖ ಇರ್ತದೆ ಇವಾಗ ಯಾರೋ ನಮ್ಮ ಮುಂದೆನೆ ನಮ್ಮ ಬೈ ಕೆಟ್ಟದ್ ಮಾಡ್ತಾರೆ ನಮ್ಗೆ ಏನಾಗ್ತದೆ ಜೊತೆಗಿದ್ದವ್ರು ನೋಡಂತೀನಿ ಹಿಂಗ್ ಮಾಡಾಕ್ಬಿಟ್ರು ಅಂತ ಫೀಲಿಂಗ್ ಆಗ್ತದೆ ಮುಂದೆನೆ ಇದ್ದವ್ರೆಲ್ಲ ನೋಡ್ತಾ ಇರ್ಬೇಕು ಥಾಟ್ಸ್ ಎಲ್ಲ ಯೇಸು ಕ್ರಿಸ್ತನ ಗೊತ್ತಾಗ್ತಾ ಇರ್ಬೇಕು ಎಷ್ಟು ಕಷ್ಟ ಆಗಿರ್ಬೋದು ಅದೇ ಅಷ್ಟು ಈಸಿ ಅಲ್ಲ ತುಂಬಾ ಏನಾಗ್ತದೆ ತುಂಬಾ ಭಯಂಕರ ಸಹಿಸ್ಕೊಂಬೇಕಂದ್ರೆ ತುಂಬಾ ಕಷ್ಟವಾದಂತ ಒಂದು ಕೆಲಸ ಇದು ಪರ್ಫೆಕ್ಟ್ ಮ್ಯಾನ್ ಇದೆ ಅಂತ ಒಂದು ಕ್ಯಾರೆಕ್ಟರ್ ಆ ಇದ್ರಲ್ಲಿ ಯೇಸು ಕ್ರಿಸ್ತ ಏನಾದ್ರೆ ತುಂಬಾ ಸಾಫ್ಟ್ ಆಗ್ಬಿಟ್ರು ಅದೇನಂದ್ರೆ ದುಃಖ ನೆರೆಂದವರು ದುಃಖದಿಂದ ಏನಂತ ತುಂಬಾ ದುಃಖ ಪೀಡಿತನು ವ್ಯಾಧಿಸ್ತನು ಅಂತ ಹೇಳ್ಬೇಕಂದ್ರೆ ಅವ್ರು ನೋಡಕ್ ಹಿಂಗಿತ್ತು ಅಂದ್ರೆ ಅವ್ರು ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಸಾಫ್ಟ್ ಆಗಿ ನಂಬಿದ್ರು ಅವ್ರ ಕ್ಯಾರೆಕ್ಟರ್ ಅದೇ ಹೇಳ್ತಲ್ಲ ಏಷ್ಯಾ 53 ಹೇಳ್ಬೇಕಂದ್ರೆ ಅವ್ರ ಪಾಕುಂಬೋದು ಬಿರುಂಬತಕ್ಕ ರೂಪವಿಲ್ಲೇ ಅಡಗುಮಿಲ್ಲೆ ಬಿರುಂಬತಕ್ಕ ರೂಪವಿಲ್ಲ ಅಂದ್ರೆ ಏನಂದ್ರೆ ರಾಜರ ಗುಣಲಕ್ಷಣ ಇರಲ್ಲ ಇವ್ರೇನ್ ಹಿಂಗ ಅವ್ರಂತರ ಸಾಧು ಪ್ರಾಣಿತರವಲ್ಲ ಅಂತ ಆತನ ಇಸ್ರೇ ನಿಮಗೆ ಅವ್ರಿಗೆ ಇಷ್ಟ ಆಗಿಲ್ಲ ಅದನ್ನ ಹೇಳ ಇಸ್ರೇ அனுபவிகமாக நேசித்து ஒளியடித்து வருகிற எங்கள் அன்பின் பிதாவே உங்களுடைய உன்னதமான பரிசுத்த நாமத்தை நன்றி சொல்லியிருக்கிறோம் பிதாவே கடந்த நாட்டு முழுவதும் எங்களை கண்ணின் மனத்தில் பார்த்து எங்களை பலப்படுத்தி எங்களை ஆசிரியத்து இவ்விதமாக உங்களை கிருபினால் வழிநடத்து வந்ததுக்காக நன்றி ஆண்டவரே தகுப்பன இந்த நாளில் கூட காலம் முதல் உங்களுடைய கிருபை இருந்ததுக்காக நன்றி இதோட மாலை நேரில் கூட எங்களை ஒரு சிறு குடும்பமாக ஒன்று சேர்த்து உங்களுடைய தாசனமாக நீ கொடுத்த எங்களுடைய சத்தத்துக்காக நன்றி செலுத்துகிறோம் ஆண்டவரே கேட்டிருக்கிற ஒவ்வொரு விஷயங்களும் நாங்கள் ஒரு காதில் கேட்டு மற்காதில் விட்டுவிடாதபடிக்கு எங்களுடைய இறுதிய பதவியில் எழுதி கொண்டு எங்களுடைய வாழ்க்கையில உங்களுடைய குமாரனுடைய அடிச்சுகளை பின்பற்றி மரண வரைக்கும் நாங்கள் உண்மையுள்ளவர்களாக ஜீவிக்க நிறுத்தாமைகளுக்கு தேவையில்லை உங்களுடைய பரிசுத்த ஆவியம் உங்களை ஞானத்தை கொடுத்து அந்த விதமாக நீ சத்தியத்தில் வழிநடத்த ஆண்டவரே தகுப்பனை விதமாக பேசின தாசனை உங்களுடைய சமூகத்தில் தாழ்த்துகிறோம் வரப்போகிற நாட்களும் இவ்விதமாக அநேக சத்தியங்களை மகிழ்வமாக நீ வெளிப்படுத்தி அதை நாங்கள் கேட்டு எங்கள் ரட்சிப்பை நாங்கள் சுதந்திர கொள்ள நிறுத்தாம உதவி செய்யும் வந்திருக்க ஒவ்வொருவரையும் நிறுத்தாமை ஆசிரியம் இந்த சமயத்துல நாங்கள் பிரிந்து போயிருக்கிறோம் நீர் பிரியாத தேவநாயகரே மறுபடியும் சந்திப்பு வரை உங்களுடைய பிரசனம் எடுத்து எங்களை வழிநடத்தும்
இந்த உருசிறு ஜபத்தை கூட எங்கள் ரட்சகரம் நீஸ்குரம் ஆயிக்கிறேன் கிறிஸ்துவின் விலையரை பெற்ற நாமத்தில் கேட்கிறோம் ஜீவனுள்ள நல்ல பிதாவே ನಾನು ಲಾಕ್ ಮಾಡಿ ಇಟ್ಬಿಟ್ಟೆ ಇವಾಗ ತೆಗಿತೀನಿ.